1962 in that. We always start at 6 then, you know. Here we can. ಒಂದು ಕಾರಣ ಅಂತ ಹೇಳಿದ್ರೆ 6 o'clock ಅಂತ ಹಾಕಿರ್ತೇವೆ ಬಟ್ ಎಲ್ಲ ಅಲ್ಲಿ ಇಲ್ಲಿ ಇರ್ತಾರೆ ಇಲ್ಲೋ ಬಂದಿರ್ತಾರೆ ತಕ್ಷಣ ಹೇಗಿಟ್ಟರೆ ಬಟ್ ಎವರ್ 6:15 ಹೋಗಲ್ಲ 10 minutes ಕೊಡ್ತಾ ಇದ್ದರು ಅದು ನಾವು ರಾಯಲ್ ಸೊಸೈಟಿ ಬಂದು ಹಾಗೆ ಮಾಡೋದಂತ ಅಲ್ಲಿ ಕಾಪಿ ಮಾಡಿರ್ತಕ್ಕಂಥದ್ದು 10 minutes ಕೊಡ್ತಕ್ಕಂಥದ್ದು ಒಂದು ಉದ್ದೇಶ ಇನ್ನೊಂದು ಉದ್ದೇಶ ಬಹಳ ಹಿಂದಿನ ಕಾಲದಲ್ಲಿ ಒಂದು 5 ಜನ ಬಂದು ಕುತ್ಕೊಂಡ್ರು ಸ್ವಲ್ಪ 6:10 6:15 ಎಳ್ಕೊಂಡು ಬರ್ತು ಅಂತ ಹೇಳಿದ್ರೆ ಇನ್ನೊಂದು 20 ಜನ ಬರ್ತಾ ಅಂತ ಹೇಳಿ ಬಟ್ ಎರಡನೇ ಉದ್ದೇಶ ಬೇಕಾಗಿಲ್ಲ ಅಂದ್ರೆ 6 o'clock ಇವೆಲ್ಲ ಬಂದಿಲ್ಲ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಆಲ್ ಇಸ್ ಗುಡ್ ಯುನೋ That's not necessary at all. But as you know, this was started in 1962 with a clear objective of popularizing science and also to bring the latest development in different branches of science and technology to the common public. And the 62 start agitto, yava witness to let off of the idu nu nadidirala, there's something great for the battle science form. Don't witness let off of that. So it is Sunday, end agta ide. Ivena anukulana bartha. ಬಟ್ ನೆಕ್ಸ್ಟ್ ವೆಡ್ನೆಸ್ ಸ್ಟೈಲ್ ಹತ್ತಿದೆ ಆಕ್ಚುಲಿ 5 ವೆಡ್ನೆಸ್ಸಸ್ ಆಗಿಸ್ತದೆ 5 ಫಿಲಪ್ ಆಗಿದೆ ವಿತ್ ಟಾಪ್ ಸಿಸ್ಟಮ್ಸ್ ಅಂಡ್ ಅದರ್ ಥಿಂಗ್ಸ್ ಅದು ಇವತ್ತು ಕೊಡ್ತಾ ಇಲ್ಲ ಸಂಜೆ ಕೊಟ್ಟಿದೆ ಆಕ್ಚುಲಿ ಅಂಡ್ ದೆನ್ ಈ ಸೈನ್ಸ್ ಫೆಸ್ಟಿವಲ್ ಇದೆಲ್ಲ ಇದು ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಡಾಕ್ಟರ್ ಅಸ್ವಿನ್ ಮೆನೋರು ನಾವು ಇದ್ರು ಆ ಸಿಟಿ ಇನ್ಸ್ಟಿಟ್ಯೂಟ್ ಮ್ಯೂಸಿಕ್ ಕೊಡ್ತಾ ಇದ್ರು ನನಗೆ ಅವ್ರಿಗೆ 25 ವಯಸ್ಸು ವ್ಯತ್ಯಾಸ ಸಾಮಾನ್ಯ ಅವ್ರು ಎಲ್ಲರೂ ನಾನು ತಗೊಂಡೋಗ್ರು ಆಕ್ಚುಲಿ ದಟ್ಸ್ ದೆನ್ ಓನ್ ವ್ಯೂ ಅವ್ರು ಯಾವ್ದೋ ಒಂದು ಕ್ವಶನ್ ಇದೆ ಸೆಕೆಂಡ್ ಕ್ವಶನ್ ನನಗೆ ಕೊಡೋರು ಹಾಗಾಗಿನೇ ಅವ್ರು ಹೋದ್ಮೇಲೆ ನಾನು ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು ಆ ಇದರಲ್ಲಿ ಸಾಯಂಕಾಲದ ಇದ್ದಾರೆ ಮ್ಯೂಸಿಕ್ನಲ್ಲಿ ಏನ್ ಮಾಡೋದು ಅಂದ್ರೆ ನೋಡಪ್ಪ ಇಷ್ಟೆಲ್ಲ ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ತಾರೆ ಗಣೇಶ ಫೆಸ್ಟಿವಲ್ ಮಾಡ್ತಾರೆ ಸಂಕ್ರಾಂತಿ ಫೆಸ್ಟಿವಲ್ ಮಾಡ್ತಾರೆ ನಾನು ಏನ್ ಆಗ್ತದೆ ಸರ್ ಫೆಸ್ಟಿವಲ್ ನಡೀಬೇಕು ನಮ್ಮ ದೇಶದ ಫೆಸ್ಟಿವಲ್ಸ್ ಎಲ್ಲ ಇಲ್ಲಪ್ಪ ಒಂದಿಕ್ ಫೆಸ್ಟಿವಲ್ ಮಾಡ್ತಾರೆ ಅಂತ ಏನ್ ಸಹ ಅಂತ ಹೇಳಿದೆ ಅವರು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟೇನಿಯಸ್ ಆಗಿ ಸೈನ್ಸ್ ಫೆಸ್ಟಿವಲ್ ಎಲ್ಲಪ್ಪ ಮಾಡ್ತಾರೆ ಅಂತ ಕೇಳಿದ್ರು ನನಗೆ ಸ್ವಲ್ಪ ಆಶ್ಚರ್ಯ ಆಗಿತ್ತು ಸ್ವಲ್ಪ ಮೀನಿಂಗ್ ಫುಲ್ ಆಗಿದೆ ಐ ಥಿಂಕ್ ಇಫ್ ಐ ಆಮ್ ಕರೆಕ್ಟ್ ಇನ್ 1978 ದಟ್ ಹೆಸರು ಕಾಯಿನ್ ದಿ ವರ್ಲ್ಡ್ ಸೈನ್ಸ್ ಫೆಸ್ಟಿವಲ್ ನಂದು ಲಿಮಿಟೆಡ್ ನಾಲೆಡ್ಜ್ ನಿಮ್ಗೆಲ್ಲ ನನಗಿಂತ ಜಾಸ್ತಿ ನಾಲೆಡ್ಜ್ ಇದೆ ನಾನು ದೊಡ್ಡ ಟ್ರೈ ಮಾಡ್ತಾ ಇದ್ದೀನಿ ಯು ಆರ್ ದಿ ಫಸ್ಟ್ ಟು ಮೇಕ್ ದಟ್ ವರ್ಲ್ಡ್ ಸೈನ್ಸ್ ಫೆಸ್ಟಿವಲ್ ಅಂತ ಬೈಚಾ ನಿಮ್ ನಾಲೆಡ್ಜ್ ಅಲ್ಲಿ ನಿಮ್ ರಿಲೇಟಿವ್ಸ್ ನಿಮ್ ಫ್ರೆಂಡ್ಸ್ ಎಲ್ಲ ಆಯ್ತು ಇನ್ಯಾರ ಸೈನ್ಸ್ ಫೆಸ್ಟಿವಲ್ ಅಂತ ಟ್ರೈ ಮಾಡಿ ಆ ಕಾಯಿನೇಜ್ ಮಾಡಿದೆ ನನಗೆ ಹೇಳಿದ್ರೆ ಅವ್ರು ಫಸ್ಟ್ ಕೊಟ್ಟು ನಾವು ಸೆಕೆಂಡ್ ಆಗ್ತೀವಿ ನೋ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ಮೀ ಫಸ್ಟ್ ಟೈಮ್ ಇನ್ 1978 ಆಮೇಲೆ ಮಾಡಿದಾಗ 15 days ಮಾಡಿದಷ್ಟೇ 1978 ನಲ್ಲಿ ಈಗ 15 speakers ಹೋಗ್ಸ ಅಷ್ಟು ಈಸಿ ಅಲ್ಲ ಇಟ್ಸ್ ಸೋ ಡಿಫಿಕಲ್ಟ್ ಆಕ್ಚುಲಿ ಆಮೇಲೆ ಅದಾಯ್ತು ಕಷ್ಟ ಅನ್ನೋ ಸುಖ ಅವಾಗ ಇಂಥ ಹಾಲು ಇದೆಲ್ಲ ಇರಲಿಲ್ಲ ಅವ್ನ ಹೆದರಿಕೆ ಹೆದರಿಕೆ ಒಬ್ಬ ಕರೆದಿರ್ತೀವಿ ಗೆಸ್ಟ್ನ ಜನ ಬರ್ತಾರೆ ಅನ್ನೋ ಹೆದರಿಕೆ ಅವಮಾನ ಆಗತ್ತಲ್ಲ ಅಂತ ಅಂದ್ರೆ ಡಾಕ್ಟರ್ ರಾಜಾರಾಮನ್ ಕರೆದಿದ್ರು ಅವ್ರು ಎಲ್ಲರೂ ಬೆನ್ನೊಂದು ಬರ್ಸೋರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಹೆದರಿಕೆ ಹೇಳಿದ್ರು ಡೋನ್ ಬರೆಯ ಪಟ್ಟಂಗ ನಾನು ಬಾಂಬೆನಲ್ಲಿ ನೋಬಲ್ ಲಾರೀಸ್ ಕರೆಸ್ತೀನಿ ಪಾರ್ಟಿಗೆ ಚೇರ್ಮನ್ ಆಗಿ ಅವಾಗ ಏನು ಮಾತು 11 o'clock ನಲ್ಲಿ ಸೈಂಟಿಸ್ಟ್ ನಂಬಿಟ್ಟು ಸೈಂಟಿಸ್ಟ್ ಯಾರು ಬರಲ್ಲ ನಾನು ಬಹಳ ಬುದ್ಧಿ ಉಪಯೋಗ ಮಾಡ್ತೇನೆ ನಮ್ಮ ಕ್ಲರ್ಕಿಗೆಲ್ಲ ಕಂಪಲ್ಸರಿ ಅಂತ ಮೆಮೋ ಹಾಕ್ಬಿಡ್ತೀನಿ 40 ಜನ ಕ್ಲರ್ಸ್ ಕುತ್ಕೊಂಡ್ರೆ ನೋಬಲ್ ಲಾರೀಸ್ ಅರ್ಥ ಆಗೋದಿಲ್ಲ ಅದು ಕ್ಲರ್ಕ್ ಸೈಂಟಿಸ್ಟ್ ಅಂದ್ರೆ ಒಳ್ಳೆ ಕಾಲದಲ್ಲಿ ಬಾಂಬೆ ಪಾರ್ಕ್ ನಲ್ಲಿ ಜನ ಬರೋ ಕಷ್ಟ ಇರ್ತದೆ ಪಡ್ಕೊಂಡು ಸೈಂಟಿಸ್ಟ್ ಅದೆಲ್ಲ ಈ ಪ್ರಾಬ್ಲಮ್ ಎಲ್ಲ ಇರುತ್ತೆ ಆಮೇಲೆ ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ ಇನ್ನೊಂದು ವರ್ಷ ಆಯ್ತು ಮಾಡೋಣ ಬಟ್ ಡಬಲ್ ಮಾಡೋಣ ನೆಕ್ಸ್ಟ್ 17 ಅಂತ ಆಮೇಲೆ ಅವರೇನಿಲ್ಲ ಈಗ ಒಂದ್ಸರಿ ಕಷ್ಟಪಟ್ಟು ಮಾಡಪ್ಪ ಬೇರೆ ಟೈಮ್ ಇದ್ರೆ ಮಾಡೋಕ್ಕಾಗಲ್ಲ ಅಂದ್ರು 7:30 ಆಯ್ತು ಆಮೇಲೆ 8 ಮಾಡೋಣ ಅಂತಂದ್ರು ಅದು ಆಯ್ತು ಆಮೇಲೆ ಸಕ್ಸಸ್ ಬ್ರಿಗೇಡ್ ಸಕ್ಸಸ್ 81 90 ಎಲ್ಲ ಆಯ್ತು ಇವತ್ತಿನ ದಿನ ಬೈ ಚಾನ್ಸ್ ಅವ್ರು ಬಂದಿದ್ದ ನನಗೆ ಕ್ಷಮಿಸಬೇಕು ಒಬ್ಬ ದೊಡ್ಡ ಮನುಷ್ಯರು ನೆನೆ ಫೋನ್ ಮಾಡಿದ್ರು ರಾಮದಾನ್ ಇನ್ವಿಟೇಷನ್ ಬರಲ್ಲ ಸೈನ್ಸ್ ಫೆಸ್ಟಿವಲ್ ಅಂತ ಹೇಳಿದ್ರು ಆಮೇಲೆ ನಾನು ಹೇಳಿದೆ ಸರ್ ಎಲ್ಲ ಕಡೆ ಕೊಡ್ತಾ ಇದೆ ಟೆಕ್ನಾಡು ಪ್ರಜಾವಣೆ ಎಲ್ಲ ಕಡೆ ಇದ್ರೆ ಸರ್ ಇದು ಕೊಡ್ತಾ ಇದೀವಿ ಅಂತ ಹೇಳಿ ಆಮೇಲೆ ಅವ್ರು ಹೇಳಿದೆ ಸರ್ ನೀವೇನು ವರಿ ಮಾಡಬೇಡಿ July 1st July 31st ಫಿಕ್ಸ್ ಇಯರ್ ಇಸ್ ನಾಟ್ ಫಿಕ್ಸ್ ನೆಕ್ಸ್ಟ್ ಇಯರ್ ಇನ್ವಿಟೇಷನ್ ಇವಾಗ ಕೊಟ್ಟಿದೆ ಅಂತ ಹೇಳಿದೆ ನೇಮ್ ಅಡ್ರೆಸ್ ಹೇಳಕ್ಕಾಗ್ತಲ್ಲ ನೆಕ್ಸ್ಟ್ ಅವ್ರು ಸುಸ್ತ ಆಗ್ತದೆ ಅದೇ ಅಂತ 2016 ಆಮೇಲೆ 17 ಆಗಿ 18 ಆಗಿ ನನ್ನ ಪ್ರಕಾರ ಫಾರ್ ಎವರ್ ಟು ಕಂಟಿನ್ಯೂ ಅಂತ ಹೇಳಿ ಈಗ 39 ಇಯರ್ಸ್ ಮಾಡಿದ್ರಲ್ಲ ಥ್ಯಾಂಕ್ಸ್ ಟು ಆಲ್ ದಿ ಪೀಪಲ್ ಇನ್ ಫ್ಯಾಕ್ಟ್ ಒಬ್ಬರು ಥ್ಯಾಂಕ್ ಮಾಡೋಕೆ ಡಾಕ್ಟರ್ ಮೈಯಾ ಅಂತ ಕೂತೆ ನೋಡಿ ಅವ್ರು ಆಲ್ಮೋಸ್ಟ್ ಎವ್ರಿ ಇಯರ್ ಲೆಕ್ಚರ್ ಕೊಡ್ತಾರೆ ಅಂತ ಕೇಳ್ತಾರೆ ಮೋಸ್ಟ್ ಪಾಪ್ಯುಲರ್ ಲೆಕ್ಚರ್ ಇನ್ ಮೆಡಿಸಿನ್ ಎಷ್ಟು ಎಲ್ಲ 39 ಕೊಟ್ಟಿದ್ದಾರೆ ಅವ್ರು ಟೋಟಲ್ ಆಗಿ ಹೀಗಾಗಿ ಪ್ರತಿಯೊಬ್ಬರದ್ದು ಇದು ಮಾಡ್ತಾ ಇದ್ದಾಗ ಆಮೇಲೆ ನೆಕ್ಸ್ಟ್ ಐತೆ ಸಂಡೇ ಬರುತ್ತೆ ಸಂಡೇ ದಿನ ಹೆದರ್ಕೋಬೇಡಿ ಸ್ಪೆಷಲ್ ತಿಂಡಿ ಮಾಡಿಸಿರ್ತೀನಿ ನೀವು ಲೆಕ್ಚರ್ ಮಾತ್ರ ಮೋಸ್ಟ್ ಮ್ಯಾಗ್ನಿಫಿಷಿಯೆಂಟ್ ಮೇಡ್ ಇನ್ ಇಂಡಿಯಾ ಸ್ಯಾಟಲೈಟ್ ಇಸ್ ಪ್ರೈಮ್ ಮಿನಿಸ್ಟರ್ ಮೋದಿಸ್ ಪ್ಲಾನಿಂಗ್ ಯು ನೋ ದಟ್ ಇಸ್ ಫ್ರಮ್ ಸ್ಟೂಡೆಂಟ್ ಕಿರಣ್ ಕುಮಾರ್ ಲಾಸ್ಟ್ ಡೇ ಅವ್ರಿಗೆ ಸಂಡೇನೆ ಯಾಕೆ ಅಂತ ಹೇಳಿದ್ರೆ ಅವರ ಪ್ರೈಮ್ ಮಿನಿಸ್ಟರ್ ಪೋರ್ಟ್ಫೋಲಿಯೋ ಇದೆ ಫ್ರೈಡೇ ಒಪ್ಕೊಂಡ್ಬಿಟ್ಟು
ಬಂದ್ಬಿಟ್ಟು ಮೀಟಿಂಗ್ ಬಂದ್ಬಿಟ್ಟು ನಮ್ಮ ಲೆಕ್ಚರ್ ಹೋಗುತ್ತೆ ಬಂದ್ಬಿಡೆ, ನಾವೇನು ಮಾಡ್ಕೊಳ್ಳೋ ಆಕ್ಚುಲಿ. ಸೊ ಅದಕ್ಕೆ ಅವನ್ನ ಅಲ್ಲಿ ಆ ಸಂಜೆ ನಾ 3 ದಿನದಿಂದ ಕಂಡಿದ್ದೀನಿ. ಅವ್ರು ಫಿಕ್ಸ್ ಮಾಡಿಲ್ಲಪ್ಪ ಬರ್ತೀನಿ ಖಂಡಿತ ಬರ್ತೀನಿ ಡೋಂಟ್ ಅಂದ್ರೆ ನನ್ನೇನು ತಾಪಿದೆ, ನಾನು ಖಂಡಿತ ಮಾಡಿದ್ರೆ ನ್ಯಾಷನಲ್ ಕಾಲೇಜ್ ಗೌರ್ಮೆ 100% ಬರ್ತೀನಿ ಅಂತ ಹೇಳಿದೆ. ಸಚ್ ಎ ಬ್ಯೂಟಿಫುಲ್ ಲೆಕ್ಚರ್ ಇದೆ, ಅದೆಲ್ಲ ಮಾಡ್ಕೊಳ್ಳೋಣ. ಇವತ್ತಿನ ಸದಾನಮಯ ಎಲ್ಲರೂ ಗೊತ್ತಿದೆ, ನೋಡೋಟ ಗೊತ್ತಿದೆ. ಆ ಗೊತ್ತಿರೋ ಸ್ಥಾನ ಒಂದ್ 2 ಪಾಯಿಂಟ್ ನಿಮ್ಗೆ ಗೊತ್ತಿದೆ ಹೇಳ್ಬೇಕು ನಮ್ಗೆ ಆಸೆ, ತುಂಬಾ ಚೆನ್ನಾಗಿದೆ. ಬಟ್ ಬಯೋಟ ಬೇಕಾಡ್ದೇ ಇರುತ್ತೆ. ಬಟ್ ಇದು ನೋಡಿದಾಗ ಏನ್ ಸಂತೋಷ ಆಯ್ತು ಅಂದ್ರೆ ವಿಷನ್ ಅಂತ ಇದೆ. ಆ ವಿಷನ್ ಏನಪ್ಪ ಇದೆ ಅಂದ್ರೆ ಟು ಔಟ್ಶೈನ್ ಆಸ್ ಅನ್ ಎಂಟರ್ಪ್ರಿನರ್ ಇನ್ ಫುಡ್ ಅಂಡ್ ಬಿವರೇಜ್ ಇಂಡಸ್ಟ್ರಿ ಅಂಡ್ ಸರ್ವ್ ದಿ ನೇಷನ್. ಎಲ್ಲರೂ ಹಾಕೊಂತಾರೆ ಬೇಕಾದ್ರೆ, ಇನ್ ಎಂಟರ್ಪ್ರಿನರ್ ಇನ್ ಎನಿ ಇಂಡಸ್ಟ್ರಿ ಹಾಕೊಂತಾರೆ. ಬಟ್ ನೆಕ್ಸ್ಟ್ ಪಾರ್ಟ್ ಒಂದ್ ಪಾರ್ಟ್ ಅಂಡ್ ಸರ್ವ್ ದಿ ನೇಷನ್ ವಿತ್ ಫಿಲಂಥ್ರಾಫಿಕ್ ಸರ್ವಿಸಸ್. ಯಾರು ಹಾಕೊಂತಾರೆ ಎಂಟರ್ಪ್ರಿನರ್ಸ್? ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲರೂ ಹಾಕ್ತಾರೆ. ಬಟ್ ಫಿಲಾಸಫಿಕ್ ಸರ್ವಿಸ್ ಬರೋಕರ ಎಷ್ಟು ಯೋಚನೆ ಮಾಡಬೇಕು, ಎಷ್ಟು ಇರಬೇಕು ಅಂತ ಗೊತ್ತಾಗುತ್ತೆ. ಫಸ್ಟ್ ಫಿಲಾಸಫಿ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂದ್ರೆ ಈ ಹಾಲಲ್ಲೇ ಸ್ಟಾರ್ಟ್ ಆಗುತ್ತೆ. ನೀವು ತುಂಬಾ ಜನ ಹೊಸ ಹೇಳ್ತೀನಿ ಹಾಗೆ ಅಂತೇಳಿ, ಈ ಹಾಲು ಹೀಗಿರಲಿಲ್ಲ ಒಂದು 10 ವರ್ಷಗಳ ಏನೋ ಕುರ್ಚಿ ಹಾಲೇ ಇಲ್ಲ, ಇನ್ನೆಲ್ಲೋ ಮಾಡ್ತಾ ಇದ್ದಾರೆ 30-40 ಜನ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಇಲ್ಲ ಕುರ್ಚಿ ಗಿಟ್ಟಿ ಇತ್ತು, ನಮ್ ಸಿ ಎನ್ ಆರ್ ಆವ್ ಕಟ್ಟಿದೆ ಇಲ್ಲಿ ಸ್ಟೇಜ್ ಡಬಲ್ ಇತ್ತು. ಸಿ ಎನ್ ಆರ್ ಆವ್ ಈ ಕುರ್ಚಿ ಗಲಾಟೆ ಮಾಡ್ತಾ ಇತ್ತು, ಈ ಸಂಪತ್ ಕುಮಾರ್ ಬೇರೆ ಗಲಾಟೆ ಮಾಡ್ತಾ ಇಲ್ಲ ಎಲ್ಲ. ಅವ್ರ ಸಿ ಎನ್ ಆರ್ ಆವ್ ಎಲ್ಲ ನೋಡಿ ಏನಪ್ಪ ಅವರು ಅಮೆರಿಕಾ ಓಡಾಡಿದ್ರು ಸಿ ಎನ್ ಆರ್ ಆವ್, ಇದೆಲ್ಲ ಕ್ರಿಟಿಕಲಿ ಫೋಕಸ್ ಆಗಿದೆ ಅಂತ ಇದೆ ಅಂತ ಹೇಳಿದ್ರು. ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ಅಲ್ಲಿ ಏನು ಮಾತಾಡ್ತಾ ಕುತ್ಕೊಂಡೆ, ಯಾವ ಹತ್ರ ಮಾತಾಡಕ್ಕಾಗುತ್ತಿಲ್ಲ, ಸಿಗೋದೆ ಕಷ್ಟ ಮುಗಿದ್ದೆ. ಆಮೇಲೆ ನಾನು ಮುಖ ನೋಡಿದ್ರು ರಾಮರಾವ್ ಯಾವ ಸುಮ್ಮನೆ ಕೂತಿದ್ದೆ ಅಂದ್ರೆ ಅದು ದುಡ್ಡಿಲ್ಲ ಅಂತ ಹೇಳಿದೆ, ಅದಕ್ಕೆ ಸುಮ್ಮನೆ ಕುತ್ಕೊಂಡೆ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಹುಟ್ಟುಬಿಟ್ಟು ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ಆ ಕರ್ಟೈಮ್ ಗೇಟ್ ಎಲ್ಲ ಚೇಂಜ್ ಮಾಡಿಸ್ತೀನಿ ಆ ಬೆಳಿಗ್ಗೆ ಹೋಗೋದು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾವು ತುಂಬ ಹೇಳ್ಕೊಂಡು ಈಗ ಟೀಚರ್ ಈ ಪೇಡ್ ಅಬೌಟ್ 4 lakh rupees ಇದೆಲ್ಲ ಸೇವ್ ಮಾಡಿದ್ದೆ. ಆಮೇಲೆ 4 lakh ಎಷ್ಟು ಅಪ್ಪಳ ಹೊಡಿದ್ರೆ ಮುಂದಕ್ಕೆ ಪ್ರಪೋರ್ಷನ್ ಉಳಿತಾರೆ ನೆಕ್ಸ್ಟ್ 4 lakh ಇಟ್ಕೊಂಡ್ಬಿಡಲ್ಲ, ಮಾಡಕ್ ಆಗ್ತಾ ಇಲ್ಲ ತುಂಬಾ ಬೇಕಾಗ್ತದೆ. ಆಮೇಲೆ ಮೈ ಅವರು ಸಿಕ್ಕಾಡೆ ಬಿಸಿ ಆ ಸಮಯದಲ್ಲಿ ಎಷ್ಟು ಬಿಸಿ ಅಂದ್ರೆ ನನಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇರಲಿಲ್ಲ. ಆಕ್ಚುಲ್ ಆಗಿ ಆ ರೂಮ್ ಹೋದಾಗ ಆಚೆ ಕಡೆಯಿಂದ ಒಬ್ಬ ಟರ್ಕ್ ಬಂದ್ಬಿಟ್ಟು ಒಂದ್ ಚೆಕ್ ತಂದ್ಕೊಡ್ತು. ಆ ಚೆಕ್ ಒಂದು ಹೇಳ್ತಾ 10 ವರ್ಷ ಕೆಳಗಡೆ ಬೆಲೆ ಹೇಳಿದ್ರೆ 10 lakh ಬಿಟ್ಟು ಆ ಚೆಕ್ ಮೀಟಿಂಗ್ ಎಂಗೆ ಬೆಳಗ್ಗೆ 8 ಗಂಟೆ ಅದು ನಡೆಯುತ್ತೆ, ಅವ್ರಿಗೆ ಟೈಮ್ ಇಲ್ಲ ಅಂತ. ಬಟ್ ನಮ್ಗೆ ಒಳ್ಳೆ ತಿಂಡಿ ಸಿಗುತ್ತೆ,
ಇದೆಲ್ಲಾದ್ಮೇಲೆ ವೆನ್ ಇಟ್ ಕಮ್ಸ್ ಫಾರ್ ದಿ ರಿಯಲ್ ಅಪ್ಲಿಕೇಶನ್ ನೀವು ಕಾರ್ಖಾನೆ ನೋಡಿ ಅವರ ಫ್ಯಾಕ್ಟ್ರಿನ ಪ್ರಧಾನ ಉಪಯೋಗಿಸಕ್ಕೆ ಅಷ್ಟಿಷ್ಟ ಇಲ್ಲ ಇದೆ ಅದ್ ನೋಡಿದ ತಕ್ಷಣ ಯಾರು ಹೇಳಿದ್ರೆ ಇಟ್ ಲುಕ್ಸ್ ಲೈಕ್ ಇದರ ಗೂಗಲ್ ಕಂಪನಿ ಅಲ್ಲ ಮೈಕ್ರೋಸಾಫ್ಟ್ ನೀವು ಹೇಳ್ತಾರೆ ಹೋಮ್ ನೋಡ್ಕೊಂಡು ನೋಡಿದ ತಕ್ಷಣ ಮೈಯಾ ಅಂತ ಗೊತ್ತಿರೋ ಫುಡ್ ಬರುತ್ತೆ ಮೈಗೆ ನನಗೂ ಮೈಯಾ ಪರಿಚಯ ಇಲ್ಲ ನಾನು ನಿಂತ್ಕೊಂಡು ತಿಂತಿಕೊಂಡ್ರೆ ಅವ್ರ ಫುಡ್ ಬರೋದಿಲ್ಲ ಆಕ್ಚುಲಿಗೆ ಇಟ್ಸ್ ಅ ಗೂಗಲ್ ಮೈಕ್ರೋಸಾಫ್ಟ್ ಆಪಲ್ ಕಂಪನಿ ಅಷ್ಟು ಮಾಡರ್ನ್ ಲೆವೆಲ್ ಇದೆ ಅಂಡ್ ಎಂಟೈರ್ ಕೋರ್ಸಸ್ ಆಟೋಮೆಟಿಕ್ ಎಂಟೈರ್ ಕೋರ್ಸ್ ಆಟೋಮೆಟಿಕ್ ಇವಾಗ ನಾನು ಹೇಳೋದು ಅಪ್ಪ ನಾನು ಒಳ್ಳೆ ಕತೆ ಇದ್ದಾಗಿರೋದು ಟೀಮ್ ಇದ್ದಾಗಿರೋದು ಬಟ್ ರಿಯಾಲಿಟಿ ಒನ್ ಅವರ್ ಟೈಮ್ ಕೊಡಿ ಸರ್ ಒಂದು ಸಾವಿರ ಜನ ಕೊಟ್ಟಿಸ್ತಾ ಇದ್ದಂತ ಯೋಚನೆ ಎಷ್ಟು ಕಷ್ಟ ಅಂತ ಅಂದ್ರೆ ಅಷ್ಟು ಆಟೋಮೆಟಿಕ್ ಈ ಕಂಪ್ಲೀಟ್ ಸಿಸ್ಟಮ್ಸ್ ಆಕ್ಚುಲಿ ಅಪ್ಪ ಗ್ರೋ ಆದಾಗಿಲ್ಲ ನಮ್ಮ ಸಂತೋಷ ರಿಯಲ್ ಸಂತೋಷ ಅಲ್ಲದೆ ನಮ್ದು ಬರ್ತಲ್ಲ ನ್ಯಾಷನಲ್ ಆಕ್ಚುಲಿ ಅವ್ರು ಎಷ್ಟೋ ಯಾರು ಮೀಟಿಂಗ್ ಕೆಳಕ್ ಹೋದ್ರೆ ನಿಮ್ಗೆ ದುಡ್ಡು ಬೇಕೋ ಆ ಮೀಟಿಂಗ್ ಟೈಮ್ ಬೇಕು ಎಲ್ಲೋ ಮೀಟಿಂಗ್ ಬರಬೇಡ ಇಷ್ಟು ತಮಾಷೆ ಮಾಡಿದೆ ಆಕ್ಚುಲಿ ಅಂಡ್ ಇದು ಹೈಲಿ ಸ್ಟಾರ್ಟ್ ವಿತ್ ವರ್ಕ್ ಫ್ರಮ್ ಪಿ ಎಲೆಕ್ಟ್ರಿಕಲ್ ಈ 1971 ಪಿ ಯು ಸಿ ಸ್ಟೂಡೆಂಟ್ ಇಲ್ಲಿ ಒಂದೇ ವರ್ಷ ಸ್ಟೂಡೆಂಟ್ ಆಯಿತು ಆತ್ಮವಿಶ್ವಾಸ ಮತ್ತು ಫ್ರೆಂಡ್ಸ್ ಸ್ನೇಹ ಎಲ್ಲ ಆಗಿದೆ ಅಂದರೆ ಅಂಡ್ ದೆನ್ ಈ ಗೋಸ್ಟ್ ಬಿ ಎಮ್ ಎಸ್ ಕಾಲೇಜ್ 1971 ಬಿ ಎಲೆಕ್ಟ್ರಿಕಲ್ ಈ ಪಿ ಎಲೆಕ್ಟ್ರಿಕಲ್ ಅಲ್ಲಿ ನನಗೆ ತುಂಬಾ ಸಂತೋಷ ಆಗಿದೆ ಎಲ್ಲ ಪರ್ಸನ್ಸ್ ನಾವು ಗೊತ್ತಿರೋ ಇನ್ಕ್ಲೂಡಿಂಗ್ ಸೀತಾರಾಮಯ್ಯ ಎಲೆಕ್ಟ್ರಿಕಲ್ ಆಗಿದ್ಮೇಲೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕ್ ನಥಿಂಗ್ ಎಲ್ಸ್ ಅಂಡ್ ಇನ್ಫ್ಯಾಕ್ಟ್ ಯೂನಿವರ್ಸಿಟಿ ಸ್ವಲ್ಪ ಇನ್ಫಾರ್ಮೇಟ್ ಇವಾಗ ಏನು ಹುಡುಗರು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕ್ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಎಲೆಕ್ಟ್ರಿಕಲ್ ನಮ್ಮ ಮನೆಗಳೇ ನಮ್ಮ ಯಂಗ್ಸ್ಟರ್ಸ್ ದೇ ವಾಂಟ್ ಟು ಗೋ ಟು ದಟ್ ಅದು ಆಲ್ ಪ್ರೆಷರ್ ತಗೊಳ್ಳಿ ಮಹಾಬಲ ಯಾರಾದ್ರೂ ತಗೊಳ್ಳಿ ಎಲೆಕ್ಟ್ರಿಕಲ್ ಇದೆ ಆ ಎಲೆಕ್ಟ್ರಿಕಲ್ ಇಂಪಾರ್ಟೆಂಟ್ ಈವೆಂಟ್ ಟುಡೇ ಅಂಡ್ ಅಟ್ ಪ್ರೆಸೆಂಟ್ ಇಸ್ ಅ ಪ್ರಮೋಟರ್ ಅಂಡ್ ಡೈರೆಕ್ಟರ್ ಮೈಯಾಸ್ ಬಿವೇಜ್ ಫುಡ್ ಪ್ರಾಡಕ್ಟ್ ಅದಲ್ಲದೆ ನ್ಯಾನೋ ಟೆಕ್ನಾಲಜಿ ನ್ಯಾನೋ ಫುಡ್ ಸೈನ್ಸ್ ಟೆಕ್ನಾಲಜಿಲಿ ಥೀಸಿಸ್ ಬರೆದು ಆಂಧ್ರದಲ್ಲಿ ಅಂತ ಆಂಧ್ರದಲ್ಲೂ ಇದೆ ಥೀಸಿಸ್ ಬರೆದು ಎದುರು ಪಿ ಎಚ್ ಡಿ ಡಿಗ್ರಿ ಫ್ರಮ್ ಬ್ರಿಟಿಷ್ ಕಾಲೇಜ್ ಆಂಧ್ರದಲ್ಲಿ ಇದೆ ಪಿ ಎಸ್ ಸಿ ಫ್ರಮ್ ತುಮಕೂರು ಯೂನಿವರ್ಸಿಟಿ ಆಂಧ್ರದಲ್ಲಿ ಡಿಗ್ರಿ ಇದೆ ಅಂಡ್ ಸರ್ವಿಸ್ ರಿಸರ್ಚ್ ಪೇಪರ್ಸ್ ಅಂಡ್ ಬೇಕಾದಷ್ಟು ಅವಾರ್ಡ್ಸ್ ದೇ ಒನ್ ಆಫ್ ದಿ ಇಂಪಾರ್ಟೆಂಟ್ ಅವಾರ್ಡ್ ಇಸ್ ಟೆಕ್ನಾಲಜಿ ಅಬ್ಸಾರ್ಪ್ಷನ್ ಅವಾರ್ಡ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ವಿ ಸುಬ್ರಹ್ಮಣ್ಯಂ ಅವಾರ್ಡ್ ಅಸೋಸಿಯೇಷನ್ ಆಫ್ ಫುಡ್ ಸೈಂಟಿಸ್ಟ್ ಅಂಡ್ ಟೆಕ್ನಾಲಜಿ ಆಫ್ ಇಂಡಿಯಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಲ್ ಇಂಡಿಯಾ ಪ್ರೆಸ್ ಅಸೋಸಿಯೇಷನ್ ಬೇಕಾಸ್ ಇದೆ ಸುವರ್ಣ ಕರ್ನಾಟಕ ರಜಸ್ ಅವಾರ್ಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ಯಭಟ ಗವರ್ಮೆಂಟ್ ಆಫ್ ಇಂಡಿಯಾ ಆನರಿ ಪ್ರೊಫೆಸರ್ ತುಮಕೂರು ಯೂನಿವರ್ಸಿಟಿ ಅಂಡ್ ಪ್ರೆಸೆಂಟೆಡ್ ಪೇಪರ್ ಅಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ನ್ಯೂ ಜೆರ್ಸಿ ಯೂನಿವರ್ಸಿಟಿ ಡಾಕ್ಟರ್ ಸೈನ್ಸ್ ತುಮಕೂರು ಯೂನಿವರ್ಸಿಟಿ ಜೆಸಿ ಬೋಸ್ ಅವಾರ್ಡ್ ಫ್ರಮ್ ಇಂಡಿಯನ್ ಸೈನ್ಸ್ ಮಾಡಿದೆ ಅದೇ 40-50 ಅವಾರ್ಡ್ ಕೆಲವು ಇಂಪಾರ್ಟೆಂಟ್ ಅವಾರ್ಡ್ ನೋಡಿದೆ ಇಂಥವರು ಇವತ್ತು ಒಪ್ಕೊಂಡಿದ್ದಾರ ನನಗೆ ತುಂಬಾ ಸಂತೋಷ ನನ್ನ ಪರವಾಗಿ ನಿಮ್ಮ ಪರವಾಗಿ ಸಂಸ್ಕೃತ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಅಫ್ಕೋರ್ಸ್ ನೀವೇನೇ ಬಹಳ ಇಂಪಾರ್ಟೆಂಟ್ ಆಡಿಯನ್ಸ್ ಎಷ್ಟು ದಿನ ಇನ್ಫ್ಯಾಕ್ಟ್ ನಾನು ಹೇಳಿದ ಹಿಂದೆ 4-5 ದಿನ ಇರ್ತಾ ಇಲ್ಲ ಇವತ್ತಿನ ಹಠಾಮಣ್ಣ ಹೆಸರು ಮಾಡ್ಕೊಂಡು ನೋಡಿ ಐ ಥಿಂಕ್ ಡಾಕ್ಟರ್ ನರಸಿಂಹ ಸ್ಟ್ಯಾಂಡ್ ಇಸ್ ಇಂಡಿಕೇಟೆಡ್ ಟುಡೇ ಈ 4 ಮಂತ್ಸ್ ಬಂದಿದ್ದೀರಾ ಅದೆಲ್ಲ ಇದನ್ನ ಆಶ್ಚರ್ಯ ಇದ್ದಂತೆ ಕಿರಣ್ ಕುಮಾರ್ ಅಲ್ಲಿ ಇದ್ದಾಗ ನಮ್ಮ ಬರಡು ಯೂನಿವರ್ಸಿಟಿಗೆ ಒಂದು ಎಸ್ ಎಸ್ ಅಂತ ಗ್ರ್ಯಾಂಡ್ ಆಯ್ತು ಗೊತ್ತೇನ ಫುಲ್ ಆಡಿಯನ್ಸ್ ಇಬ್ರು ಆಡಿಯನ್ಸ್ ಬಂದ್ರು ಎರಡು ಬುಕ್ ಹೇಳ್ಕೊಂಡು ನಾನು ಮೊದಲೇ ಒಂದು ಕಿರಣ್ ಕುಮಾರ್ ಏನು ಜಗನ್ನಾಥ ಆಗಲ್ಲ ನನಗೆ ಕೊಡಕ್ ಬಂದು ಯಾಕೆ ಅಂತ ಹೇಳಿದ್ರೆ ಸೈನ್ಸ್ ಫಾರ್ಮ್ ಲೆಕ್ಚರ್ಸ್ ಚೆನ್ನಾಗಿ ಮಾಡ್ತಾ ಇದ್ರೆ ಅಂದ್ರೆ ಒಂದ್ ಬುಕ್ಕೆ ಕೂಡ ಸಾಕಾಗ್ತಾ ಇತ್ತು ಇಬ್ರು ಇಂಡಿಪೆಂಡೆಂಟ್ ಆಗಿ ಯಾವ ಲೆವೆಲ್ ಹೋಗಿದ್ರು ಟೋಟಲ್ ಆಗಿ ಅಂಡ್ ಇನ್ಫ್ಯಾಕ್ಟ್ ಇವತ್ತಿನ ಅವ್ರ ಹೆಸರು ಮರ್ತೋಗ್ತಾ ಇಲ್ಲ ಹೆಸರು ಮಾಡ್ತಾ ಇದ್ದಾನೆ ಸರ್ ಇವೊಬ್ರು ಸಿಂಡಿಕೇಟ್ ಬ್ಯಾಂಕ್ ಇಂದ ಬಂದಿರೋ ಸ್ವಲ್ಪ ನಿಂತ್ಕೊಂಡ್ರೆ ಹೆಸರು ಮಂಜುನಾಥ್ ರಾವ್ ಅಂತ ಅವರು ಸಿಂಡಿಕೇಟ್ ಬ್ಯಾಂಕ್ ಇದ್ರು ಅವ್ರು ಫುಲ್ ಅಟೆಂಡ್ ಮಾಡಿದ್ರೆ ಡೈಲಿ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ರಿಯಲ್ ಆಗಿ ಲೆಕ್ಚರ್ಸ್ ಗಿಚ್ಚರ್ಸ್ ಎಲ್ಲನೋ ನನ್ಗೂ ಅವ್ರು ಪರಿಚಯ ಇಲ್ಲ ಸರ್ ನಮ್ಮ ಚಿಕ್ಕ ಕಾಣ್ಬೇಕು ಕೊಡ್ತೀನಿ ಅಂತ ಹೇಳಿದ್ರು ನಾವು ಗಾಂಧೀಜಿ ಪ್ರಕಾರ ಈವನ್ ಒನ್ ರುಪೀಸ್ ಶುಡ್ ಅಕ್ಸೆಪ್ಟೆಡ್ ವಿತ್ ಗ್ರಾಟಿಟ್ಯೂಡ್ ಅಂಡ್ ಥ್ಯಾಂಕ್ಸ್ ಇನ್ಯಾಕ್ಲಿ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕಿದೆ ಅವ್ರು ಹಾಗೆ ಹೇಳಿದಾಗ ನನಗೆ ಗೆಸ್ ಮಾಡೋದ್ ಪಟ್ಟಿದ್ರೆ ಅವ್ರಿಗೆ ಒಂದು 1,000 ರೂಪಾಯಿ ಕೊಡೋದು ಅಂದ್ಕೊಂಡಿದ್ದೆ ಬಟ್ ಇಟ್ ಇಸ್ ಸರ್ಪ್ರೈಸ್ ಹಿ ಗಿವ್ಸ್ 25,000 ರೂಪೀಸ್ ಫಾರ್ ದಿಸ್ ಯಾವ್ದನ್ನ ಹೋಗಿ ಹೇಳಿದ್ದಲ್ಲ ಇನ್ನೊಂದು ಇಬ್ರು ಕೊಟ್ಟಿದ್ದಾರೆ ಮಧ್ಯೆ ಅವರಲ್ಲಿ ಹೇಗಿದೆ ಅಂದ್ರೆ ಒಳ್ಳೆ ವರ್ಕ್ ಮಾಡ್ತಾರೆ ಹಾಗೆ ಓದ್ತಾರೆ ಇದೇ ಎಕ್ಸಾಂಪಲ್ ಅದೆಲ್ಲವೂ ಇಂಪಾರ್ಟೆಂಟ್ ಆಗ್ಬಿಡೋದು ನೀವು ಫ್ರೆಂಡ್ಸ್ ಜೊತೆ ಅಟೆಂಡ್ ಮಾಡೋದಿಲ್ಲ ನೀವು ಒಬ್ಬರೇ ಇಲ್ಲ ಫ್ರೆಂಡ್ ಜೊತೆ ಅಟೆಂಡ್ ಮಾಡೋದಿಲ್ಲ ದಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ಟು ಕೀಪ್ ದಿ ಟಾಪ್ ಗೋಯಿಂಗ್ ಇನ್ಫ್ಯಾಕ್ಟ್ ಇನ್ 2 ಡೇಸ್ ನಾಳೆ ದಿನ ಡಾಕ್ಟರ್ ಎಸ್ ಎಂ ಶಿವಪ್ರಸಾದ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ನನ್ನ ಸಿ ಎನ್ ಆರ್ ಇನ್ಸ್ಟಿಟ್ಯೂಟ್ ಅವರು ಸ್ಪೀಕ್ಸ್ ಆನ್ ಸ್ಮಾಲ್ ಕ್ವಶನ್ಸ್ ಈ ಬಿಗ್ ಆನ್ಸರ್ಸ್ ಬ್ಯೂಟಿಫುಲ್ ಮಾತಾಡ್ತಾರೆ ಆಕ್ಚುಲಿ ಸ್ಮಾಲ್ ಕ್ವಶನ್ಸ್ ಈ ಬಿಗ್ ಆನ್ಸರ್ಸ್ ಇದೇ ರೀತಿ ನಾನು ಅವ್ರು ಕರೆಕ್ಟ್ ಆಗಿಲ್ಲ ನಮ್ಮ ಜೈನ್ ಸ್ಟೂಡೆಂಟು
ಅವ್ರು ಯಾವ್ದೊಂದು ಲೇಟೆಸ್ಟ್ ಪವರ್ ಆಫ್ ಅಬ್ಸರ್ಡ್ ಏರಿಯಾಸ್ ಮಾತಾಡೋದ್ರೆ ಬ್ಯೂಟಿಫುಲ್ ಆಗಿರುತ್ತೆ ಟೋಟಲ್ ಆಗಿ. ಅಂಡ್ ಲಾಸ್ಟ್ ಡೇ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ಲಾಸ್ಟ್ ಡೇ ಆಕ್ಸೆಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಸಂಡೇ ಅಂದ್ಬಿಟ್ರೆ ಏನೋ ಅಂತ ಯಾರು ಕೆಲಸ ಮಾಡಬೇಕಾಗಿಲ್ಲ, ಯಾರು ಡೆಲ್ಲಿ ಹೋಗ್ಬೇಕಾಗಿಲ್ಲ, ಓದ್ಬೇಕಾಗಿಲ್ಲ, ಆ ಟೈಪ್ ಇದೆ. ಬಟ್ ದಿಸ್ ಸಂಡೇ ಇನ್ ಎಕ್ಸೆಪ್ಷನ್ ಸಂಡೇ ಬಿಕಾಸ್ ಯು ಕಮ್ ವಿತ್ ಯುವರ್ ಫ್ರೆಂಡ್ ಯು ಹ್ಯಾವ್ ವೆರಿ ಗುಡ್ ಟಿಫನ್ ಫಸ್ಟ್. ಸೆಕೆಂಡ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಲೆಕ್ಚರ್ ಮೇಡ್ ಇನ್ ಇಂಡಿಯಾ ಸ್ಯಾಟಲೈಟ್ ಬೈ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್. ಅವ್ರು ನೋಡಿ ಕಿರಣ್ ಕುಮಾರ್ನ ಬಲರಾಮ್ ಅವರಲ್ಲಿ ಹಾಗೆ ಅನಿಸ್ತು, ಹಾಗೆ ಅನಿಸುತ್ತೆ ಸಚ್ ಎ ಹಂಬಲ್ ಪರ್ಸನ್. ಅವ್ರ ಕರ್ತಾ ನಾನು ನಮ್ಮ ತೋರ್ ಮನೇಲಿ ಆ ಎಚ್ ಆರ್ ನೀವ್ ಯಾಕೆ ಮಾಡ್ತೀರಾ, ನಾನು ಯಾವ ಪ್ರೋಗ್ರಾಮ್ ಇಟ್ಟಿರುತ್ತೆ, ಇನ್ಫ್ಯಾಕ್ಟ್ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡ್ಬಂದ್ರು ನಮ್ಮ ಬಾಯಪ್ಪಲ್ಲಿ ಕರ್ನಾಟಕ ಹೇಳಿದ್ರು, ಅವ್ರು ಯಾವ್ದು ಐ ಎ ಎಸ್ ಆಫೀಸರ್ ಜೊತೆ ಮೀಟಿಂಗ್ ಇತ್ತು. ನಾನು ಕೇಳಿದ ತಕ್ಷಣ ಅವರು ಆ ಪಿ ಎ ಹೇಳಿದ್ರು ಸರ್ ಇದೆಲ್ಲ ಕ್ಯಾನ್ಸಲ್ ಮಾಡೋಕ್ಕಲ್ಲ ಅಂತ. ನಾನು ಸುಮ್ಮನೆ ಆಗ್ಬಿಟ್ಟೆ. ಅದೇ ಪಿ ಎ ಪಿ ಫೋನ್ ಮಾಡಿ ಸರ್ ಸಾಹೇಬ್ ಹೇಳಿದ್ರು ಸರ್ ಅವ್ರು ತೌರ್ ಮನೆ ಅಂತೆ ಐ ಎ ಎಸ್ ಆಫೀಸರ್ ಮೀಟಿಂಗ್ ನಾಳೆ ಹಾಕ್ಬಿಟ್ಟಿವೆ ಅವ್ರು ಬರ್ತಾರೆ ಅಂತ ಹೇಳಿದ್ರು. ಬಾಗೇಪಲ್ಲಿ ಕಾಲೇಜ್ಗೆ ಒಂದು ಐ ಎ ಎಸ್ ಆಫೀಸರ್ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬರೋದು ಅಂದ್ರೆ ಅವ್ರು ನಮ್ಮ ಕಣ್ಣಿಗೆ ಎಷ್ಟು ವಿಶ್ವಾಸ ಆಕ್ಚುಲಿ. ಇವಾಗ ನಾನು ಹೇಳ್ತೀನಿ ತುಂಬಾ ಮಿಸ್ ಯೂಸ್ ಮಾಡ್ತೀವಿ ಸರ್ ಏನಂತ, ಅವ್ರು ಹೇಳಿದ್ರು ಇನ್ನೂ ಮಿಸ್ ಯೂಸ್ ಮಾಡಿ ಪರವಾಗಿಲ್ಲ ಅಂತ. ಟೋಟಲಿ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಬಟ್ ಆ ಪ್ರಾಬ್ಲಮ್ ಇಲ್ಲ. ನಮಗೆ ಜಿ ಪದ್ಮನಾಭನ್, ಈ ಬಲರಾಮ್, ಈ ಕಿರಣ್ ಕುಮಾರ್ ಒಂದೇ ಟೈಪ್ ವ್ಯಕ್ತಿ ಕಾಣ್ತಾರೆ. ಇನ್ ದಿ ಸೆನ್ಸ್ ಸೋ ಹಂಬಲ್ ಇಸ್ ಫೈಟ್ ಅಂತ ವೆರಿ ಹೈ ಕ್ವಾಲಿಫಿಕೇಶನ್ ಹೈ ಪೊಸಿಷನ್. ಅಂಡ್ ಡಾಕ್ಟರ್ ಮೈಯಾ ಅಂತೂ ಎಷ್ಟು ಹಂಬಲ್ ನೀವು ಐಡಿಯಾ ಇಲ್ಲ ಆಕ್ಚುಲಿ. ಗೊತ್ತ ಅವ್ರು ನೋಡಿದಾಗ ಅವ್ರ ಕ್ವಾಲಿಫಿಕೇಶನ್, ಅವ್ರ ಆಸ್ತಿ ಅಂತಸ್ತು ಒಂದೂ ಗೊತ್ತಾಗುದಿಲ್ಲ. ನೀವು ಮಾತಾಡ್ತಾರೆ ಆಯಾ ಮಾತಾಡ್ತಾರೆ. Usually I think what we say is actually proliferation is an act of intentionally debasing the quality of food offered for sale. Technically now it is incredible. Debasing is real. There is intention or unintention, but people who are eating that
they will have preference. What is a liquid? Either by mixing substandard food material. I will explain actually what is substandard afterwards. By substituting the inferior substance, by removing some of the valuable ingredients. I will use one small example. These are the high calorie. Rice, I think, when you purchase, here there was no difference. It was hardly about, you can say, about 5% or 6% between broken rice and regular rice. Today, we take any rice, especially masoori rice, between 35 and 44 rupees. The same broken rice, which is actually a residual of, and when heating it, it will come, is about 15 rupees. So, if a rice statement, what I told you, between 34 and 44, 42 is actually 100% pure, without adding anything. But if add actually 5%, 10%, 15%, the cost will come down. So, how do you even prevent this in the air? The purchasing, please see the rates. What it was the 44 and the other, it must be very good. If I back and then you have to check it. But it is another by addition, adding actually the small portion. Earlier actually they used to add the score and other things. That is one, I think, these numbers we have provided. But the basic thing actually for reducing cost, they do this. Second, actually, I think you can see, a lot of people I think see the human seeds. Here they ಹೀರಿಗೆ ಹಳೆ ಕಾಲದಲ್ಲಿ ನಿಮಗೆ ಅದಕ್ಕೆ ಈಕ್ವಲೆಂಟ್ ಒಂದು ಒಂದು ಅದೇ ಥರದ ಬೀಜ ಬರ್ತಾ ಇತ್ತು ದಟ್ ಇಸ್ ನಾಟ್ ಎಡಿಬಲ್ ಅದನ್ನು ಒಂದು 5% 2% ಆ್ಯಡ್ ಮಾಡಿಬಿಟ್ಟು ನಿಮಗೆ ದೇ ರಿಡ್ಯೂಸ್ ಯು ರಿಡ್ಯೂಸ್ ಅ ಕಾಸ್ಟ್ ಇವಾಗ ಏನಾಯ್ತು ನಿಮಗೆ ಆವರೇಜ್ ನಿಮಗೆ ಜೀರಿಗೆ ಪ್ರೈಸ್ ಇವರು 180 to 440 rupees ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಸೋಂಪು ಇಟ್ಸ್ ಅಬೌಟ್ ಸೇ 85 to 900 rupees ಅದರ ಪರ್ಸೆಂಟೇಜ್ ಎಷ್ಟು ಆ್ಯಡ್ ಮಾಡಿದ್ರೆ ಅಷ್ಟು ಕಾಸ್ಟ್ ಕಮ್ಮಿ ಇರುತ್ತೆ ನೀವು ಜೀರಿಗೆ ಹಾಕಿದ ಸೋಂಪು ಹಾಕ್ತೀರಾ ಡಿಸೈಡ್ ಮಾಡಬೇಕು ಅದೇ ಥರ ನಿಮಗೆ ಥರ್ಮೋಲಿಕ್ ನೀವು ಯೂಸ್ ಮಾಡ್ತೀರಿ ಥರ್ಮೋಲಿಕ್ ಬಗ್ಗೆ ಐಡಿಯಾವೇ ಇಲ್ಲ ಅಂತ ಕಾಣುತ್ತೆ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ವಾಟ್ ಈಸ್ ಥರ್ಮೋಲಿಕ್ ಅಂತ ಹೇಳ್ಬಿಟ್ಟು ಥರ್ಮೋಲಿಕ್ ಬೇಸಿಕ್ ನಿಮಗೆ ಬೆಳೆಯೋದು ಓನ್ಲಿ 3 ಪ್ಲೇಸಸ್ ಇನ್ ಇಂಡಿಯಾ ಒಂದು ನಿಮಗೆ ಇಟ್ ಇಸ್ ಇನ್ ಮಹಾರಾಷ್ಟ್ರ ನಿಯರ್ ಸಾಂಗ್ಲಿ ಇನ್ನೊಂದು ನಿಮಗೆ ಹೈದರಾಬಾದ್ನಲ್ಲಿ ಇನ್ನೊಂದು ಮೂರು ನಿಮಗೆ ಈರೋಡಲ್ಲಿ ಬೇಸಿಕ್ ಆಕ್ಚುಲಿ ದಿ ಕ್ವಾಲಿಟಿ ಆಫ್ ಟರ್ಮರಿಕ್ ಟರ್ಮರಿಕ್ ಇರೋದು ಆಕ್ಚುಲಿ ಇಸ್ ಲೈಕ್ ಎ ಫಿಂಗರ್ ಪ್ಲಮ್ ಅಂತ ಹೇಳ್ತೀವಿ ಈ ಪೋರ್ಷನ್ ಗೆ ಪ್ಲಮ್ ಅಂತ ಹೇಳ್ತೀವಿ ದೀಸ್ ಆರ್ ದ ಫಿಂಗರ್ಸ್ ಫಿಂಗರ್ಸ್ ನಿಮಗೆ ದಿಸ್ ಗಿವ್ಸ್ ಆಕ್ಚುಲಿ ದಿ ಕರ್ಕ್ಯುಮಿನ್ ಪೋರ್ಷನ್ ಆಫ್ ಟರ್ಮರಿಕ್ ಲೈಸ್ ಇನ್ ದಿಸ್ ಫೋರ್ ಫೈವ್ ಫಿಂಗರ್ಸ್ ಫೈವ್ ಆರ್ ಟೆನ್ ಫಿಂಗರ್ಸ್ ಬಿದ್ದಿದೆ ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ ಅದು ನೀವು ಟರ್ಮರಿಕ್ ಪೌಡರ್ ಅಂತ ಹೇಳ್ತೀರಾ ಯಾವ ಚೀಪ್ ಇದೆ ಮಾರ್ಕೆಟ್ ಅಲ್ಲಿ ತಗೊಂಡ್ಬಿಡುತ್ತೆ ಥರ್ಮಲಿಕ್ ನಿಮಗೆ ಆಕ್ಚುಲಾಗಿ ಮಾಡೋದು ಈ 5 ಫಿಂಗರಿಂದ ಅಥವಾ 10 ಫಿಂಗರಿಂದ ಈ ಪ್ಲಮ್ನಿಂದ ಯಾರು ಮಾಡೋದಿಲ್ಲ ಹಳೆ ಕಾಲದಲ್ಲಿ ನೀವು ಗೊತ್ತಿದ್ರೆ ನಿಮಗೆ ಈಗಲೂ ಹಾಕ್ತಾರೆ ತಮಿಳುನಾಡು ಹಾಕೊಳ್ತಾರೆ ಮುಖಕ್ಕೆ ಎಲ್ಲ ಹಚ್ಕೊಳ್ತಾರೆ ಟರ್ಮರಿಕ್ ಇಟ್ಕೊಳ್ತಾರೆ ಈಗ ನಿಮಗೆ ವೀಕ ಟರ್ಮರಿಕ್ ಅವರು ಮಾಡ್ತಾರೆ ಬೇಸಿಕ್ ಥಿಂಗ್ ಈಸ್ ಆಕ್ಚುಲಿ ಈ ಟರ್ಮರಿಕ್ ನಾವು ಯೂಸ್ ಮಾಡುವಾಗ ಫಸ್ಟ್ ಇದು ಈಸ್ ಎಡಿಬಲ್ ಇಸ್ ಡಿಫ್ರೆಂಟ್ ಮೈ ಹಾಕೋದು ಇಟ್ ಇಸ್ ಡಿಫ್ರೆಂಟ್ ಬಟ್ ಎರಡು ಒಟ್ಟಿಗೆ ಎರಡು ಸಲ ಸಿಗ್ತದೆ ಇಫ್ ಟೇಕ್ ಫ್ರಮ್ ದೀಸ್ ಫಿಂಗರ್ಸ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಬೋತ್ ಮಿಕ್ಸ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದ ಪ್ಲಮ್ ಯು ಕ್ಯಾನಾಟ್ ಯೂಸ್ ಇಟ್ ಫಾರ್ ಫೇಸ್ ಇಟ್ ಇಸ್ ಓನ್ಲಿ ಫಾರ್ ಈಟಿಂಗ್ ಬಟ್ ಈಟಿಂಗ್ ಏನಂದ್ರೆ ದಿಸ್ ಪೋರ್ಷನ್ ಕಂಟೈನ್ಸ್ ಆಕ್ಚುಲಿ ಎಕ್ಸ್ಟ್ರಾ ಪೋರ್ಷನ್ ಆಫ್ ಬ್ಲಡ್ ಈ ಮೊನ್ನೆ ಗಲಾಟೆ ನೋಡಿರ್ಬೋದು ಮಾಗಿ ಗಲಾಟೆ ಆಗಲಿ ಬ್ಲಡ್ ಪೋರ್ಷನ್ ಎಕ್ಸ್ಟ್ರಾ ಇದೆ ಅಂತ ಹೇಳಿ ಇರೋದು ಎಲ್ಲಿ ಬಂತು ಕೇಳಿದ್ರೆ ಅವರ ಮಸಾಲಕ್ಕೆ ಮಸಾಲೆ ಜಾಸ್ತಿ ಇರ್ತದೆ ಅವ್ರು ಟೆಸ್ಟ್ ಮಾಡ್ತಾರೆ ಬೇರೆ ಬಟ್ ನಾನು ಹೇಳಿದ್ರೆ ಈ ಟರ್ಮರಿಕ್ನಲ್ಲಿ ಹೆಚ್ಚಿನವರೆಗೆ ಇನ್ನೂ ನಿಮಗೆ ಯಾವ ಟರ್ಮರಿಕ್ ಯೂಸ್ ಮಾಡಬೇಕು ಮತ್ತೆ ಹ್ಯಾಗ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಟರ್ಮರಿಕ್ ಅನ್ನ ನಾರಾಯಣ ಮೂರ್ತಿಯವರ ವೈಫ್ ಇದಾರಲ್ಲ ಅವರು ನಮ್ಮ ಮಹಾಬಲೇಶ್ವರ ಮಯ್ಯ ಅವರ
ಫ್ಯಾಮಿಲಿ ಫ್ರೆಂಡ್. ಅವರು ಒಂದಿನ ನನಗೆ ಫೋನ್ ಮಾಡಿ, ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ಟರ್ಮರಿಕ್ ಬೆಳೆದಿದ್ದೀವಿ, ಅದನ್ನ ಒಂದು ಗ್ರೈಂಡ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದ್ರು. ಆಗ ಅವ್ರಿಗೆ ಫೋನ್ ಮಾಡಕ್ ಹೇಳಿದ್ರು, ಗ್ರೈಂಡ್ ಮಾಡಕ್ ಆಗೋದಿಲ್ಲ, ಪ್ರೋಸೆಸ್ ಬೇರೆ ಇದೆ ಅಂತ ಹೇಳಿದ್ರು. ಏನಿದೆ ಕೇಳಿದ್ರು. ಟರ್ಮರಿಕ್ ಎಕ್ಸ್ಪ್ಲೇಟೆ ಹಳೆ ಕಾಲದ ಈಗಲೂ ಅಷ್ಟೇ, ನಾವೇ ಪರ್ಚೇಸ್ ಮಾಡೋದಕ್ಕೆ ಟರ್ಮರಿಕ್ ಪರ್ಚೇಸ್ಗೆ ಬೇಸಿಕಲಿ ಏನ್ ಮಾಡ್ತೀವಿ, ಆ ಟರ್ಮರಿಕ್ ಅನ್ನ ಈ ಪೋರ್ಷನ್ ಕಟ್ ಮಾಡ್ಬಿಟ್ಟು ಫಸ್ಟ್ ನಿಮಗೆ ಒಂದು ಟೂ ಡೇಸ್ ಸನ್ ಡ್ರೈ ಮಾಡ್ತೀವಿ, ಆಮೇಲೆ ಅದನ್ನ ಸ್ಟೀಮ್ ನಲ್ಲಿ ಬೇಯಿಸ್ತೀವಿ, ಬೇಯಿಸ್ಬಿಟ್ಟು ತಿರ್ಗಾ ಡ್ರೈ ಮಾಡ್ತೀವಿ. ಸನ್ ಡ್ರೈ ಇದ್ದ 7 ಡೇಸ್ ಮಾಡ್ಬೇಕು. ಮಾಡಿ ಆದ್ಮೇಲೆ ಅದನ್ನ ತೆಗೆದ್ಬಿಟ್ಟು ನಿಮಗೆ ಭೂಮಿ ಕೆಳಗಡೆ ನಾವು ಇರ್ತೀವಿ, ಅದನ್ನ ನಿಮಗೆ ಸನ್ನಿಗೆ ಸನ್ನಿಗೆ ಅದ್ಬಿಡಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಎಷ್ಟು ದಿನ ನೀವು ಸ್ಟೋರ್ ಮಾಡ್ತೀರ, ನಿಮಗೆ 6 ಮಂತ್ಸ್ ಸ್ಟೋರ್ ಮಾಡಿದ್ರೆ 6 ಮಂತ್ಸ್ ಅದು ನಿಮ್ಗೆ ಭೂಮಿ ಕಲ್ಗೋರಿ ಅಂತ ಹೇಳ್ತೀವಿ. ಅದ್ರೊಳಗೆ ಇರ್ತಾರೆ ಯಾವಾಗ ಬೇಕೋ ಅವಾಗ ತೆಗೆದ್ಬಿಟ್ಟು ಅದನ್ನ ಸರ್ಫೇಸ್ ನಾವು ಡ್ರೈ ಮಾಡ್ತೀವಿ. ನಿಮ್ಗೆ ಹೇಗೆ ನೀವು ಪಾಲಿಶ್ ಮಾಡ್ತೀರೋ, ಬೆಳ್ಳಿ ಪಾಲಿಶ್ ಮಾಡ್ತೀರೋ, ಚಿನ್ನ ಪಾಲಿಶ್ ಮಾಡ್ತೀರೋ, ಅದೇ ತರದ ವಿಷಯದಲ್ಲಿ ನಾವು ಇದನ್ನ ಪಾಲಿಶ್ ಮಾಡ್ತೀವಿ. ಅವಾಗ ನಿಮ್ಗೆ ಸ್ಪಾಟ್ ಎಸ್ ಅಂದ್ರೆ ಬ್ಲಾಕ್ ಸ್ಪಾಟ್ ಸ್ಪಾಟ್ ಇಲ್ಲೇ ಇರುವಂತ ಕಂಪ್ನಿ ಸಿಗುತ್ತೆ. ದಟ್ ಈಸ್ ಗುಡ್ ಫಾರ್ ಎಡಿಬಲ್ ನಿಮ್ಗೆ ಮತ್ತೆ ಮುಖ ಕಟ್ಟಿಕೊಳ್ಳಿಕ್ಕೆ. ಅನ್ಫಾರ್ಚುನೇಟ್ಲಿ ಇದನ್ನು ಹೆಚ್ಚಿನಾರಿ ಗೊತ್ತಿಲ್ಲ, ನೀವು ಯಾವ್ದೇ ಟರ್ಮಲ್ಲಿ ತೆಗೆದುಕೊಳ್ಳಿ, ಆ ಟರ್ಮಲ್ಲಿ ಬ್ಲಾಕ್ ಸ್ಪಾಟ್ಸ್ ಇರ್ತದೆ. ಬ್ಲಾಕ್ ಸ್ಪಾಟ್ಸ್ ಎಷ್ಟು ಎಕ್ಸ್ಟ್ರಾ ಇದೆಯೋ ಅಷ್ಟು ನಿಮ್ಮ ಪೋರ್ಷನ್ ನಿಮಗೆ ಎಕ್ಸ್ಪೆಕ್ಟ್ ನಿಮಗೆ ಸಿಲ್ವರ್ ಪೋರ್ಷನ್ ಎಕ್ಸ್ಟ್ರಾ ಆಗುತ್ತೆ. ಸರಿ, ರೆಡ್ ಪೋರ್ಷನ್ ಒಂದು ನಾವು ಕಂಪ್ಲೀಟ್ ತೆಗೆಯೋದು ಪರ್ಪಸ್ ಏನಂತ ಹೇಳಿದ್ರೆ ಆ ರೆಡ್ ಪೋರ್ಷನ್ ಕಂಪ್ಲೀಟ್ ತೆಗಿಲಿಕ್ಕೆ. ಬಟ್ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ, ಜನಗಳು ಮಿಕ್ಸಿಂಗ್ ಅಲ್ಲಿ ಕಾಸ್ಟ್ ಕಮ್ಮಿ ಮಾಡ್ಲಿಕ್ಕೆ ಹಳೆ ಕಾಲದಲ್ಲಿ ಅದು ಹೀಟ್ ಮಿಸ್ ಮಾಡ್ತಿದ್ರು, ಸ್ಟಾರ್ ಪೌಡರ್ ಅಂತ ಹೇಳ್ತಿದ್ರೆ ಏನಾದ್ರು ಮಿಸ್ ಸಣ್ಣ ಸಣ್ಣದೆಲ್ಲ ಮಿಸ್ ಮಾಡ್ತಿದ್ರು. ಇದು ಅನ್ಫಾರ್ಚುನೇಟ್ಲಿ ನಿಮ್ದು ಅದಕ್ಕೆ ಮಿಸ್ ಮಾಡೋದು ಐಟಮ್ ನೀವು ಕೇಳಿದ್ರೆ ನಾನು ಹೇಳಿದ್ದಲ್ಲ ಫಸ್ಟೇ, ಸೈನ್ಸ್ ಹ್ಯಾಕ್ ದಿ ಮಿಸ್ಯೂಸ್ ಅಂತ ಹೇಳ್ಬಿಟ್ಟು ಈಗ ಸಿಮಿಲರ್ ಟು ಟರ್ಮರಿಕ್ ಒಂದು ಪೌಡರ್ ಸಿಗುತ್ತೆ, ಇಟ್ಸ್ ನಾಟ್ ಎಡಿಬಲ್. 5% ಆ್ಯಡ್ ಮಾಡಿದ್ರೆ ನಿಮಗೆ ಏನು ಗೊತ್ತಾಗೋದಿಲ್ಲ, ಮತ್ತೆ ಇಟ್ ಇನ್ಕ್ರೀಸಸ್ ದಿ ಕಲರ್, ಕಲರ್ ಇಸ್ ಎಕ್ಚುಲಿ ಮೆಟಾಲಿಕ್ ಕಲರ್, ಇಟ್ ಇಸ್ ನಾಟ್ ಗುಡ್ ಫಾರ್ ಅದನ್ನು ಕಂಟಿನ್ಯೂಸ್ ಇದ್ರೆ ಕ್ಯಾನ್ಸರ್. ನಾವು ಯೂಸ್ ಮಾಡ್ತೀವಿ ಇದು ನಿಮಗೆ ಟರ್ಮರಿಕ್ ನಲ್ಲಿ, ನಿಮಗೆ ಎಸ್ಪೆಷಲಿ ಟರ್ಮರಿಕ್ ನಲ್ಲಿ ಬೆಸ್ಟ್ ಟರ್ಮರಿಕ್ ಇದು ರಾಜಾಪುರ ಟರ್ಮರಿ ಇಸ್ ಅವೈಲಬಲ್ ಇನ್ ಮಹಾರಾಷ್ಟ್ರ ಸಾಂಗ್ಲಿ ಪ್ಲೇಸ್ ಅಂತ ಸಿಗುತ್ತೆ. ಎರಡನೇ ತಿಂಗ್ ಸಿಗೋದು ಹೈದರಾಬಾದ್, ಮೂರನೇದು ಲಾಸ್ಟ್ ಕ್ವಾಲಿಟಿ ವೈಸ್ ತಗೊಂಡ್ರೆ ನಿಮಗೆ ಇಟ್ ಇಸ್ ಓನ್ಲಿ ಇನ್ ಈರೋಡ್. ಈರೋಡ್ ನಾವು ಆಕ್ಚುಲಾಗಿ ಯೂಶಲ್ ಆಗಿ ಮಿಸ್ ಮಾಡ್ಲಿಕ್ಕೆ ಕೂಡ ಹೋಗುದಿಲ್ಲ, ಮೂರು ಟರ್ಮರಿಕ್ ಕೆಲಸ ಮಿಸ್ ಮಾಡ್ತಾರೆ. ಬಟ್ ನಿಮಗೆ ಒರಿಜಿನಲ್ ಟರ್ಮರಿಕ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಥರ ನಾನು ಹೇಳಿದ್ರೆ ಇದು ದಿಸ್ ಟರ್ಮರಿಕ್ ಕಲರ್ ವಿಲ್ ಬಿ ಇಟ್ ಇಸ್ ನಾಟ್ ಆರೆಂಜಿಶ್, ಇಟ್ ಇಸ್ ಯೆಲ್ಲೋಶ್ ಲೆಮನ್ ಎಲ್ಲೋ ಅಂತ ಹೇಳ್ತೀವಿ. ಇಟ್ ಇಸ್ ಅ ಕರೆಕ್ಟ್ ಕಲರ್ ಆಫ್ ಟರ್ಮರಿಕ್. ನೀವು ಮಾರ್ಕೆಟಲ್ಲಿ ತಗೊಳ್ಳುವಾಗ ದಯವಿಟ್ಟು ನಾಳೆ ತೆಗೆದು ನೋಡಿ, ನಿಮಗೆ ಲೆಮನ್ ಎಲ್ಲೋ ಇದೆಯಾ, ಡಾರ್ಕ್ ಎಲ್ಲೋ ಇದೆಯೋ. ಡಾರ್ಕ್ ಎಲ್ಲೋ ಇದ್ರೆ ಐದರ ಇಸ್ ಎ ಮಿಕ್ಸರ್ ಆಫ್ ದ ಕೆಮಿಕಲ್ಲು, ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಮಿಕ್ಸರ್ ಆಫ್ ದ ಪ್ಲಮ್. ಇನ್ನು ಹೆಚ್ಚಿನ ಕಡೆ ನೀವು ನೋಡಿದ್ರು ಯೂಸ್ ಆಫ್ ಚಾಕ್ ಪೌಡರ್ ನಾವು ಸುಮಾರು ಕಡೆ ಯೂಸ್ ಮಾಡ್ತೀವಿ. ಅಂದ್ರೆ ನಾವಲ್ಲ ಕಾಸ್ಟ್ ಯೂಸ್ ಮಾಡ್ತೀವಿ, ಬೇಕಾದಷ್ಟು ಕಡೆ ಯೂಸ್ ಮಾಡ್ತಾರೆ. ಇನ್ನು ನಿಮಗೆ ಲವಂಗ ಇದೆಯಲ್ಲ, ನಿಮಗೆ ನಾಳೆ ನೀವು ಲವಂಗ ನಿಮ್ ಯಾವ್ದ ಮಾರ್ಕೆಟಿಗೆ ಹೋಗಿ ಲವಂಗ ಕಾಸ್ಟ್ ಎಷ್ಟು ಹೇಳಿ, ಸ್ಟಾರ್ಟ್ ಫ್ರಮ್ 6 ರುಪೀಸ್, ನಿಮ್ಗೆ 650 ರೂಪಾಯಿ ನಿಮಗೆ ಲವಂಗ ತೋರಿಸ್ತಾರೆ. ಇಟ್ ಗೋಸ್ ಅಪ್ ಟು ಆಲ್ಮೋಸ್ಟ್ ಅಬೌಟ್ 1,100 ರುಪೀಸ್. ನಾವು ಒಂದಿನ ಕೂತ್ಕೊಂಡು ನೀವು ಆಕ್ಚುಲಾಗಿ ನನ್ನ ಜೊತೆಗಿರೋರು, ಇವತ್ತು ಇನ್ ಜಪಾನ್ ಫಾರ್ 15 ಇಯರ್ಸ್ ಈ ಕ್ವಾಲಿಟಿ ಇದರಲ್ಲಿ ಇದ್ದವರು, ಲವಂಗ ನಾವು ಆಕ್ಚುಲಾಗಿ ನಾವು ಚೆಕ್ ಮಾಡಿದ್ವಿ. ಇವರು ಕೂತ್ಕೊಂಡು ಯಾಕೆ ಇಷ್ಟು ಡಿಫರೆನ್ಸ್ ಬರುತ್ತೆ ಅಂತ ಚೆಕ್ ಮಾಡಿದ್ರೆ, ವಿ ಫೋನ್ ಆಕ್ಚುಲಿ ನಿಮಗೆ ಪಿಕ್ಚರ್ ಹತ್ಕೊಂಡು ನೋಡಿ ಕೆಳಗಡೆ ಇದೆ ಮರದ ಪೀಸ್ ಅದು, ಇಟ್ ಇಸ್ ನಾಟ್ ಲವಂಗ. ನೀವು ಹೇಳ್ಬೋದು ಲವಂಗ ದಿಕ್ಕಿರೋಗಿ ಇದು ಬರುತ್ತೆ ನಿಮ್ಮ ಮರದಕ್ಕೆ ಅನ್ನೋದು, ಬಟ್ ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಇದು ಅದರಲ್ಲಿ ಬರೀ ಫೈಬರ್ ಮಾತ್ರ ಇದೆ, ಇದರಲ್ಲಿ ಇರೋದು ನಿಮಗೆ ಲವಂಗದಲ್ಲಿ ಆ ಫ್ಲೇವರ್ ಇರ್ತದೆ. ಅದನ್ನ ಆಕ್ಚುಲಾಗಿ ಇಟ್ ಇಸ್ ಆಲ್ಮೋಸ್ಟ್ ಅಬೌಟ್ ನಿಮ್ಮ ಪರ್ಸೆಂಟೇಜ್ ವೈಸ್, ಅವತ್ತು ನಾವು ಚೆಕ್ ಮಾಡಿದ 6 ರುಪೀಸ್ನಲ್ಲಿ 38% ನಿಮಗೆ ಆ ಪೀಸ್ ಇದೆ ಮರದ ಪೀಸ್ ಇದೆ, ಈಸ್ ನಾಟ್ ಯೂಸ್ ಕೊಟ್ಟಿದ್ದೀವಿ. ಇದನ್ನೆಲ್ಲ ಮಿಸ್ ಮಾಡಿ ನಿಮ್ಗೆ ಇದರಲ್ಲಿಂದ ಕಾಸ್ಟ್ ಕಮ್ಮಿ ಮಾಡ್ಲಿಕ್ಕೆ ಬರ್ತಿದ್ದ ಡೇಂಜರಸ್ ಈಗ ನೆಕ್ಸ್ಟ್ ಬರ್ತೀನಿ ಡೇಂಜರಸ್. ನೆಕ್ಸ್ಟ್ ನಿಮಗೆ ಸಬ್ಸ್ಟಿಟ್ಯೂಟಿಂಗ್ ಇನ್ಫೀರಿಯರ್ ಸಬ್ಸ್ಟಿಟ್ಯೂಸ್, ಫಾರ್ ಎಕ್ಸಾಂಪಲ್ ನಿಮಗೆ ಮೆಟಾಲಿಕ್ ಅವ್ರ ಕೆಮಿಕಲ್ ಕಲರ್ ಮಿಕ್ಸ್ ವಿತ್ ಫುಡ್, ನಿಮಗೆ ಬೇಸಿಕಲಿ ನಾನು ಹೇಳಿದ್ರೆ ಎಷ್ಟೋ ನಿಮಗೆ ಈ ನಿಮ್ಗೆ ದಾರಿ ಮೇಲೆ ರೋಡಲ್ಲಿ ಸಿಗುತ್ತ ನಿಮ್ಮ ಈಗಿನ ಚೈನೀಸ್ ಫುಡಲ್ಲಿ ಹೆಚ್ಚಿನ ಕಲರ್ ಆಗ್ತಾರೆ. ತಿಂದಿ ಮೇಲೆ ನೋಡಿಬಿಟ್ಟರೆ ಆ ಕೈದಾಗ್ಲಿ ಅಥವಾ ನಿಮ್ಗೆ ಬಾಯಿಗೆ ಬಣ್ಣ ಹೋಗೋದಿಲ್ಲ, ನ್ಯಾಚುರಲ್ ಕಲರ್ಸ್ ಯಾವತ್ತೂ ನಿಮಗೆ ಕಂಡುಕೊಳ್ಳೋದಿಲ್ಲ, ಬಾಯಿ ಕಂಡುಕೊಳ್ಳೋದಿಲ್ಲ. ಮೆಟಾಲಿಕ್ ಕಲರ್ಸ್ ಇದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗುತ್ತೆ, ಕೈನಲ್ಲಿ ಹಿಡ್ಕೊಂಡ್ರೆ ನಿಮಗೆ ಆ ಕಲರ್ ಹೋಗೋದಿಲ್ಲ.
ನೆಕ್ಸ್ಟ್ ನನಗೆ ಸುಮಾರು ಜನ ಆರ್ಗ್ಯುಮೆಂಟ್ ಮಾಡಿದ್ರು ಅಬೌಟ್ ಸಿಲ್ವರ್ ಫಾಯಿಲ್. ಸಿಲ್ವರ್ ಫಾಯಿಲ್ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ, ಯಾಕಂದ್ರೆ ಇದು ಹೆಚ್ಚಿನವರಿಗೆ ಐಡಿಯಾನೇ ಇಲ್ಲ ಸಿಲ್ವರ್ ಫಾಯಿಲ್ ಅಂತ ಏನಂತ ಹೇಳ್ಬೋದು. ಹಳೆ ಕಾಲದಲ್ಲಿ ನಿಮಗೆ ಸಿಲ್ವರ್ ಒಂದಕ್ಕೆ ಸಿಲ್ವರ್ ಬೋರ್ಡ್ ಅನ್ನು ನಾವು ತಿಂತಾ ಇದ್ದೀವಿ, ಗುರುಗಳು ಸ್ವಾಮಿಗಳಲ್ಲಿ ತಿಂತಾ ಇರ್ತೀವಿ. ಈಗ ನಾವು ಸಿಲ್ವರ್ ಫಾಯಿಲ್ ಎಕ್ಸ್ಟ್ರಾಗೆ ನಿಮಗೆ ಸ್ವೀಟ್ ಮೇಲೆ ಹಾಕೋ ಪರ್ಪಸ್ ಏನಂದ್ರೆ ಟೂ ಪರ್ಪಸ್. ಒಂದು ನಿಮಗೆ ಕೆಳಗೆ ಮಾಯಿಶರ್ ಒಳಗಡೆ ಹೋಗದೇ ಇರಲಿಕ್ಕೆ ಗೋವಾ ಹಾಕಿದೆ ಯಾಕಂದ್ರೆ ಮಿಡ್ಲಾಗ ಹಾಕ್ತೀವಿ, ಅದು ಕೆಳಗೆ ನಿಮಗೆ ಪರ್ಫೆಕ್ಟ್ ಆಗಿ ಮಾಯಿಶರ್ ಒಳಗಡೆ ಹೋಗದಿದ್ದಾಗೆ ಇದು ತಡೀತದೆ ಸಿಲ್ವರ್ ಫಾಯಿಲ್. ಸೆಕೆಂಡ್ ಏನಂದ್ರೆ ನಿಮಗೆ ಬ್ಯಾಕ್ಟೀರಿಯಾ ಗ್ರೋತಿಗೆ ನಿಮಗೆ ಸಿಲ್ವರ್ ಆಂಟಿಆಕ್ಸಿಡೆಂಟ್ ಇದು ನಿಮಗೆ ಬಿಡೋದಿಲ್ಲ. ಬ್ಯಾಕ್ಟೀರಿಯಾ ಗ್ರೋತ್ ಆದಾಗಲಿ ಅಲ್ಯೂಮಿನಿಯಂ ಫಾಯಿಲ್ ಆದ್ರೆ ಬ್ಯಾಕ್ಟೀರಿಯಾ ಗ್ರೋತ್ ಅಪ್ಪಂಗಸ್ ಆಗಲಿ ಅಥವಾ ನಿಮಗೆ ಮೋಲ್ಡ್ ಫಾರ್ಮೇಶನ್ ಆಗದೇ ಇರುತ್ತೆ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಜನರಿಗೆ ಇನ್ನು ಮಿಸ್ ಕಾನ್ಸೆಪ್ಟ್ ಎಲ್ಲ ಒಂದ್ ಸರ್ತಿ ಪೇಪರ್ ಬಂತು ರಾಂಗ್ ಇನ್ಫಾರ್ಮೇಶನ್ ಬೆಳಿಗ್ಗೆ ನಿಮಗೆ ಶೀಟ್ ಇದೆ ಸಿಲ್ವರ್ ಫಾಯಿಲ್ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಶೀಟ್ ಫಾಯಿಲ್ ಇದನ್ನ ಬೆಳ್ಳಿನ ಹಾರ್ಡ್ ಬೆಳ್ಳಿನ ತರ್ತಾರೆ ತರ್ತಿ ನಿಮಗೆ ಅದನ್ನ ಎಷ್ಟೋ ತರ್ಬೇಕು ಅಂತ ಹೇಳಿದ್ರೆ ಶೀಟ್ ಹಾಕೊಂಡು ತರ್ತಾರೆ. ಬಟ್ ಅದಕ್ಕೆ ಪ್ರಾಬ್ಲಮ್ ಏನಂದ್ರೆ ಕ್ರ್ಯಾಕ್ ಆಗ್ಬಾರ್ದು, ಕ್ರ್ಯಾಕ್ ಆದ್ರೆ ನಿಮಗೆ ತಿರ್ಗ ಸ್ವೀಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರೆ ಜನದ ಚರ್ಮ ಕೆಳಗಡೆ ಇಟ್ಕೊಂಡು ಮೇಲೆ ತರ್ತಾ ಇದ್ರು, ಅವಾಗ ನಿಮ್ಗೆ ಕುಶನ್ ತರ ಬರ್ತಾ ಇದೆ. ನಿಮ್ಗೆ ಎಡಿಬಲ್ ಹೌದಲ್ವ, ವೆಜಿಟೇರಿಯನ್ ಹೌದಲ್ವ ಅಂತ ಒಂದು ಬಹಳ ಗಲಾಟೆ ಇತ್ತು. 38 ಇಯರ್ಸ್ ಬ್ಯಾಕ್ ನಾವು ಆಕ್ಚುಲಾಗಿ ಆ ಜಾಗಕ್ಕೆ ಹೋಗಿ ಅವ್ರು ಮಾಡೋದು ಅಂದ್ರೆ ಅವ್ರಿಗೊಂದು ಒಂದು ಐಡಿಯಾ ಕೊಡ್ರಿ. ಆ ಕಾಲದಲ್ಲಿ ಹೊಸದೇ ಟೆಫ್ಲಾನ್ ಟೇಪಿಂಗ್ ಬಂದಿತ್ತು, ನಿಮಗೆ ಟೇಬಲ್ ಮೇಲೆ ಟೆಫ್ಲಾನ್ ಕೋಟಿಂಗ್ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಪಾಂಜ್ ಕೊಟ್ಬಿಟ್ಟು ಮೇಲೆ ಟೆಫ್ಲಾನ್ ಕೊಟ್ಟಿಂಗ್ ಕೊಟ್ಬಿಟ್ಟು 30 ಅಂತ ಹೇಳ್ಬಿಟ್ಟು ಅದನ್ನ ಆಮೇಲೆ ಆಮೇಲೆ ಅಡ್ವೈಸ್ ಮಾಡಿಕೊಟ್ಟಿರೋದನ್ನು ಮೆಷಿನಲ್ಲಿ ಬರುವಾಗ ನಿಮ್ಗೆ ಸೀದಾಗಿ ಬರುವಾಗ ಮಾಡಿದ್ವಿ. ಇವಾಗ ನಾವು ಯೂಸ್ ಮಾಡ್ತೇವೆ, ಹೆಚ್ಚಿನವ್ರು ಯೂಸ್ ಮಾಡ್ತಿರೋದು ನಿಮಗೆ ಸಿಲ್ವರ್ ಫಾಯಿಲ್ ಅಂತ ಯೂಸ್ ಮಾಡಿದ್ರೆ ಸಿಲ್ವರ್ ಫಾಯಿಲ್ ಇದರಲ್ಲಿ ಎಲ್ಲಿ ಡೂಪ್ಲಿಕೇಟ್ ಆಗುತ್ತೆ ಹೇಳಿದ್ರೆ ಇನ್ಫೀರಿಯರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಸಿಲ್ವರ್ ಫಾಯಿಲ್ ಬಗ್ಗೆ ಅಲ್ಯೂಮಿನಿಯಂ ಫಾಯಿಲ್ ಆಗ್ತಾ ಇದೆ. ಬೋತ್ ಲುಕ್ಸ್ ಲೈಕ್ ಸೇಮ್, ನಿಮಗೆ ಡಿಫರೆನ್ಸ್ ಅಷ್ಟು ಗೊತ್ತಾಗೋದಿಲ್ಲ. ಯಾಕಂದ್ರೆ ಸ್ವೀಟ್ ಮೇಲೆ ಹಾಕಿದ್ರೆ ನಿಮಗೆ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಡಿಫರೆನ್ಸ್ ಕಂಡಿಡಿಯೋದು ಹೇಗಂತ ಹೇಳಿದ್ರೆ ಅಲ್ಯೂಮಿನಿಯಂ ಫಾಯಿಲ್ ಸಿಲ್ವರ್ ಫಾಯಿಲ್ ಅಂತಂದ್ರೆ ಸಿಲ್ವರ್ ಫಾಯಿಲ್ ಹಾಕಿದ್ರೆ ನಿಮಗೆ ಒಂದ್ಸರ್ತಿ ಹಚ್ಚಿದ ಮೇಲೆ ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ, ಹಾಗೆ ನಿಮ್ಗೆ ಸ್ವೀಟ್ ತೆಗಿಲಿಕ್ಕೆ ಬರೋದಿಲ್ಲ, ನಡ್ಕೊಳ್ತದೆ. ಅಲ್ಯೂಮಿನಿಯಂ ಫಾಯಿಲ್ ಆದ್ರೆ ನಿಮ್ಗೆ ಫುಲ್ ಶೀಟ್ ತೆಗಿಲಿಕ್ಕೆ ಬರ್ತದೆ, ಮೆಟ್ಲೈಸ್ ಪಾಲಿಶ್ ಆಗಲಿ ಅಥವಾ ಯಾವುದೇ ಆದ್ರೂ ಹಾಗೆ ತೆಗಿಲಿಕ್ಕೆ ಬರ್ತದೆ, ಫುಲ್ ತೆಗಿಲಿಕ್ಕೆ ಬರ್ತದೆ. ಈ ತೆಗಿಲಿಕ್ಕೆ ಬರೋದು ಅದ್ರ ಜೊತೆ ಅಡ್ಕೊಂಡ್ಬಿಡುತ್ತೆ. ಸೆಕೆಂಡ್ ನಿಮಗೆ ಒಂದು 3-4 ಇಯರ್ಸ್ ಬ್ಯಾಕ್ ನಿಮಗೆ ಒಂದು ಪೇಪರ್ಲ್ಲೇ ಬಂತು ನಾನ್ ವೆಜಿಟೇರಿಯನ್ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ಡಿಫರೆಂಟ್ ಪ್ರಾಡಕ್ಟ್, ಇಟ್ ಇಸ್ ಇಟಾಲಿಯನ್ ಪ್ರಾಡಕ್ಟ್, ಇಟ್ ಇಸ್ ನಥಿಂಗ್ ಟು ಡು ವಿತ್ ಸಿಲ್ವರ್ ಫಾಯಿಲ್. ಅವರು ಬೇರೆ ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಆಕ್ಚುಲಾಗಿ ಒರಿಜಿನಲ್ ಆಗಿ ಬರೆದಿದ್ರೆ ಸಿಲ್ವರ್ ಫಾಯಿಲ್ಗೆ ರೇಟ್ ಇಂದ ಸಿಲ್ವರ್ ರೇಟ್ ಇದೆ 38-39,000 ಕೆ ಜಿಗೆ ಪ್ರತಿದಿನ ಎಷ್ಟಾಗುತ್ತೆ. ಅದೇ ನಿಮ್ಮ ಅಲ್ಯೂಮಿನಿಯಂ ಫಾಯಿಲ್ ಇಟ್ ಇಸ್ ಅವೈಲಬಲ್ ಇಟ್ ಆಕ್ಚುಲಿ 8,000 rupees. ಆ ಅಡ್ಜಸ್ಟ್ಮೆಂಟ್ಗೆ ಅದನ್ನು ಯೂಸ್ ಮಾಡ್ತಾರೆ. ಏನಾದ್ರೆ ನಿಮಗೆ ಚಿಲಿ ಪೌಡರ್, ಚಿಲಿ ಪೌಡರ್ ನಾನು ಹೇಳಿದ್ರೆ ಆಕ್ಚುಲಿ ಹೆಚ್ಚಿನ ಚಿಲಿ ಪೌಡರ್ ಏನಿಲ್ಲ. ವರ್ಚುವಲಿ ಏನ್ ಮಾಡ್ತಾರೆ ಅಂದ್ರೆ ಚಿಲಿನಲ್ಲಿ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ದುಬೈ ಮಾರ್ಕೆಟಲ್ಲಿ ಅವಾಗ ಚಿಲ್ಲಿ ಪ್ರೈಸ್ ವಾಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ ನಾನು ಹೇಳಿದ ಹಳೆ ಕಾಲದಲ್ಲಿ 25 rupees ಇತ್ತು. ಚಿಲ್ಲಿ ಪೌಡರ್ ಅವೈಲಬಲ್ ಇನ್ ದುಬೈ ಫಾರ್ 13 rupees. ಅಲ್ಲಿ ಸೆಟ್ ಮಾಡಿದೆ ಯಾಕೆ ಅದನ್ನು ಕೊಡ್ಲಿಕ್ಕಾಗುತ್ತೆ, 200 rupees ಅವ್ರು ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಡ್ಲಿಕ್ಕೆ ಫೈನಲ್ ಆಗಿ ಕಡೆ ಗ್ರೋ ಎಲ್ಲಿ ಗ್ರೋ ಮಾಡ್ತಾರೆ ಅಲ್ಲಿ ಬಂದ್ವಿ. ಅವ್ರ ಹತ್ರ ಕೇಳಿದೆ ನಮ್ಗೆ 13 rupees ಚಿಲ್ಲಿ ಪೌಡರ್ ಯಾಕೆ ಸಿಗುತ್ತೆ. ಅವ್ರು ಯಾರಿಗೋ ಹೇಳಿದ್ದು ಒಳಗಡೆ ಮುಂದೆ ಕರ್ಕೊಂಡು ಹೋದ್ರು ನೋಡಿದ್ರೆ ವೈಟ್ ಚೀಲಿ ಅಂತ ಒಂದು ಸಿಗುತ್ತೆ. ಕೇಳಿದೀರ ಯಾರಾದ್ರು, ಯಾರಾದ್ರೂ ಕೇಳಿದೀರಾ? ಮೆಣಸಿನಕಾಯಿ ಇದೆಯಲ್ಲ, ಮೆಣಸಿನಕಾಯಿ ನಿಮಗೆ ಸಾಮಾನ್ಯವಾಗಿ ಬೆಳೆಯೋದು ನಿಮಗೆ ಹಾಟ್ ಆಗಿದೆ ಮತ್ತೆ ಕಪ್ಪು ಮಣ್ಣು ಬಿಟ್ಟದಕ್ಕೆ. ನಮ್ಮಲ್ಲಿ ಕಾವೇರಿ ಆಮೇಲೆ ಬೆಣಗನೂರು ಬ್ಯಾಡಗಿ ಆ ಸರಣಿ ಏನಿದ್ರೆ ಬೆಳೀತದೆ, ಅದು ಬಿಟ್ಟರೆ ಮತ್ತೆ ಗಂಗಾವತಿ ಸಹ ಬೆಳಿತೀವಿ, ಆಮೇಲೆ ಬಳ್ಳಾರಿಯಲ್ಲಿ ಬೆಳಿತೀವಿ, ಮತ್ತೆ ಗುಂಟೂರಲ್ಲಿ ಬೆಳಿತೀವಿ. ಈ ವರ್ಟಿಕಲ್ ಪೋರ್ಷನ್ ನಿಮಗೆ ನಾವು ಬೆಳಿತೀವಲ್ಲ ಅವ್ರು ನನ್ನ ತೋರಿಸೋದು ವೈಟ್ ಚೀಲಿ ಅಂತ ಹೇಳಿ ಒಂದಿದೆ. 2 rupees ಅಂತ ಹೇಳಿದ್ರೆ 25 rupees ನಿಮ್ಮ ಚಿಲಿ ಇರುವಾಗ
ಏನಂತ ಕೇಳಿದ್ರು. ಮಳೆ ಬರ್ತದಲ್ಲ, ಸಪೋಸ್ ಗಿಡದಲ್ಲಿ ಇರುವಾಗಲೇ ಮಳೆ ಬಂದ್ರೆ ಅವಾಗ ಫಂಗಸ್ ಆಗುತ್ತೆ, ಅದನ್ನ ಫಂಗಸ್ ಕೈಯಿಂದ ಡ್ರೈ ಮಾಡ್ತಾರೆ, ಅವಾಗ ವೈಫಲ್ಯ ಆಗುತ್ತೆ. ಇಲ್ಲಿ ಬೇಸಿಗೆ ನಿಮ್ಮದು ಮಿಕ್ಸ್ ಮಾಡಿದ್ರೆ ನಿಮ್ಮದು ಕಂಟಿನ್ಯೂಸ್ ಆಗುತ್ತೆ, ಬಟ್ ಇಟ್ ಇಸ್ ನಾಟ್ ಗುಡ್ ಫಾರ್ ಎಲ್ತ್. ಫಂಗಸ್ ಇರೋದ್ರಿಂದ ಅದನ್ನ ಕಂಟಿನ್ಯೂಸ್ ತಿಂದ ಬರೀ ಚಿಲ್ಲಿ ಪೌಡರ್ ಯಾರು ತಿನ್ನೋದಿಲ್ಲ. ಹಾಕೋದಿನ 2%, 3% ಮ್ಯಾಕ್ಸಿಮಮ್ 4% ಆಗ್ತದೆ. ಗೋಲ್ಡ್ ಲೆಕ್ಕ ಯಾವ್ದಕ್ಕೆ ಯೂಸ್ ಮಾಡ್ಬೇಕಾದ್ರೆ ನಾವು ಅದರಲ್ಲಿ ಬೇಸಿಕ್ ಪ್ರಾಬ್ಲಮ್ ಏನಂತಂದ್ರೆ ಆ 2% ಅದರಲ್ಲಿ ಸಾಲ್ಮನ್ ಇರ್ತದೆ. ಒಂದ್ಸತಿ ನಿಮ್ಗೆ ಮಳೆಯಲ್ಲಿ ನೆಂದು ತಿರ್ಗಾ ಟ್ರೈ ಮಾಡಿರ್ತಾರ ಸಾಲ್ಮನ್ ನಿಮ್ಗೆ ಈವನ್ 150 degrees ಇಟ್ಕೊಂಡು ಹೋಗು. ಸೊ ಅದು ನಿಮ್ಗೆ ತಿಂದ ತಕ್ಷಣ ನಿಮ್ಗೆ ಬೇರೆ ಆಗೋದು ಹೋಗೋದ್ರಿಂದ. ಸೊ ಈ ವೈಟ್ ಚಿಲ್ಲಿ ಪರ್ಸೆಂಟೇಜ್ ಎಷ್ಟು ಮಿಕ್ಸ್ ಮಾಡ್ತೀನೋ ಅದನ್ನ ರೇಟ್ ಮಿಕ್ಸ್ ಮಾಡ್ತಾರೆ. ಬಟ್ ದುಬೈನಲ್ಲಿ ಇವತ್ತಿಗೋಷ್ಟೇ ಚೀಪ್ ಆಗಿ ಯಾವತ್ತು ನಿಮ್ಗೆ ಯುಎಸ್ ಮೆಟೀರಿಯಲ್ ಹೋಗುದಿಲ್ಲ. ನೀವು ಹೋಗ್ಬೇಕಂದ್ರೆ ಈ ಜಪಾನ್ ಹೋಗ್ಬೇಕು. ಜಪಾನ್ ಅಲ್ಲಿ ನಿಮ್ದು ಪಾಸ್ ಆದ್ರೆ ಇದ್ರಲ್ಲಿ ನಿಮ್ಗೆ ಇಲ್ಲಿಯಲ್ಲಿ ಬರೀ ಮಾತ್ರ ಹಳೆ ಕಾಲದಲ್ಲಿ ನಿಮ್ಗೆ ಬ್ರಿಕ್ ಕೋಡ್ ಆ್ಯಡ್ ಮಾಡ್ಬಿಟ್ಟು ನಿಮ್ಮವ್ರಿಗೆ ಸಿಕ್ಕಾಕೊಂಡಿದ್ರು ಬಾಂಬೆ ಅವರು. ಬ್ರಿಕ್ ಕೋಡ್ ಎಕ್ಸ್ಟ್ರಾ ಚಿಲ್ಲಿ ಕೋಡ್ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ಕಮ್ಮಿ ಮಾಡಲಿಕ್ಕೆ. ಇನ್ನೊಂದು ನಿಮ್ಗೆ ಯೂಶಲ್ ಆಗಿ ಮರದ ಬಟ್ಟೆ ಅವಾಗ ಫಿಕ್ಸ್ ಮಾಡಿ ಹಾಕ್ತಾ ಇದ್ರು ಹಳೆ ಕಾಲದಲ್ಲಿ. ಇವಾಗ ಸೂರಾಂತ್ರಿ ಕಲರ್ಗೆ ನಿಮ್ಗೆ ಯಾಕಂದ್ರೆ ನಿಮ್ಗೆ ನಾನು ಕಲರ್ ಬೇಕಾದ ಟಿಪಿಕಲ್ ಹೇಳ್ತೀನಿ ಬೇರೆ ಕಲರ್ ನಿಮ್ಗೆ ಕೊಡೋದು ತಿಳಿದ್ರೆ ಚಿಲ್ಲಿ ಕೋಡ್ ಡಬ್ಬಿ ಹೇಳಿದಿರಾದ್ರೂ ವೆರೈಟಿ ಬ್ಯಾಡಗಿ ಕೇಳಿದ್ದೀರ. ಬ್ಯಾಡಗಿ ಚಿಲ್ಲಿ ನಿಮ್ಗೆ ಈ ನೋಡ್ಲಿಕ್ಕೆ ನಿಮ್ಗೆ ಉದ್ದ ಇರ್ತದೆ ಮತ್ತೆ ರಿಕಲ್ಸ್ ಬಂದಿರ್ತದೆ, ಅದು ಬ್ಯಾಡಗಿ ಚಿಲ್ಲಿ. ಗುಂಟೂರ್ ಅಂದ್ರೆ ನಿಮ್ಗೆ ಚೈನಿಂಗ್ ಇರ್ತದೆ. ಅದೇ ತರ ಡಬ್ಬಿ ಅಂತೇಳಿ ನಿಮ್ಗೆ ಬ್ಯಾಡಗಿನಲ್ಲೇ ಬೆಳೀತದೆ. ಈ ಡಸಂಟ್ ಗಿವ್ ಎನಿ ನಿಮ್ಗೆ ಹಾಟ್ನೆಸ್, ಗಿವ್ಸ್ ಓನ್ಲಿ ದ ಫ್ಲೇವರ್ ಅಂಡ್ ಕಲರ್. ಕಲರ್ ನಿಮ್ಗೆ ಆಕ್ಚುಲಿ ಅದನ್ನೇ ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಾಗಿತ್ತು. ಅಷ್ಟು ಹೆಂಡು ಬರ್ತದೆ ನಾವೆಲ್ಲ ಯೂಸ್ ಮಾಡುವಾಗ ಅದನ್ನು ಯೂಸ್ ಮಾಡ್ತೀವಿ. ಕಲರ್ ನಮಗೆ ಎಕ್ಸ್ಟ್ರಾ ಬೇಕಾದ್ರೆ ಅದನ್ನು ಯೂಸ್ ಮಾಡ್ತೀವಿ. ಬಟ್ ಹೆಚ್ಚಿನವರು ನಿಮಗೆ ಕಲರ್ ಹಾಕ್ತಾರೆ. ಕಲರ್ ಅಲ್ಲಿ ಏನಪ್ಪ ಇದು ನಿಮಗೆ ಒಂದು ಕಲರ್ ಪ್ಲಸ್ ಮತ್ತೆ ನಿಮಗೆ ಲೈಟ್ ಬರಲಿಕ್ಕೆ ಮತ್ತೆ ಹೆಚ್ಚಿನ ಟ್ರೈ ಮಾಡ್ತಾರೆ. ಚಿಲ್ಲಿ ಪೌಡರ್ಗೆ ದೇ ಆ್ಯಡ್ ಆಕ್ಚುಲಿ 2% ಆಯಿಲ್. ಕಲರ್ ಜಾಸ್ತಿ ಆಗಲಿಕ್ಕೆ ದೇ ಆ್ಯಡ್ ಆಯಿಲ್ ಚಿಲ್ಲಿ ಪೌಡರ್ ಲೀಗಲ್ ಈಸ್ ಅರೌಂಡ್ ಇಟ್ ಇಸ್ ನಾಟ್ ಗುಡ್ ಫಾರ್ ಇಟ್. ಯಾಕೆಂದ್ರೆ 15-16 months ಆದಮೇಲೆ ಚಿಲ್ಲಿ ಪೌಡರ್ ಹಳೆದಿದ್ರೆ ವಿತ್ ಆಯಿಲ್ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಟೇಸ್ಟ್. ಇನ್ನೇ ವಿನೆಗರ್ ಹೆಚ್ಚಿನದಾಗಿ ಗೊತ್ತಿಲ್ಲ. ಅದಕ್ಕೆ ವಿನೆಗರ್ ಯಾರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ವಿನೆಗರ್ ಯೂಸ್ ಮಾಡೋದು ಕೇರ್ಫುಲ್ ಆಗಿರಿ. ನ್ಯಾಚುರಲ್ ವಿನೆಗರ್ ಆರ್ಟಿಫಿಷಿಯಲ್ ವಿನೆಗರ್ ನೋಡ್ಬೇಕು. ನಿಮಗೆ ಇಟ್ಸ್ ಕೆಮಿಕಲ್. ಈಗ ಸಿಗ್ತಾ ಇರೋದು ನಿಮಗೆ ಚೀಪರ್ ವೆರೈಟಿ ಕೆಮಿಕಲ್. ದಿಸ್ ಇಸ್ ಮೇನ್ಲಿ ಟು ಇನ್ಕ್ರೀಸ್ ದ ಪ್ರಾಫಿಟ್ ಅಂಡ್ ದಿ ಬೇಸಿಕ್ ಐಡಿಯಾ ಇಸ್ ಆಕ್ಚುಲಿ ದಿ ಗೂಡ್ಸ್ ಆರ್ ನಾಟ್ ಅವೈಲಬಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಆರ್ ಅವೈಲಬಲ್. ಎಫೆಕ್ಟ್ಸ್ ಆಫ್ ಫುಡ್ ಅಡಲ್ಟ್ರೇಷನ್. ಎನಿ ಫುಡ್ ಬೈ ಅಡಲ್ಟ್ರೇಷನ್ ಬಿಕಮ್ಸ್ ಅನ್ಸೇಫ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಮೇಕಿಂಗ್ ದ ಫುಡ್ ಸಬ್ ಸ್ಟ್ಯಾಂಡರ್ಡ್, ಮಿಸ್ ಬ್ರ್ಯಾಂಡಿಂಗ್ ದ ಫುಡ್ ಆರ್ಟಿಕಲ್. ಇದು ಮೂರು ಡಿಫರೆಂಟ್ ಇವೆ. ಇಟ್ ಕಮ್ಸ್ ಆಫ್ ದ ಸೇಮ್ ಸಬ್ಜೆಕ್ಟ್. ಆಗ್ತದ ಸ್ವಲ್ಪ ಕಷ್ಟ. ಬ್ರೆಡ್ಡಿಗೆ ಆಕ್ಚುಲಿ ವಿ ಯೂಸ್ ಆಕ್ಚುಲಿ ದಿ ಈಸ್ಟ್ ಪೋರ್ಷನ್. ಈಸ್ಟ್ ಅಲ್ಲಿ ನಿಮಗೆ ಡಿಫರೆಂಟ್ ವೆರೈಟಿ ಈಸ್ಟ್ ಇದೆ. ಇಫ್ ಯು ಯೂಸ್ ಸಬ್ಸ್ಟ್ಯಾಂಡರ್ಡ್ ಈಸ್ಟ್ ನಿಮಗೆ ಓಲ್ಡ್ ಫಾರ್ಮ್ ಆಗಿರೋದು ಅಥವಾ ಇದು ನಿಮಗೆ ಮುಲಾಮತ್ತಿದೆ ಕಂಪ್ಲೀಟ್ ಇದೆ ಯೂಸ್ ಮಾಡಿದ್ರೆ ಯು ಗೆಟ್ ಆಕ್ಚುಲಿ ಡಯೇರಿಯಾ. ಆಫ್ಟರ್ ಈಟಿಂಗ್ ಬ್ರೆಡ್ ಆಕ್ಚುಲಿ ಯುಲ್ ಗೆಟ್ ಡಯೇರಿಯಾ. ನೆಕ್ಸ್ಟ್ ನಿಮಗೆ ಬನಾನ. ಬನಾನಕ್ಕೆ ದಿ ಯೂಸ್ ಆಕ್ಚುಲಿ ಇಂಜೆಕ್ಷನ್ ಯೆಲ್ಲೋ ಕಲರ್ ಕೇಳಿಲ್ಲ ಅಂತ ಕಾಣುತ್ತೀನಿ. ಹಣ್ಣಿಗೆ ಹಾಕೋದು ನೀವು ನೋಡಿದಿರ, ಬಟ್ ಗಿಡಕ್ಕೆ ಹಾಕೋದು ನೋಡಿದ್ರೆ ಗಿಡಕ್ಕೆ ಹಾಕೋದು ಎಲ್ಲೋ ಕಲರ್ ಬರ್ಲಿಕ್ಕೆ ಹಾಕ್ತಾರೆ. ಇದು ಅಷ್ಟೇ ನಿಮ್ಗೆ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಅಂದ್ರೆ ಕಂಟಿನ್ಯೂಸ್ ಇದನ್ನ ತಿಂದ್ರೆ ನೀವು ಹಾಳೆ ತಿಂದ್ರೆ ನಿಮ್ಗೆ ಇದ್ದಾಗ ನಿಮ್ಗೆ ಮೂತ್ರ ಬಿಡೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದೇ ತರ ನಿಮ್ಗೆ ಅವೇಕಾಳಿಗೆ ಪಟಾಣಿಗೆ ಆಮೇಲೆ ರಕ್ಷಣಕ್ಕೆ ಇದರಲ್ಲಿ ಪ್ರತಿಯೊಂದಕ್ಕೂ ನೀವು ಇತರ ನಿಮಗೆ ನಾವು ಮೆಟೀರಿಯಲ್ ಬರ್ತೀವಿ ಏನೇನು ಹಾಕ್ಬೋದು ಅಂತ ಹೇಳ್ಬೋದು. ಇದಿಷ್ಟು ನಮಗೆ ಮಾರ್ಕೆಟ್ ಅಲ್ಲಿ ಇದು ಅವೈಲಬಲ್. ನಾವು ತಿಂತಾಗದಲ್ಲಿ ಆಲ್ಮೋಸ್ಟ್ ಅಟ್ಲೀಸ್ಟ್ 50% ಇದು ನಿಂತಿದೆ. ಫಾರ್ ಎಕ್ಸಾಂಪಲ್ ಎಗ್ಗಲ್ಲಿ ನಾನು ಎತ್ತಿಲ್ಲದಲ್ಲೇ ಬಟ್ ನಾವು ನೋಡಿದ್ವಿ ಮಾಡಿ ನೋಡಿದ್ವಿ ಎಗ್ಗಲ್ಲಿ ನಿಮಗೆ ಆ ಕಲರ್ ಬರಲಿಕ್ಕೆ ನೀವು ಕಲರ್ ಬರಲಿಕ್ಕೆ ಅದಕ್ಕೆ ಆ ಕಲರ್ ಬರಲಿಕ್ಕೆ ಯೂಸ್ ಕೆಮಿಕಲ್.
ಅದೇ ತರ ನಿಮಗೆ ಕ್ಯಾಬೇಜ್ ಆಕ್ಚುಲಿ ಕಂಟಿನ್ಯೂಸ್ ಅಂತ ತಿಂದ್ರೆ ಈ ಕೆಮಿಕಲ್ ಹಾಕಿ ತಿಂದ್ರೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಫಿಶ್ ಇದೆ ಈ ತರ ಒಂದೊಂದು ಐಟಮ್ಗೂ ಒಂದೊಂದು ಕೆಮಿಕಲ್ ಹಾಕ್ತಾ ಹೋಗ್ತಾರೆ. ಟೈಪ್ಸ್ ಆಫ್ ಫುಡ್ ಅಂಡ್ ಇಟ್ಸ್ ಅಡಲ್ಟ್ರೇಷನ್ ಮೆಥಡ್ಸ್. ಇದರಲ್ಲಿ ಬೇಸಿಕಲಿ ಇಯರ್ಸ್ ಬ್ಯಾಕ್ ಇದು ಒಂದ್ಸತಿ ಮಿಲ್ಕ್ ಬಗ್ಗೆ ಸುಮಾರು ಅಲರ್ಟ್ ಆಯ್ತು. ಟಿವಿನಲ್ಲಿ ಬಂತು, ಪೇಪರ್ನಲ್ಲಿ ಬಂತು, ಎರಡು ಮೂರು ಟಿವಿನಲ್ಲಿ ನಾನೇ ಹೋಗಿದ್ದೆ. ಹಾಲೋ ಹಾಲೋ ಅಂತ ಹೇಳ್ಬಿಟ್ಟು ಗೋರ್ಡನ್ ನ್ಯೂಸ್ ಅಲ್ಲಿ ಮಾಡಿದ್ರು. ಹಾಲೇ ಬೇರೆ ಇನ್ನೊಂದು ಇನ್ನೊಂದು ಬಂದಿತ್ತು. ಹಾಲಿಗೆ ಏನೇನ್ ಮಿಸ್ ಮಾಡ್ತಾರಂತೆ, ಒಂದು ರಿಯಲ್ ಆಗಿ ನಡೆದಿರೋದು ಹೇಳ್ತಿತ್ತು. ನಾವು ಪ್ರಯತ್ನ ನನ್ನ ಬಾದಾಮಿ ಇರ್ತೀವಿ, ನಾನು ಆಕ್ಚುಲಿ ಯೂಸ್ ಬರ್ತೇ ಒಂದು ಬಿಗ್ ಕಂಪನಿ ನಮ್ಮಲ್ಲಿ ವಿಮೇಕ್ ಇಟ್ಟಿ ಆಲ್ಕೋಹಾಲ್ ಟೆಸ್ಟ್ ನಿಮಗೆ ಫಸ್ಟ್ ಮಂತ್ ವಿಮೇಕ್ ಆಲ್ಕೋಹಾಲ್ ಟೆಸ್ಟ್ ಅದು ನಿಮಗೆ ಸರ್ವೈವ್ ಮಾಡಬೇಕಾದ್ರೆ ವಿ ಗೋ ಟು 120 ಮಂತ್ ಫಾರ್ ಆಲ್ಮೋಸ್ಟ್ ಫಾರ್ 20-30 ಡೇಸ್. ಅಷ್ಟು ತಡ್ಕೊಳ್ತದೆ ಇಲ್ಲ ನೋಡಿ ನಾನು ವಿಮೇಕ್ ಆಲ್ಕೋಹಾಲ್ ಟೆಸ್ಟ್. ಆಲ್ಕೋಹಾಲ್ ಟೆಸ್ಟ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಿಮಗೆ ಹಾಲ್ ಇದೆಯಲ್ಲ, ನಿಮಗೆ ಹಾಲ್ ಪ್ರೊಸೆಸಿಂಗ್ ಹೆಂಗಂತ ಹೇಳ್ತೀನಿ ಆಮೇಲೆ ಡಿಸೈಡ್ ಮಾಡಿ. ಹಾಲ್ ನಿಮಗೆ ಫಾರ್ ಎಕ್ಸಾಂಪಲ್ ಕೆ ಎಂ ಎಸ್ ಅನ್ನು ಮಾಡ್ಬೇಕು. ಕೆ ಎಂ ಎಸ್ ನಿಮಗೆ ಹಾಲ್ ಬರುವಾಗ ಅಂದ್ರೆ ನಿಮ್ಗೆ ಕರಿತಾರೆ ಈಗ ಸರೌಂಡಿಂಗ್ ಏರ್ಸ್ ಅಲ್ಲಿ ಇವಾಗ ಕಲೆಕ್ಟ್ ಮಾಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಆನೆಕಲ್ಲಲ್ಲಿ ಕಲೆಕ್ಟ್ ಮಾಡ್ತಾರೆ ಆನೆಕಲ್ಲಲ್ಲಿ ನಿಮಗೆ ರೈತ ಹತ್ರ ನಿಮಗೆ ಬೆಳಿಗ್ಗೆ 4-5 ಗಂಟೆ ಕರಿತಾರೆ ಕರೆದು ಕೊಟ್ಟು ಆ ಹಾಲನ್ನ ನಿಮಗೆ ಕಲೆಕ್ಟಿಂಗ್ ಸ್ಟೇಷನ್ಗೆ ಬರ್ತದೆ. ಇಟ್ ಟೇಕ್ ಅಬೌಟ್ 2 ಅವರ್ಸ್ ಅಂದ್ರೆ 6 ಆಗುತ್ತೆ. 6:30 ನಿಮಗೆ ಅವ್ರು ಕಲೆಕ್ಟ್ ಮಾಡ್ಬಿಟ್ಟು ತಿರ್ಗಾ ಅಲ್ಲಿಂದ ಬೆಂಗಳೂರಿಗೆ ಬರಬೇಕು, ಇಲ್ಲ ಅಲ್ಲೇ ಯಾವ್ದಾದ್ರು ನಿಮಗೆ ಚಿಲ್ಲಿಂಗ್ ಸ್ಟೇಷನ್ಗೆ ಕಳಿಸ್ತಾರೆ. ಥಿಯರಿ ಏನಂತಂದ್ರೆ ಯಾವುದೇ ನಿಮ್ಗೆ ಹಾಲು ಕರೆದ ವಿದಿನ್ 3 ಅವರ್ಸ್ ಅಲ್ಲಿ ವಿ ಡೋಂಟ್ ಕಿಲ್ ಇಟ್, ಇಟ್ ಇಸ್ ನಾಟ್ ಕೆಪ್ಟ್ ಎಟ್ 4 degrees. ನಿಮಗೆ ಹಾಲು ಒಡೆದು ಬರುತ್ತೆ ಇಲ್ಲ ಹಾಳಾಗುತ್ತೆ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಬರ್ತದೆ. ಯೂಶುವಲ್ ನಾವು ಏನ್ ಹೇಳ್ತೀವಿ ಅಂದ್ರೆ ನಿಮಗೆ 2 ಅವರ್ಸ್ ಅಲ್ಲಿ ಅದನ್ನ ಚಿಲ್ ಮಾಡಿ ಅಲ್ಲಿಂದ ನಿಮಗೆ ಕಿರುಗಿ ವೆಹಿಕಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಕೆಎಂಎಸ್ ಬರುವಾಗ ನಿಮಗೆ ಇಟ್ ಟೇಕ್ಸ್ ಅಬೌಟ್ 4-6 ಅವರ್ಸ್. ಇವ್ನಿಂಗ್ ಬರ್ತದೆ ಇಲ್ಲಿಗೆ ಬೆಳಿಗ್ಗೆ 4:30 ಕರೆದ ಹಾಲು ಇಲ್ಲಿ 3:34 ಇವತ್ತು ಚಿಲ್ ವೆಹಿಕಲ್ಲಿ ಬರ್ತದೆ. ಆಮೇಲೆ ಇವರು ಆಕ್ಚುಲಿ ಪ್ರೊಸೆಸಿಂಗ್ ಮಾಡ್ತಾರೆ, ಪ್ಯಾಶ್ಚರೈಸ್ ಮಾಡ್ಬಿಟ್ಟು ಚಿಲ್ ಮಾಡ್ತಾರೆ. ಪ್ಯಾಶ್ಚರೈಸ್ ಮಾಡಿ ಚಿಲ್ ಮಾಡಿದ ಮೇಲೆ ತಿರ್ಗಾವತ್ತೆ ಪ್ಯಾಕಿಂಗ್ ಹೋಗ್ತದೆ. ಪ್ಯಾಕಿಂಗ್ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಗೆ ಸಿಗುತ್ತೆ. ನಿಮಗೆ ಆಲ್ಮೋಸ್ಟ್ 24 ಅವರ್ಸ್ ಟು 40 ಅವರ್ಸ್ ಬಿಟ್ಬಿಟ್ಟು ಕೆಮಿಕಲ್ ಸಿಗುತ್ತೆ, ಹಾಲು ಸಿಗುತ್ತೆ. ನಾವೇಕೆ ಆಲ್ಕೋಹಾಲ್ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಇಫ್ ಇಟ್ ಈಸ್ ನಾಟ್ ಪ್ರೊಕ್ಯೂರ್ ಅಂಡ್ ಕೆಪ್ಟ್ ಚಿಲ್ ಫಾರ್ ಮೋರ್ ದೆನ್ 6 ಅವರ್ಸ್ ದೆನ್ ಐ ಕೆನಾಟ್ ಹೀಟ್ ಇಟ್ ಲೈಕ್ ದಿಸ್. ನಮ್ದ್ರಲ್ಲಿ ನಾವೇ 120 ಹೋಗ್ತೀವಿ ಅಂದ್ರೆ ಉಳಿದೋಗ್ತದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಟೆಸ್ಟ್ ಪಾಸ್ ಮಾಡ್ಲಿಕ್ಕೆ ಎರಡು ಮೂರು ಕೆಮಿಕಲ್ ಆಡ್ ಮಾಡ್ತಾರೆ. ನಾನು ಈ ತರ ನಮ್ದು ಒಂದ್ ಸತಿ ಮಾಡಿದಾಗ ಫುಲ್ ಹಾಳಾಗುತ್ತೆ, ಆಲ್ಮೋಸ್ಟ್ ಒಂದು 40,000 ಲೀಟರ್ ಹಾಳಾಗುತ್ತೆ. ಯಾಕೆ ಹಾಕ್ತಾರೆ
boiled in water, it looks like milk. Udhiriya vibhudhiriya. It is not good for health. Inondo nimge ಹೆಚ್ಚಿನ ರೈವಾಗಿ ಅಂತಂದ್ರೆ ಲೇಟೆಸ್ಟ್ ಇದರಲ್ಲಿ ಈ ಫ್ಯೂಮಿಗೇಟ್ ಆಕ್ಟಿವಿಟಿ ಫಾರ್ ಎಕ್ಸಾಂಪಲ್ ರೈಸ್ ಆಗಲಿ ಅಥವಾ ದಾಲ್ ಆಗಲಿ ಅಥವಾ ಕಡಕೆ ಬೀಜ ಆಗಲಿ ಇದನ್ನೆಲ್ಲ ಫ್ಯೂಮಿಗೇಟ್ ಮಾಡ್ತಾರೆ. ಯೂಶ್ವಲಾಗಿ ಫ್ಯೂಮಿಗೇಟ್ ಮಾಡುವಾಗ ಅಲೋಡ್ ಕೆಮಿಕಲ್ ಇಸ್ ಸಮಥಿಂಗ್ ಅದು ನಿಮಗೆ ಆ ಕೆಮಿಕಲ್ ಪರ್ ಕೆಜಿ ಇಟ್ ಇಸ್ ಅಬೌಟ್ 440 rupees. ಆ ಫ್ಯೂಮಿಗೇಟ್ ರೂಮ್ನಲ್ಲಿ ನಾವು ಕ್ಲೋಸ್ ಮಾಡ್ಬಿಟ್ಟು ಮೆಟೀರಿಯಲ್ ಕೊಟ್ಟು ಈ ಫ್ಯೂಮಿಗೇಟಿಂಗ್ ಇದನ್ನು ಹತ್ಸಿ ಬಿಟ್ಬಿಡ್ತೀವಿ. ಅದನ್ನು 24 hours ಇದ್ದರೆ ಆಮೇಲೆ 24 hours ಮತ್ತೊಂದು 6 ಗಂಟೆ ಬಿಟ್ಟು ಓಪನ್ ಮಾಡಿ ನಾವು ಯೂಸ್ ಮಾಡಬೇಕು. ಓಲ್ಡನ್ ಡೇಸ್ ಅಲ್ಲಿ ನಾನು ಹೇಳಿದ್ರೆ ಕೋಟ್ ಒಂದು 30-40 years ಬ್ಯಾಕ್ ಈ ತೇಲ್ ಬ್ರಹ್ಮಾಂಡ್ ಯೂಸ್ ಮಾಡ್ತೀವಿ. ಇವನ್ ಟುಡೇ ನಿಮ್ಗೆ ಈ ತೇಲ್ ಬ್ರಹ್ಮಾಂಡ್ ಇಸ್ ಅಪ್ರಾಕ್ಸಿಮೇಟ್ಲಿ 100 rupees 400 rupees ಇಲ್ಲಿ 100 rupees. ಸೊ 90% ಆಫ್ ದಿ ವೇರ್ ಹೌಸ್ ಓನರ್ಸ್ ದೇ ಯೂಸ್ ಆಕ್ಚುಲಿ ತೇಲ್ ಬ್ರಹ್ಮಾಂಡ್ ಇವನ್ ಟುಡೇ ಬಟ್ ಇಟ್ ಈಸ್ ನಾಟ್ ಗುಡ್ ಫಾರ್ ನಿಮಗೆ. ಅದನ್ನೇ ಸಪೋಸ್ ಕಾನ್ಸಂಟ್ರೇಟ್ ಹಾಗೆ ಹೋದ್ರೆ ನೀವು ಆ ಅಕ್ಕಿನಾಗಲಿ ಅಥವಾ ಅಥವಾ ಭತ್ತದಿಂದ ಮಾಡಿದ್ದಾಗಲಿ ಅಥವಾ ರಾಗಿ ಆಗಲಿ ಅಥವಾ ತೊಗರಿ ಬೆಳೆ ಆಗಲಿ ಯಾವುದನ್ನೇ ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮಗೆ ಸ್ಟಮಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಪ್ರೋಟೀನ್ ಇಂಜೆಕ್ಟ್ ಮಾಡ್ತಾರೆ ಪ್ರೋಟೀನ್ ಇದು ಫ್ರೂಟ್ಸಿಂಗ್ ಹೇಳಿದ್ದೀರಾ ಪೇಪರ್ ತುಂಬ ಬರ್ತಾ ಇರ್ತದೆ. ಮುಂಚೆ ವಾಟರ್ ಕಲರ್ ಮಾತ್ರ ಆ್ಯಡ್ ಮಾಡ್ತಿದ್ದೆ ವಾಟರ್ ಮೆಲನ್ನು ಆಪಲ್ಲು ಬಾಳೆಹಣ್ಣು ಎಲ್ಲದಕ್ಕೂ ಪೈನಾಪಲ್ ಎಲ್ಲದಕ್ಕೂ ಹೋಗ್ತಾರೆ ಇಂಜೆಕ್ಟ್ ಮಾಡ್ತಾರೆ ಮುಂದೆ ತೋರಿಸ್ತೀವಿ. ನೆಕ್ಸ್ಟ್ ನಿಮಗೆ ಡಿಸ್ಪ್ಲಾಂಟಿಂಗ್ ಅಪ್ ಫುಡ್ ಆರ್ಟಿಕಲ್ ಡಿಸ್ಪ್ಲಾಂಟಿಂಗ್ ಅಂದ್ರೆ ಏನಂತ ಹೇಳಿ ಫಸ್ಟ್ ನೀವು ತೆಗೆದ್ರೆ ಅಮೂಲ್ ಕೂಲ್ ಅಂತಿದೆ ಒಂದು ಪ್ರಾಡಕ್ಟ್ ಅದರಲ್ಲಿ ಬಾದಾಮ್ ಅಂತಿದೆ ಆಚೆ ಕಡೆ ಆಚೆ ಕಡೆ ಅದರಲ್ಲಿ ಅಮೂಲ್ ಕೂಲ್ ಬಾದಾಮ್ ಮಿಲ್ಕ್ ಅಂತ ಬಟ್ ಯಾರು ಓದಿ ಕೊಡೋದಿಲ್ಲ ಅದು ಅಮೂಲ್ ಅಮೂಲ್ ಏನು ಮಾಡ್ತಾರೆ ಬಾದಾಮಿ ಅಂತ ನಾವು ಕೊಡೋದು ಸಣ್ಣದಾಗಿ ಹಿಂದೆಗಡೆ ತೆಗೆದುಕೊಂಡ್ರೆ ಆ್ಯಡೆಡ್ ಫ್ಲೇವರ್ ಇಟ್ಸ್ ನಾಟ್ ಬಾದಾಮ್ ಬಾದಾಮಿ ಸೆನ್ಸ್. ಸೆಕೆಂಡ್ ಈಗ ಇದನ್ನು ಬ್ಯಾನ್ ಮಾಡಿದ್ದಾರೆ ಲೇಟೆಸ್ಟ್ ಆಗಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಮಿಸ್ಬ್ರ್ಯಾಂಡಿಂಗ್ ಅಂದ್ರೆ ಏನಂತ ಹೇಳ್ಬೋದು ಇದು ಆಕ್ಚುಲಿ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ತಾರೆ. ಮಿನಿಟ್ ಮೈಟ್ನವರು ಒಂದು ಜ್ಯೂಸ್ ಮಾಡೋದು ಹೆಲ್ಸ್ ನರಿಶ್ ಯುವರ್ ಬ್ರೈನ್ ಅಂತ ಹೇಳುದು ಆಕ್ಚುಲಿ ಯೂಸ್ ಮಾಡ್ತಿರೋದು ನಿಮಗೆ ಪೊಮೊಗ್ರಾನೇಟ್ ಜ್ಯೂಸ್ ಅದರಲ್ಲಿ ಖಂಡಿತ ಇಲ್ಲ ಹಾಕಿದ್ರು ಕತಾರ ಆಯ್ತು ಇದು ಸ್ಟಾಪ್ ಮಾಡೋದು ಇದು ಇನ್ನು ಬಹಳ ಚೆನ್ನಾಗಿದೆ. ಥರ್ಡ್ ಒನ್ ಒಮೆಗಾ 3 ಗ್ರಾಫಿಕ್ ಇದೆ ಇದರಲ್ಲಿ ಒಮೆಗಾ 3 ಇಲ್ಲ ಇಶ್ಯೂ ಇಲ್ಲ ಇದು ಮಾತ್ರ ನಿಮಗೆ ಒಮೆಗಾ 3 ಗಮ್ಮಿ ಫಿಶ್ ಅಂತ ಇದೆ ಇದು ಆಕ್ಚುಲ್ ಆಗಿ ಮಕ್ಕಳಿಗೆ ಫಿಶ್ ಶೇಪ್ನಲ್ಲಿ ಗಮ್ ಹಾಕಿಕೊಂಡಿದ್ದಾರೆ. ಒಮೆಗಾ 3 ಅಂತ ಹೇಳಿದ್ರೆ ನಿಮಗೆ ನಾವೆಲ್ಲ ತಿಳ್ಕೊಳ್ಳೋದೇನು ಒಮೆಗಾ 3 ಒಮೆಗಾ 6 ಇದು ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಫಿಶ್ ನಿಮಗೆ 40 hours ಒಮೆಗಾ 3 ಇದೆ ಒಮೆಗಾ 6 ಇದೆ ಅಂತ ಪಾರ್ಟಿ ಕೊಡೋದು ಕೊಲೆಸ್ಟ್ರಾಲ್ ಕೊಡೋದೆಲ್ಲ ಹೇಳ್ತೀವಿ ಎಷ್ಟು ಮಿಸ್ಟೇಡಿಂಗ್ ಅಂತ ಹೇಳಿದ್ರು ಇದು ಫೈನಲ್ ಆಗಿ ಇದು ಗಲಾಡೆ ಇದರಲ್ಲಿ ಒಮೆಗಾ 3 ಇಲ್ಲ ಗಮ್ಮಿ ಬಿಟ್ಟು ಇಲ್ಲ ಇದಕ್ಕೆಲ್ಲ ನಿಮಗೆ ಮಿಸ್ಬ್ರ್ಯಾಂಡಿಂಗ್ ಅಂತ ಹೇಳ್ತೀನಿ. ಫುಡ್ ವಿಚ್ ಇಸ್ ಕಾಲ್ಡ್ ಆಸ್ ಅಡಲ್ಟ್ರೇಟೆಡ್ ಇದರಲ್ಲಿ ಬೇಸಿಕಲಿ ಏನಂದ್ರೆ ಸಪೋಸ್ ಒಂದು ವ್ಯಾಲ್ಯೂಬಲ್ ಐಟಮ್ ಇರ್ತದೆ ಫಾರ್ ಎಕ್ಸಾಂಪಲ್ ಸಾಫ್ರನ್ ಸಾಫ್ರನ್ ಹೊರಗಡೆ ಮೆನ್ಷನ್ ಮಾಡಿರ್ತಾರೆ ಸಾಫ್ರನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಾರ್ಟ್ ಒಂದು ಇನ್ನೊಂದು ಇಮಿಡಿಯೇಟ್ ಪ್ರಾಡಕ್ಟ್ಸ್ ಓನರ್ ಕಲರ್ಡ್ ಆರ್ ಟ್ರೀಟೆಡ್ ಟು ಇಂಪ್ರೂವ್ ಇಟ್ಸ್ ಅಪಿಯರೆನ್ಸ್ ಈ ಫಾರ್ ಎಕ್ಸಾಂಪಲ್ ನಿಮಗೆ ಟಿವಿನಲ್ಲಿ ಪೇಪರ್ಲಿ ಬಂದಿದೆ ಆಪಲ್ಗೆ ನಿಮಗೆ ಹೊರಗಡೆ ಅಂದರೆ ನಿಮಗೆ ಶೈನಿಂಗ್ ಬರಲಿಕ್ಕೆ ಗ್ರೀಸ್ ಆಗ್ತದೆ. ಯಾರಾದ್ರೂ ವಾಚ್ ಮಾಡಿದ್ದೀರಿ ಇದನ್ನ ನೀವು ಇದ್ರೆ ಅದನ್ನು ಸ್ಕ್ರೇಪ್ ಮಾಡಿ ಹೊರಗಡೆಯಿಂದ ಸ್ಕ್ರೇಪ್ ಮಾಡಿ ಹಂಗೆ ಬರ್ತದೆ ವ್ಯಾಕ್ಸ್ ಮಾಡಿ ಹಾಕುವ ಪರ್ಪಸ್ ಏನಂತಂದ್ರೆ ಇಸ್ ಓನ್ಲಿ ಟು ಗಿವ್ ದ ಶೈನಿಂಗ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬೇಕು. ಇದು ಒಂದ್ ವೆರೈಟಿ. ಎರಡನೇ ನಾನು ಹೇಳಿದಾಗ ಇಂಜೆಕ್ಷನ್ ಕೊಡೋದು ಆಪಲ್ಗೆ ಹೋಗ್ತಾರೆ ಬನಾನಕ್ಕೆ ಹೋಗ್ತಾರೆ ಆಮೇಲೆ ವಾಟರ್ ಮೆಲನ್ಗೆ ಹೋಗ್ತಾರೆ. ಬೇಸಿಕ್
basically now this one of the items you are having. These are the basic items. Milk, curds, kova, paneer. Jalde inno dhu baate, mundhe baate. In adulteration, in milk, then you need more food. Now you have to order milk. And suppose you directly with dairy bit, but dairy cut at the moment, you need more food. But dairy is also carried in the middle. If you have the right cut, then they say that in here, dairy are taken on the table. Udo taste. Next, sodium bicarbonate, addition of urea, addition of sugar, boric acid. In the latest, last 2 years, they start again. They are adding actually detergent. ಯಾರಾದರೂ ಟೆಸ್ಟ್ ಮಾಡಿದ್ರು ಯಾಕೆ ಡಿಟರ್ಜೆಂಟ್ ಯಾಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಒಂದು ಟೆಸ್ಟ್ ಮಾಡಿ ಕೊಟ್ಟಿದ್ದೀವಿ, ಗೌರ್ಮೆಂಟ್ ಕೊಟ್ಟಿದ್ದೀವಿ. ಹಾಕದ್ರೆ ಮೇಲೆ ಹೇಳಿದ್ರೆ ನಿಮ್ಗೆ ಎಷ್ಟು ಮರ ಬರ್ತದೆ ಅವರು, ಅದಕ್ಕೆ ಡಿಟರ್ಜೆಂಟ್ ಎಕ್ಸ್ಟ್ರಾ ಪರ್ಸೆಂಟೇಜ್ ಇಟ್ಸ್ ಆಲ್ಮೋಸ್ಟ್ 1.22% ಹೈಡ್ರೋಜನ್ ಪರಾಕ್ಸೈಡ್ ಎಮಿಷನ್ ಫ್ಲಾಕ್ ಇನ್ಕ್ರೀಸ್ ಮಾಡೋಕ್ಕೆ. ಅಪ್ಪ ನೆಕ್ಸ್ಟ್ ನಿಮಗೆ ಸ್ಟ್ಯಾಂಡರ್ಡ್ ಆಫ್ ಮಿಲ್ಕ್ ಇದು ಹೆಚ್ಚಿನ ಕೊಟ್ಟಿರೋದಿಲ್ಲ. ನೀವೆಲ್ಲ ಪರ್ಚೇಸ್ ಮಾಡಿದ್ರು ಸ್ಟ್ಯಾಂಡರ್ಡ್ ಮಿಲ್ಕ್. ಸ್ಟ್ಯಾಂಡರ್ಡ್ ಮಿಲ್ಕ್ ಅಲ್ಲಿ ನಿಮಗೆ ರೆಗ್ಯುಲರ್ ಅಲ್ಲಿ 3% ಫ್ಯಾಟ್ SNF ಅಂತ ಇದೆ. SNF ಅಂದ್ರೆ ಸಾಲಿಡ್ ನಾಟ್ ಫ್ಯಾಟ್. ಮಿಲ್ಕ್ ಅಲ್ಲಿ ಇರೋದು ನಿಮಗೆ ವಾಟರ್, ಸಾಲಿಡ್ ನಾಟ್ ಫ್ಯಾಟ್ ಮತ್ತೆ ಫ್ಯಾಟ್. ಫ್ಯಾಟ್ ನಿಮಗೆ ಇಸ್ ಅಬೌಟ್ 3.5%, ಸಾಲಿಡ್ ನಾಟ್ ಫ್ಯಾಟ್ ಇಸ್ ಅಬೌಟ್ 3.5%. ಬ್ಯಾಲೆನ್ಸ್ ಆ ಸಾಲಿಡ್ ನಾಟ್ ಫ್ಯಾಟ್ ನಿಮಗೆ ಯು ಗೆಟ್ 14%. ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು ನಮಗೆ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂತ ಹೇಳಿ ನೋಡಿದ್ರೆ ಬ್ಲೂ ಕಲರ್ ಇರ್ತದೆ ಏರಿಯಾವರೆಗೆ ಸ್ಟ್ಯಾಂಡರ್ಡ್ ಮಿಲ್ಕ್. ನೆಕ್ಸ್ಟ್ ಟೋಲ್ಡ್ ಮಿಲ್ಕ್ ಅಂತ ಇರ್ತದೆ, ಅದಕ್ಕೆ ಪರ್ಸೆಂಟೇಜ್ ಕಮ್ಮಿ ಬೇಕಂತಿದ್ರೆ 3% ಫ್ಯಾಟ್ ಅಂದ್ರೆ 8.5% ಸೆನಫ್. ನೆಕ್ಸ್ಟ್ ಸ್ಕಿಮ್ ಮಿಲ್ಕ್. ಸ್ಕಿಮ್ ಮಿಲ್ಕ್ ಅಂತ ಹೇಳಿ ಬರ್ತದೆ, ಸಿಗುತ್ತೆ ನೋಡಬೇಕು. ಲೈಟ್ ಬ್ಲೂ ಕಲರ್ ಅದರಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಇಸ್ ಆಲ್ಮೋಸ್ಟ್ ಜೀರೋ, SNF ಇಸ್ 9%. ನೆಕ್ಸ್ಟ್ ಫುಲ್ ಕ್ರೀಮ್ 6%, ಫ್ಯಾಟ್ 6%, SNF 9%. ಇದೆಲ್ಲ ಯಾಕಂತಂದ್ರೆ ಪ್ರತಿಯೊಂದು ಹಾಲಿಗೂ ಅದರದ್ದೇ ಒಂದು ರೇಟ್ ಇದೆ. ನೀವು ನೋಡಿಬಿಟ್ಟೆ ನಿಮ್ಗೆ ಸ್ಕಿನ್ ಮಿಲ್ಕ್ ಅದು ಒಂದು ರೇಟ್ ಇದೆ, ಆಮೇಲೆ ಗೋಲ್ಡ್ ಮಿಲ್ಕ್ ಇದೆ, ರಬ್ಬರ್ ಡೋಲ್ಡ್ ಅಂತ ಇದೆ. ರಬ್ಬರ್ ಡೋಲ್ ಅಂದ್ರೆ 1.5% ಫ್ಯಾಟ್ ಇರ್ತದೆ. ಈ ಮಾರ್ಕೆಟ್ ತಗೊಳ್ಳುವಾಗ ನಿಮ್ಗೆ ಯಾವ ಹಾಲಕ್ಕೆ ನೋಡ್ಬೇಕು ನಾನು ಎಷ್ಟು ತಗೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಕಲರ್ ಏನೋ ಕೊಟ್ಟಿದ್ದಾರೆ ಕರೆಕ್ಟ್, ಬಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ಈ ಹಾಲದ ನಿಮಗೆ ನಾನು ಪ್ರೋಸೆಸ್ ಹೇಳ್ತೇನೆ. ಅದೇ ನಮಗೆ ಇಸ್ ಅ ಪ್ರೋಸೆಸ್ ಫಾರ್ ಘೀ. ಘೀಯಲ್ಲಿ ಜನ ಏನೇನು ಹಾಕ್ತಾರೆ ಅಂತ ಹೇಳ್ಬೋದು. ಬೈಕೋಬೇಡಿ ನನ್ನ ಧಾರವಾಡದ ಬೆಣ್ಣೆ ದೋಸೆ ಇದೆಯಲ್ಲ, ತಿಂದಿದ್ದೀರಾ ಯಾರಾದರೂ? ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದೀರಲ್ಲ, ಬೆಣ್ಣೆ ನಿಮ್ಗೆ ಇಷ್ಟ ಆಗ್ತಾರೆ ನೋಡಿದಿರಲ್ಲ. ಬೆಣ್ಣೆ ಕೆಜಿಗೆ ಎಷ್ಟು? ಇಷ್ಟು ಬೆಣ್ಣೆ ಅಂದ್ರೆ ಎಷ್ಟಾಗತ್ತೆ ಲೆಕ್ಕ ಹಾಕಿದ್ದೀರ? 180 ಇಲ್ಲ, 180 ರೂಪಾಯಿ ತುಪ್ಪಕ್ಕೆ. 300 ರೂಪಾಯಿ ಬೆಣ್ಣೆ, 180 200 ರೂಪಾಯಿ. ಇಷ್ಟು ಬೆಣ್ಣೆ ಹಾಕಿದ್ರೆ ನಿಮಗೆ ಇಷ್ಟು ನೋಡಿ ಆಲ್ಮೋಸ್ಟ್ ಅಬೌಟ್ 30 grams. 30 grams ಅಂದ್ರೆ ಎಷ್ಟು ಬೆಣ್ಣೆ? 8 ರೂಪಾಯಿ ಆಗುತ್ತೆ. 40 ರೂಪಾಯಿ ನಿಮಗೆ ದೋಸೆಗೆ ಆದ್ರೆ ಎಷ್ಟು? 20 ರೂಪಾಯಿ. 20 ರೂಪಾಯಿ 40 ರೂಪಾಯಿ ಬೆಣ್ಣೆ ಹಾಕಿ ಥಿಂಕ್ ಮಾಡ್ಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡ್ಬೇಕು. ಬಟ್ ಇದ್ರಲ್ಲಿ ಏನೇನು ಹಾಕ್ತಾರೆ ಅಂತ ನಿಮ್ಗೆ ಏನಾರ ಐಡಿಯಾ ಇದೆಯಾ? ಬೆಣ್ಣೆನಲ್ಲಿ ಯಾರೋ ಈಗ ಹಾಕೋದಿಲ್ಲ ಸರ್, ಈಗ ನಿಮಗೆ ಬ್ಯಾನ್ ಮಾಡಿದ್ದಾರೆ. ಮತ್ತೆ ಸಿಕ್ಕಾಕೊಂಡ್ರೆ ಮತ್ತೆ ಏನು ಯಾರೋ ಅಂದ್ರೆ ಎನಿಮಲ್ ಫ್ಯಾಟ್ ಹಳೆ ಕಾಲದಲ್ಲಿ ತುಂಬಾ ಚೀಪ್. ಇವಾಗ ನಿಮ್ಗೆ ಎನಿಮಲ್ ಫ್ಯಾಟ್ ನಿಮ್ಗೆ ಡ್ಯಾಲೋ ಅಂತ ಹೇಳೋದು ಇಸ್ ಅಬೌಟ್ 60 rupees ಅಷ್ಟೇ. ಬಟ್ ಅದನ್ನ ಯೂಸ್ ಮಾಡೋದಿಲ್ಲ. ಮುಂಚೆ ನಿಮ್ಗೆ 15 rupees ಯೂಸ್ ಮಾಡ್ತಿದ್ರು, ನಮ್ಮವರು ತಗೊಂಡ್ಬರ್ತಾ ಇದ್ರು. ಈನಲ್ಲಿ ನಿಮ್ಗೆ ಒಂದು ಬಟರ್ ಆಯಿಲ್ ಅಂತ ಹೇಳಿ ನಾವು ಹಾಕ್ತೀವಿ. ಕೇಳಿದಿರ ಬಟರ್ ಆಯಿಲ್ ಅಂತ ಏನಂತೀನಿ? ಕೈಂಡ್ ಆಫ್ ಆಯಿಲ್ ನಿಮ್ಗೆ ಇಸ್ ಇಂಪೋರ್ಟೆಡ್ ಫ್ರಮ್ ಆಸ್ಟ್ರೇಲಿಯಾ. ಇಟ್ ಈಸ್ ಮೇಡ್ ಫ್ರಮ್ ವೇಸ್ಟ್. ಯಾವ ವೇಸ್ಟ್ ಅಂತ ಕೇಳ್ಬೇಡಿ. ಅದ್ರ ನಿಮಗೆ ಇಟ್ ಇಸ್ ಅವೈಲಬಲ್ ಅಟ್ 40-45 rupees ನಿಮಗೆ ಬಟರ್ ಆಯಿಲ್. ಹೆಚ್ಚಿನ ಇವತ್ತಿನ ಘೀಯಲ್ಲಿ
what I will take. ಅವ್ರು ಇಲ್ಲೋ ಮೆನ್ಷನ್ ಮಾಡೋದಿಲ್ಲ, ಬಟ್ ಟೆಸ್ಟ್ ಮಾಡಿ ಬಿಡಿ, ನಾನು ತೋರಿಸ್ತೀನಿ, ಬೇಕು ಟೆಸ್ಟ್ ಮಾಡಿ ತೋರಿಸ್ತೀನಿ. ಸೆಕೆಂಡ್, ನಿಮಗೆ ಇದರಲ್ಲಿ ಮಾರ್ಕೆಟಿಂಗ್ ಮಿಸ್ ಮಾಡ್ತಾರೆ ತುಪ್ಪದಲ್ಲಿ, ನೀವು ಗೊತ್ತಾಗ ಬಂದ್ರೆ ತುಪ್ಪ ನಿಮಗೆ ಸ್ಟೋರ್ ಮಾಡಿಟ್ರೆ ಗೊತ್ತಾಗುತ್ತೆ ಮೇಲೆ ಮೇಲೆ ಕೆಳಗಡೆ. ಯೂಶುವಲ್ ಆಗಿ ಬರಲ ಬರಲ ಅಂತ ಹೇಳ್ತಾರಲ್ಲ, ಕೆಳಗಡೆ ಸ್ಯಾಟ್ ಟೈಪ್ ಇರಬೇಕು, ಮೇಲೆ ಆಯಿಲ್ ಟೈಪ್ ಇರಬೇಕಂತ. ಈ ಥರ ಮಾರ್ಕೆಟಿಂಗ್ ನಿಮ್ಗೆ ಮಿಸ್ ಮಾಡಿದಲ್ಲಿ ಆ ಮರಳು ನಿಮ್ಗೆ ಸ್ಮೂತ್ ಇರ್ತದೆ. ಕೆಳಗಡೆ ಮರಳು ಇರ್ಬೇಕಲ್ಲ, ಈಗ ತುಪ್ಪ ಬೆಣ್ಣೆ ಕಾಸ್ತಿರಲ್ಲ, ಯಾರಾದ್ರೂ ಫ್ರೆಶ್ ಬೆಣ್ಣೆ ಮಾಡಿ ಕಾಸು ಅಂತ ಹೇಳ್ತೀನಿ. ಬೆಣ್ಣೆ ಕಾಸಿಗೆ ತುಪ್ಪ ಮಾಡಿ ಅದ್ರ ಒಂದು ಡಬ್ಬಕ್ಕೆ ಹಾಕಿಬಿಡ್ಬೇಕು. ಆ ಡಬ್ಬಕ್ಕೆ ಹಾಕುವಾಗ ನೀವು ಮಧ್ಯದಲ್ಲಿ ನೀವು ಚೇಂಜ್ ಮಾಡಬಾರ್ದು, ಡಬ್ಬ ಚೇಂಜ್ ಮಾಡೋದು. ಡಬ್ಬ ಚೇಂಜ್ ಮಾಡಿದ್ರೆ ಆ ಥರ ನಿಮಗೆ ಸಪ್ರೇಷನ್ ಬರೋದಿಲ್ಲ. ಸಪೋಸ್ ನೀವು ಒಂದು 1 kg ನೀವು ಬೆಣ್ಣೆ ಮಾಡಿದ್ರೆ ತುಪ್ಪ ಮಾಡಿದ್ರೆ ಬೆಣ್ಣೆ ತುಪ್ಪ ಮಾಡಿದ್ರೆ ಅದು ಹಂಗೆ ಇಡಬೇಕು, 1 kg ಬರ್ತದೆ ತುಪ್ಪ. ಒಂದೇ ಡಬ್ಬದಲ್ಲಿ ಇಡಬೇಕು, ಡಬ್ಬ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರೆ ನಿಮ್ಗೆ ಸಪ್ರೇಷನ್ ಬರೋದಿಲ್ಲ. ಬಟ್ ವನಸ್ಪತಿ ಹಾಕಿದ್ರೆ ನಿಮಗೆ ಆ ಪೋರ್ಷನ್ ಕೆಳಗಡೆ ಪೋರ್ಷನ್ ಸ್ಯಾಂಡ್ ಥರ ಇರೋದಿಲ್ಲ, ಸ್ಯಾಂಡ್ ಜೊತೆ ನಿಮಗೆ ಸ್ಮೂತ್ ಪೋರ್ಷನ್ ಇರ್ತದೆ, ಅದು ನಿಮಗೆ ವನಸ್ಪತಿ. ಇದು ಹೆಚ್ಚಿನ ಕಡೆ ಆ್ಯಡ್ ಮಾಡ್ತಾರೆ. ನೀವು ರೇಪ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಯಾವ್ದು ತಿಂದ್ರೂ ಅದನ್ನೆಲ್ಲ ಚೆಕ್ ಮಾಡಿದ್ರೆ ಇದೆ. ಬಟ್ರಲ್ಲಿ ಇನ್ನೂ ಬೇರೆ ಬೇರೆ ವೆರೈಟೀಸ್ ಮಿಕ್ಸ್ ಮಾಡ್ತಾರೆ ಆಮೇಲೆ ಇರ್ತದೆ. ಆಯಿಲ್ಸ್ ಅಲ್ಲಿ ನಿಮಗೆ ಯೂಶುವಲ್ ಆಗಿ ನಿಮಗೆ ಅಡಿಷನ್ ಆಗೋದು ಮಿನರಲ್ ಆಯಿಲ್. ನಾವು ಯೂಸ್ ಮಾಡದೇ ಇರುವಂತದ್ದು ಆಯಿಲ್ ನೀವು ನಿಮಗೆ ಹಾಕ್ತಾರೆ, ಅದು ಹಾಕಿದ್ರೆ ಗೊತ್ತಾಗುತ್ತೆ. ಈ ಫ್ರೈ ಮಾಡಿ ಏನ್ ಐಟಮ್ ತಿಂದ್ರೆ ನಿಮ್ಗೆ ಎದೆ ಹೋಗಿ ಹೊಟ್ಟೆವರಿ ಬರ್ತದಲ್ಲ, ಅದಕ್ಕೆಲ್ಲ ಅದು ಹಾಕಿದ್ದಾರೆ ಅಂತ. ಶುಗರ್ ಅಲ್ಲಿ ನಿಮಗೆ 2-3 ತರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಒಂದು ಚಾಕ್ ಪೌಡರ್ ಆ್ಯಡ್ ಮಾಡ್ತಾರೆ, ಇನ್ನೊಂದೊಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಅನ್ನ ನಿಮಗೆ ಮಿಕ್ಸ್ ಮಾಡಿದ್ರೆ ಇಟ್ ಬಿಕಮ್ ಗ್ರಾನ್ಯುಲರ್ ಲೈಕ್ ಥಿಂಗ್ಸ್. ಈಗ ಅದನ್ನ ಹೌದಲ್ಲ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀರೊಳಗೆ ಹಾಕಿದ್ರೆ ಆ ನೀರೊಳಗೆ ಫ್ಲೋಟ್ ಆಗುತ್ತೆ. ಆ ಪೋರ್ಷನ್ ಮಾತ್ರ ಈ ಆ್ಯಡ್ ಮಾಡಿದೀವಲ್ಲ ಆ ಪೋರ್ಷನ್ ಮಾತ್ರ ಫ್ಲೋಟ್ ಆಗುತ್ತೆ. ಬ್ಯಾಲೆನ್ಸ್ ಪೋರ್ಷನ್ ಕಲಿಯೋ ಸಕರ್ ಕಲಿಯಬೇಕಲ್ಲ, ಈ ಪೋರ್ಷನ್ ಇಬ್ಬರು ಫ್ಲೋಟ್ ಆಗುತ್ತೆ. ಈ ಫ್ಲೋಟ್ ಆಗೋ ಪೋರ್ಷನ್ ಇದಂತೆ ಅಂತ ಹೇಳಿದ್ರೆ ಅದು ಹಾಕಿದಾಗುತ್ತೆ. ಅದು ಯೂಶುವಲ್ಗಿಂತ ನೀವು ಕಾಸ್ಟ್ ಕಮ್ಮಿ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಇದಕ್ಕೆ ಶುಗರ್ ಜೊತೆಯಲ್ಲಿ ಹನಿ, ಇದು ಹೆಚ್ಚಿನವರಿಗೆ ಅಡಿಗೆ ಇಲ್ಲ. ಬೆಳಿಗ್ಗೆ ಎದ್ದು ನಾವು ಯಾರೋ ಡಾಕ್ಟರ್ ಹೇಳ್ತಾರೆ ಅಥವಾ ಯಾರು ನೀರು ಹೇಳ್ತಾರೆ, ಬೆಳಿಗ್ಗೆ ಎದ್ದು ಹನಿ ತಗೊಳ್ಳಿ, ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕೊಂಡು ಒಂದೊಂದು ನೀರಿಗೆ ಬಿಸಿನೀರಿಗೆ ಹಾಕೊಂಡು ಕುಡಿಯಿರಿ ಅಂತ ಹೇಳ್ತಾರೆ. ಅಲ್ಲಿ ಕಾಣ್ತದಲ್ಲ ರೈಟ್ ಸೈಡ್ ಇದೆಯಲ್ಲ ಅಡಲ್ಟ್ರೇಟೆಡ್ ಹನಿ, ಇದಕ್ಕೆ ಮೇಲೆ ಪೋರ್ಷನ್ ಇದೆಯಲ್ಲ ಮೇಲೆ ಪೋರ್ಷನ್ ಹನಿ ಪೋರ್ಷನ್, ಕೆಳಗಡೆ ಪೋರ್ಷನ್ ಏನಂತ ಗೆಸ್ ಮಾಡಿ. ಇದರಲ್ಲಿ ಬೇಸಿಕ್ ಏನಂತಂದ್ರೆ ಹಳೆ ಕಾಲದಲ್ಲಿ ಮಿಕ್ಸ್ ಮಾಡ್ತಾ ಇದ್ವಿ ನಾವು, ಗುರುದರಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ಇದನ್ನು ಅವಾಗ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ನಿಮ್ಗೆ ಕಾಯಿ ಹೋಗಿ ತಗೊಂಡ್ಬರ್ತಾರಲ್ಲ ಆ ಹನಿಗೂ ಈ ಪ್ರೋಸೆಸ್ ಅಲ್ಲಿ ಡಿಫರೆಂಟ್ ಇದೆ ಅಂತ ಹೇಳ್ತಾರೆ. ಡಿಫರೆಂಟ್ ಚೇಂಜ್ ಇದೆ ಅವ್ರು ಎಷ್ಟು ಪರ್ಸೆಂಟ್ ಇದು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ವರ್ಷಬೇಕಂತ ಹೇಳಿದ್ರೆ ನಿಮ್ಗೆ ಜಾಗೃತಿ ಜಾಗೃತಿನಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೆಲ್ಲದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದಾರೆ. ಬೆಲ್ಲದಲ್ಲಿ ಮಿಕ್ಸ್ ಮಾಡೋದು ನಿಮಗೆ ಎಷ್ಟು ಮೈದಾ ಜಾರ್ಜು ಬೇರೆ ಮಾಡ್ತಾರೆ ಅಂತ ಹೇಳಿ ರೈಟ್ ಸೈಡ್ ಅದು ತೋರಿಸಿದ್ದೀನಿ. ಅದು ಅನಿಮಲ್ ಫೀಡಿನ ವೇಸ್ಟ್ ಸರ್, ಇದು ಬೆಲ್ಲ ನೀವು ಪಾಠ ಮಾಡ್ತಿರಲ್ಲ ಅಕಸ್ಮಾತ್ ಈಗ ನೀವು ನೆಕ್ಸ್ಟ್ ನಮ್ಗೆ ಹಬ್ಬ ಬರ್ತದೆ ಹಬ್ಬ ಬರುವಾಗ ಉದಯ ಮಾಡುವ ನೀವು ಬೆಲ್ಲ ಪಾಠ ಮಾಡ್ತಿರಲ್ಲ ಅವಾಗ ಸಿಗುತ್ತೆ. ಮೇಲೆ ನಿಮ್ಗೆ ಇದು ಮಾಡಿ ಜರ್ಮಿ ಹೇಳಿದ್ರೆ ಮೇಲೆ ಒಂದಿಷ್ಟು ಕಸ ಬರ್ತದ ನಾವು ಕಸ ಅಂತ ಹೇಳ್ತೀವಿ ಕಬ್ಬಿನ ಕಸ, ಕಬ್ಬಿನ ಕಸ ಅಲ್ಲ ಇದು ಎನಿಮಲ್ ನಿಮ್ಗೆ ಫೀಡ್ ಇದೆಯಲ್ಲ ಎನಿಮಲ್ ಫೀಡಿನ ವೇಸ್ಟ್. ನಾನು ಹನಿದು ಒಂದು ಪೋರ್ಷನ್ ಹೇಳಿದೆ, ಇನ್ನೊಂದು ಪೋರ್ಷನ್ ಮಾಡ್ತಾ ಇರ್ಬೋದು. ಲೆಫ್ಟ್ ಸೈಡ್ ಇರೋದು ನಿಮ್ ಹನಿ, ರೈಟ್ ಸೈಡ್ ಇರೋದು ಆರ್ಟಿಫಿಷಿಯಲ್ ಹನಿ. ಇದು ಸಿಗ್ತದೆ ಗೊತ್ತಿದೆಯಾ, ಮಾರ್ಕೆಟ್ ಆರ್ಟಿಫಿಷಿಯಲ್ ಹನಿಗೂ ಇದಕ್ಕೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಈ ಹನಿನಲ್ಲಿ ಯೂಶುವಲ್ ಆಗಿ ಕನ್ಸಂಪ್ಷನ್ ಇಸ್ ವೆರಿ ಗುಡ್ ಫಾರ್ ನೋಸ್ ಅಂಡ್ ಇದು. ಸೆಕೆಂಡ್, ನಿಮ್ಗೆ ಅದನ್ನು ತಗೊಂಡ ತಕ್ಷಣ ನಿಮ್ಗೆ ಒರಿಜಿನಲ್ ಆದ್ರೆ ನಿಮ್ಗೆ ಯೂಶುವಲ್ ಆಗಿ ಒಂದು
ಗಂಟಲು ಇದೇ ಆಗ್ತದೆ, ಅಂದ್ರೆ ಇರಿಟೇಷನ್ ತರ ಬರ್ತದೆ. ಇದೇ ನಿಮಗೆ ಆರ್ಟಿಫಿಷಿಯಲ್ ತಗೊಂಡ್ರೆ ಏನಿರುವುದಿಲ್ಲ. ಯೂಶ್ವಲಿ ಹನಿ ತಿಂದ್ರೆ ನಿಮ್ಗೆ ಐವರು ಫೀಲಿಂಗ್ ಬರಬೇಕು. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ನಿಮಗೆ ಕಂಟಿನ್ಯೂಸ್ ಇದ್ರೆ ನಿಮಗೆ ಆಲ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ರೈಟ್ ಸೈಡ್. ಇದು ಆರ್ಟಿಫಿಷಿಯಲ್ ಸಿಗ್ತದೆ ಮಾರ್ಕೆಟ್ ಅಲ್ಲಿ, ಇದೆ ಆಲ್ಮೋಸ್ಟ್ ಅಬೌಟ್ ನಿಮಗೆ 40% ಕಾಸ್ಟ್. ಐಸ್ ಕ್ರೀಮ್ ನಲ್ಲಿ ಏನೇನು ಅಡಲ್ಟ್ರೇಷನ್ ಇದೆ ಅಂತ ಹೇಳ್ತೀನಿ, ನನಗೆ ಗೊತ್ತಿರ್ಬೇಕು. ನನ್ನ ನನ್ನ ಹಳೆ ಪೇಪರ್ ಇದರಲ್ಲಿ ಪೇಪರ್ ಇದ್ದಾರೆ, ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ನಿಮ್ಮ ಮಾಡಿ ಡಿಫರೆನ್ಸ್ ಬಿಟ್ವೀನ್ ಫ್ರೋಜನ್ ಡೆಸರ್ಟ್ ಅಂಡ್ ಐಸ್ ಕ್ರೀಮ್ ಗೊತ್ತಿದೆಯಾ? ಎಲ್ಲರಿಗೂ ಲಾಸ್ಟ್ ಟೈಮ್ ಹೇಳ್ದಂಗೆ ಇದೆ ನಾನು. ಡಿಫರೆನ್ಸ್ ಬಿಟ್ವೀನ್ ಫ್ರೋಜನ್ ಡೆಸರ್ಟ್ ಅಂಡ್ ಐಸ್ ಕ್ರೀಮ್ ಗೊತ್ತಿದೆಯಾ? ಐಸ್ ಕ್ರೀಮ್ ಕರೆಕ್ಟ್. ಫ್ರೋಜನ್ ಡೆಸರ್ಟ್ ಹ್ಯಾಂಗ್ ಇಟ್ಟೆ ಅಂತ ಹೇಳಿದ್ರೆ ಮುಂಚೆ ಇರಲಿಲ್ಲ. 1996 ಅಲ್ಲಿ ಸ್ಟಾರ್ಟ್ ಆಗಿದೆ ಫಸ್ಟ್. ಇಟ್ ಕೇಮ್ ಫ್ರಮ್ ಹಿಂದೂಸ್ತಾನ್ ಲಿವರ್. ಅವ್ರು ನಿಮ್ಗೆ ಇಂಡಿಯಾ ಬರುವಾಗ ಅವಾಗ ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಇತ್ತು ನಿಮ್ಗೆ ಹಿಂದೂಸ್ತಾನ್. ನಿಮ್ಗೆ ಈ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳೋದು ಸ್ಮಾಲ್ ಸ್ಕೇಲ್ ರಿಸರ್ವ್ ಆಗಿದೆ. ಸೊ ಅವರ ಕಂಪನಿಯಲ್ಲಿ ಬರ್ಲಿಕ್ಕೆ ಆಗ್ತದೆ ಆಗಲಿ. ಅವಾಗ ಏನ್ ಮಾಡಿದ್ರು ಅವರು ಫ್ರೋಜನ್ ರಿಸಲ್ಟ್ ಅಂತ ಹೇಳಿದ್ರೆ ಇಲ್ಲಿ ನಥಿಂಗ್ ಬಟ್ ವನಸ್ಪತಿ ಐಸ್ ಗೊತ್ತಿದೆಯಾ? ಡಾಲ್ಡಾ ಐಸ್ ಕ್ರೀಮ್ ಅಂತ ಬಾಂಬೆಯಲ್ಲಿ ಕರೀತಿದ್ರೆ. ಇವತ್ತು ನೀವು ಆಕ್ಚುಲ್ ಆಗಿ ಅವರದ್ದು ಹಿಂದೂಸ್ತಾನ್ ಇವರದ್ದು ಎಲ್ಲ ಐಸ್ ಕ್ರೀಮ್ ತಗೊಳ್ಳಿ, ಅವ್ರಿಗೆ ಡಿವೋರ್ಸ್ ಅಂತ ಬರ್ತಾ ಇರ್ತಲ್ಲ ಅದಷ್ಟು ಐಸ್ ಕ್ರೀಮ್ ಆಕ್ಚುಲ್ ಆಗಿ ಇಟ್ ಇಸ್ ಮೇಡ್ ಫ್ರಮ್ ವನಸ್ಪತಿ. ವನಸ್ಪತಿ ನಿಮಗೆ ಆಕ್ಚುಲ್ ಆಗಿ ನೋಡ್ ಎಂಟರ್ಟೈಸ್ ಮಾಡಿದ್ರೆ ಫ್ಯಾಟ್ ವಾಟ್ ವಿರ್ ಗೆಟಿಂಗ್ ಫ್ರಮ್ ದಟ್ ಐಸ್ ಕ್ರೀಮ್ ಇಸ್ ಆಲ್ಸೋ ಫ್ರಮ್ ವನಸ್ಪತಿ. ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ನಿಮಗೆ ಕೊಲೆಸ್ಟ್ರಾಲ್ಗೆ. ಏನು 10% ಫ್ಯಾಟ್ ಇದೆ ಐಸ್ ಕ್ರೀಮ್ ನಲ್ಲಿ, ಅವ್ರದ್ದು ಎಲ್ಲ ಐಸ್ ಕ್ರೀಮ್ ನಲ್ಲೂ ಇಟ್ ಇಸ್ ಗ್ರೋಥ್. ನಮ್ಮವ್ರು ಏನ್ ಮಾಡಿದ್ರು ಅಂತ ಅದನ್ನ ನೋಡ್ಕೊಂಡು ನಾವು ಅದು ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಐಸ್ ಕ್ರೀಮಿಗೆ ಆವರೇಜ್ ರೇಟ್ ತಗೊಂಡ್ರೆ ಇಟ್ ಇಸ್ ಅಬೌಟ್ ಫಾರ್ ಎಕ್ಸಾಂಪಲ್ ನಿಮಗೆ 50 ml ಇದಕ್ಕೆ ನಿಮ್ಗೆ 15 rupees ಇತ್ತು, ಇದು ನಿಮಗೆ 10 rupees ಮಾರಾಟ ಮಾಡಿ. ಇಟ್ ಇಸ್ 40% ಆಫ್ ಐ ಕ್ರೀಮ್ ದಿ ರೆಗ್ಯುಲರ್ ಐಸ್ ಕ್ರೀಮ್ ಬಲ್ಕ್ ಐಸ್ ಕ್ರೀಮ್. ಸೆಕೆಂಡು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದವಾಗ ಎಫ್ ಆರ್ ಅದಕ್ಕೆ ಸಾಫ್ಟಿ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡೋದು. ಐ ಸ್ಟಾರ್ಟೆಡ್ ವೆಜಿಟೇರಿಯನ್ ಐಸ್ ಕ್ರೀಮ್ ಅಂತ ಹೇಳಿದ್ರು. ಅವರೆಲ್ಲರೂ ನಾನು ಕ್ವಶನ್ ಮಾಡಿದ್ರು ವಾಟ್ ಈಸ್ ವೆಜಿಟೇರಿಯನ್ ಅಂತ ಹೇಳಿ, ಎಲ್ಲೂ ವೆಜಿಟೇರಿಯನ್ ಅಲ್ವಾ ಅಂತ ಹೇಳಿದ್ರು. ಅವಾಗ ಸ್ಟೆಬಲೈಸರ್ ವಾಟ್ ಎವ್ರಿಬಡಿ ಆಸ್ ಯೂಸಿಂಗ್ ಗೊತ್ತಿರಬೇಕು. ಐಸ್ ಕ್ರೀಮ್ ಅಲ್ಲಿ ಟೂ ಮೇಜರ್ ಸಬ್ಸ್ಟೆನ್ಸ್, ಒನ್ ಇಸ್ ಮಿಲ್ಕ್, ಸೆಕೆಂಡ್ ನಿಮಗೆ ಶುಗರ್ ಆಯ್ತದೆ, ಥರ್ಡ್ ನಿಮಗೆ ಸ್ಟೆಬಲೈಸರ್ ಮತ್ತೆ ಎಮಲ್ಸಿಫೈರ್. ಆವಾಗ ನಿಮ್ಗೆ ಹಳೆ ಕಾಲದಲ್ಲಿ ನಿಮ್ಗೆ ಸ್ಟೆಬಲೈಸರ್ ಅಂತ ಹೇಳಿದ್ರೆ ನಿಮ್ಗೆ ಇದಕ್ಕೆ ವಾಟರ್ ಜೊತೆ ಮಿಕ್ಸ್ ಆಗ್ಲಿಕ್ಕೆ ಸಪರೇಟ್ ಆಗ್ಬಾರ್ದು, ಅದಕ್ಕೆ ಹಿಡ್ಕೊಳ್ಳಿಕ್ಕೆ ಬೈಂಡಿಂಗ್ಗೆ ಈ ಯೂಸ್ ಈ ಯೂಸ್ ಆಕ್ಚುಲಿ ಜಿಲೆಟಿನ್. ಜಿಲೆಟಿನ್ ಇಸ್ ಮೇಡ್ ಫ್ರಮ್ ಡಾಗ್ ಬೋನ್ಸ್. ನಾವು ಚಿಂತ ಇದ್ದೀವಿ ನಾನು ಆಕ್ಚುಲಿ ನಾವು ಫಸ್ಟ್ 96 ಅಲ್ಲಿ ಸ್ಟಾರ್ಟ್ ಮಾಡಿದವಲ್ಲ, ರಿಸಲ್ಟ್ ಆಕ್ಚುಲಿ ವಿ ಆರ್ ಮೇಕಿಂಗ್ ಫ್ರಮ್ ಆಯಿಲ್ ಆಯಿಲ್ ಬೇಸ್ಡ್ ಎಮಲ್ಸಿ. ಸೊ ಅದನ್ನು ಫಸ್ಟ್ ತೆಗೆದ್ವಿ. ನಾನು ಹೇಳೋದು ಅಡಲ್ಟ್ರೇಷನ್ ಅಂತ ಹೇಳೋದಿಲ್ಲ, ನಾನು ಹೇಳಿದ ಡಿಫರೆನ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಅಡಲ್ಟ್ರೇಷನ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಬೇಸಿಕ್ ಪ್ರಾಬ್ಲಮ್ ಇನ್ ಐಸ್ ಕ್ರೀಮ್ ಈಸ್ ನೋಬಡಿ ನೋಸ್ ಎಕ್ಸಾಕ್ಟ್ಲಿ ನೀವು ನೋಬಡಿ ಡ್ರೀಮ್ಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ರಿಟರ್ನ್. ನಿಮ್ಗೆ ಅವ್ರು ನಿಮಗೆ 100 ml ಅಂತ ಹಾಕ್ತಾರೆ. ಈಗ ಲಾಸ್ಟ್ ನಿಮಗೆ 3 years ಬ್ಯಾಕ್ ನಿಮಗೆ ಫುಡ್ ಸೇಫ್ಟಿ ಆಕ್ಟ್ ಬಂದಾವಾಗ ರಿಸೆಂಟ್ ಎಕ್ಚುಲಿ ಯು ಆರ್ ಸಪೋಸ್ ಟು ಮೆನ್ಷನ್ ವೆಯ್ಟ್ ಆಲ್ಸೋ. ರೀಸನ್ ಏನಂತ ಹೇಳಿದ್ರೆ ಮೇಕ್ ಐಸ್ ಕ್ರೀಮ್ ಮಾಡೋದು ಯಾಕಂತ ಹೇಳಿ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ, ಆಮೇಲೆ ಬೇಡ ಬರ್ತದೆ. ಯೂಶ್ವಲಾಗಿ ಏನ್ ಮಾಡ್ತೀವಿ ನಿಮಗೆ ಹಾಲು ಕ್ರೀಮು ಆಮೇಲೆ ಅದಕ್ಕೆ ಸ್ಟೆಬಲೈಸರು ಎಮಲ್ಸಿಫೈರು ಮತ್ತೆ ಫ್ಲೇವರ್ಸ್ ಈ ಸ್ಟಾಕ್ ಫಸ್ಟ್ ಎಕ್ಸ್ಟ್ರಾಗಿ ಹೋಮಿಲೈಸ್ ಮಾಡ್ಬೋದು. ಯೂಶ್ವಲಿ 2 bar ಮಾಡ್ತೀವಿ 8 kg ಪ್ರೆಷರ್ಲಿ ನಿಮಗೆ ಹೋಮಿಲೈಸ್ ಮಾಡ್ಬೋದು. ಈ ಡೋಸ್ಗು ಏಜಿಂಗ್ ವೈಟ್ ಅಂದ್ರೆ ಆ್ಯಂಡ್ 4 days ತನ್ನ ಆಗ್ತಾ ಇರ್ತದೆ. ಯಾಕೆ ಅದಕ್ಕಿಂತ ನಿಮಗೆ ಕಮ್ಮಿ ಬರಬಾರ್ದು, ಜಾಸ್ತಿ ಮಾಡಬಾರ್ದು. ನೆಕ್ಸ್ಟ್ ಕಂಟಿನ್ಯೂಸ್ ಬ್ರೀದರ್ ಕೊಡ್ತೀವಿ. ಕಂಟಿನ್ಯೂಸ್ ಬ್ರೀದರ್ಲಿ ನಿಮಗೆ ಏರ್ ಪಂಪ್ ಮಾಡ್ತೀವಿ. ಯಾವತ್ತೂ ನೀವು ತೆಗೆದು ನೋಡಿಲ್ಲ ನಿಮ್ಗೆ 100 ml ಅಲ್ಲಿ ಎಷ್ಟು ಗ್ರಾಮ್ ಬರಬೇಕು ನೀವು ಯಾವ್ದಾರು ಥಿಂಕ್ ಮಾಡಿದ್ದೀರಾ? ಐಸ್ ಕ್ರೀಮ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ಫ್ರೀಸ್ ಇಟ್
When you pump in air, that much air goes inside ice cream. In the now, given only 100 ml milk, 100 grams or 100 ml milk, you get 200 ml ice cream. It is the standard given by government. And if you are actually weigh more than that, it comes to approximately 51 grams. You take the money, you are the marketing, you are the ice cream, you are 50 grams, 100 ml, you should have approximately 51 grams. Then now we are going to do that. If you are in the small manufacturing center, they are additional victory, damage is a victory. They add actually the air extra air, 150% of the focus. From 51 grams actually, it comes to almost 34 grams to 35 grams. So it's a cheating and therapy. Adulteration and the extra addition of air is also an infection. Next, we will have ENM in the heart problem. The heart is a very good thing. The Indian India bought up 30 years back from 31 ice cream. Ice cream is a centralized body model. However, the purchase of blotting paper in close alcohol. Blotting paper ಯಾಕೆ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು ಹೋದಾಗ ದೇ ಆರ್ ಕ್ಯಾರಿಂಗ್ ಬ್ಲಾಟಿಂಗ್ ಪೇಪರ್ ಫಾರ್ ಐಸ್ ಕ್ರೀಮ್. ವಾಸ್ ಕಮ್ಮಿ ಮಾಡ್ಲಿಕ್ಕೆ ಒಂದು ಎರಡದು ಆ ಫ್ರೆಪಿನೆಸ್ ಬರ್ಲಿಕ್ಕೆ ಮತ್ತೆ ಸ್ಮೂತ್ ಸರ್ಫೇಸ್ ಬರ್ಲಿಕ್ಕೆ ದೇ ಯೂಸ್ ಟು ಹ್ಯಾವ್ ದಟ್ ಪ್ರೋಟೀನ್. ಇವತ್ತಿಗೂ ನೀವು ಆಕ್ಚುಲಾಗಿ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ವಿಜಯ್ ಆಕ್ಚುಲಿ ವಾಟ್ ಈಸ್ ಕಾಲ್ಡ್ ಎಸ್ ಸುಲ್ಫಿ. ಸುಲ್ಫಿ ಮಾಡುವಾಗ ಪೇಪರ್ ಹಾಕ್ತಾರೆ ಹೇಳ್ತಾರೆ ಬ್ಲಾಟಿಂಗ್ ಪೇಪರ್. ನೆಕ್ಸ್ಟ್ ಆಗಿ ನಿಮ್ಗೆ ಬರ್ತದೆ ನಾವು ತಿಂತೀವಿ ಖುಷಿಯಾಗಿ ಅಂತ ಇಲ್ಲಿ ಬರ್ತದೆ ತೆರೆ ತೆರೆ ಬರ್ತದೆ ಖುಷಿಯಾಗಿ ತಿಂದ್ಬಿಡ್ತೀವಿ. ವಿ ಆರ್ ಈಟಿಂಗ್ ಬ್ಲಾಟಿಂಗ್ ಪೇಪರ್ ಪರ್ಸೆಂಟೇಜ್ ಇಂಗ್ಲೀಷ್ ಇಂಗ್ಲೀಷ್ ಅಪ್ರಾಕ್ಸಿಮೇಟ್ಲಿ ಫೋರ್ ಟೈಪ್ಸ್ ಇದಲ್ಲೇ ಐಸ್ ಕ್ರೀಮ್ನಲ್ಲಿ ಏನೇನು ಹಾಕಿದ್ರು ಇಷ್ಟು ಹಾಕ್ತಾರೆ. ಬಟ್ ಇದರಲ್ಲಿ ವರ್ಸ್ಟ್ ಏನು ಅಂತ ಹೇಳಿದ್ರೆ ವಾಷಿಂಗ್ ಪೌಡರ್ ಬೇವರೇಜಸ್ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು ಆ ಥರದಿದೆ. ನೆಕ್ಸ್ಟ್ ಪಲ್ಸಸ್ ಅಲ್ಲಿ ಹಿಂದೆ ಅದಕ್ಕೆ ನಾನು ಲಾಸ್ಟ್ ಬ್ರ್ಯಾಂಡ್ ನಿತ್ಯ ಲೆಕ್ಚರ್ ಅಲ್ಲಿ ಹೇಳಿದ್ದೀನಿ ಪಲ್ಸ್ ಬಗ್ಗೆ ಮಾತಾಡಿದ್ದೆ. ಕೇಸಿದ್ದಾರ ಅಂತ ಹೇಳಿದಿರಾ ಅದು ಬ್ಯಾನ್ ಆಗಿದೆ ಗೊತ್ತಿದೆಯಾ? 1968 ಅಲ್ಲಿ ಬ್ಯಾನ್ ಆಗಿದೆ. ಕೇಸಿದಾರ್ ಕೇಸಿದಾರ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಇವತ್ತು ತೊಗರಿ ಬೆಳೆದಲ್ಲೂ ಅದಿದೆ ತೊಗರಿ ಬೆಳೆ ನಾವು ಯೂಸ್ ಮಾಡುವಾಗ ಏನ್ ಮಾಡ್ತೀವಿ ನಿಮ್ಗೆ ಯಾಕೆ ಮನೆಯಲ್ಲಿ ಕುಕ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ನೀರು ಹಾಕಿ ಕುಸ್ಬೇಕಾದ ಮುಂಚೆ ಅಥವಾ ನಿಮಗೆ ಕುಕ್ಕರ್ ಇರ್ಬೇಕಾದ ಮುಂಚೆ ನೀರು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀವಿ ಆಮೇಲೆ ಒಂದು ಚಿಟ್ಟೆ ಅರ್ಶನ ಹಾಕ್ತೀವಿ. ಕಾರಣ ಏನಂತ ಹೇಳಿದ್ರೆ ಅದರಲ್ಲಿ ಆ ಕ್ಯಾನ್ಸರ್ ಸೇಲ್ಸ್ ಇದೆ ಅದನ್ನು ತೆಗಿಲಿಕ್ಕೆ ಹಿಂದಿನ ಕಾಲದಲ್ಲಿ ಯಾರು ಮಾಡಿದ್ರು ನಮಗೂ ಗೊತ್ತಿಲ್ಲ ಆ ಕಾಲದಲ್ಲಿ ಮಾಡಿಟ್ಟಿದ್ರು. ಬಟ್ ಕೇಸಿನ ಆದಲ್ಲಿ ಈವನ್ ಅದು ಕೂಡ ನಿಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ. ನಿಮ್ಗೆ ಈಗ ನೀವು ತಗೊಳ್ಳುವಂತ ಕುದುರೆ ಬೆಳೆದಲ್ಲಿ ಈಗ ರೇಟ್ ಅನ್ನೋದನ್ನ ಜಾಸ್ತಿ ಆಯ್ತಲ್ಲ 5-6% ನಿಮಗೆ ಕೇಸಿದ್ದಾರೆ ಚೆಕ್ ಮಾಡಿದೀವಿ ಇಟ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಬಟ್ ಇಸ್ ಬ್ಯಾನ್ ಲೆಕ್ಕ. ಇನ್ನು ರೈಸ್ ಅಂಡ್ ವೀಟ್ ಅಂಡ್ ವೀಟ್ ಪ್ರಾಡಕ್ಟ್ಸ್ ನಿಮ್ಗೆ ಹೇಗೆ ನಮ್ಮ ಜನ ನಾವು ಹೇಗೆ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತೀನಿ ಹೇಳಿ ನಿಮ್ಗೆ ನಾವು ಪಾಠ ಅಂತ ಹೇಳ್ತೀನಿ. ನೀವು ಮಾರ್ಕೆಟ್ ನೋಡಿರ್ಬೋದು ಪಾಠ ಚಕ್ಕಿ ಬೀಜ ನಿಮ್ಗೆ ಆಟ ಅಂತ ಹೇಳ್ತಾರೆ ಇನ್ನೊಂದು ಜಸ್ಟ್ ಆಟ ಅಂತ ಹೇಳ್ತಾರೆ. ಈ ವೀಟನ್ನ ನಾವು ಪ್ರೊಸೆಸ್ ಮಾಡ್ತೀವಿ ಪ್ರೊಸೆಸಿಂಗ್ ಹೇಗಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಒಂದು 4-5% ವಾಶ್ ಆ್ಯಡ್ ಮಾಡ್ತಾರೆ ನೆನೆಸ್ತಾರೆ. ಯೂಶ್ವಲಾಗಿ ನಿಮಗೆ ನಾವು ಅದನ್ನ ಮಾಡೋದು ಹೇಗಂತ ಹೇಳಿದ್ರೆ ಎರಡು ಸ್ಕ್ರೇಪ್ ಆಗ್ತದೆ ಸ್ಕ್ರೇಪ್ ಅಲ್ಲಿ ಸ್ಕ್ರೇಪ್ ಮಾಡ್ತೀವಿ ಸ್ಕ್ರೇಪ್ ಮಾಡಬೇಕಂದ್ರೆ ಅದು ನಿಮಗೆ ಸಾಫ್ಟ್ ಇರ್ತದೆ ಸಾಫ್ಟ್ ಬರಲಿಕ್ಕೆ 5% ವಾಶ್ ಆಗುತ್ತೆ. ಫಸ್ಟ್ ಅಡಿಷನ್ ಏನಂತಂದ್ರೆ ನಿಮ್ದು ಅಡಲ್ಟ್ರೇಷನ್ ಅಂತಂದ್ರೆ 5% ಬರ್ತೀವಿ 10% ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ನಿಮ್ಗೆ ರವೆ ಬಂದಾವಾಗ 12% ಇರಬೇಕು ವಾಶ್ ಆಗೋದು 15% ಇರ್ಬೇಕು ನಾವು ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಹಾಳಾಗುತ್ತೆ. ಫಸ್ಟ್ ನಿಮ್ಗೆ ಸ್ಕ್ರೇಪ್ ಮಾಡ್ತಾರೆ ಆವಾಗ ನಿಮ್ಗೆ ಜರ್ನಿ ಇರ್ತದೆ 5 ವೆರೈಟಿ ಜರ್ನಿ ಇರ್ತದೆ. ಫಸ್ಟ್ ಜರ್ನಿಯಲ್ಲಿ ನಿಮಗೆ ಇವೆಂಟ್ ದಪ್ಪ ರವೆ ಹೇಳ್ತೀವಿ ನಾವು. ಸೆಕೆಂಡ್ ನಿಮಗೆ ಮೀಡಿಯಂ ರವೆ ಉಪ್ಪಟ್ಟು ರವೆ ಹೇಳ್ತೀವಿ. ಥರ್ಡ್ ನಿಮಗೆ ಚಿರೋಟಿ ರವೆ ಬರ್ತದೆ. ಎರಡು ಡಿಫ್ರೆಂಟ್ ಮೆಷರ್ಸ್ ಸ್ಕ್ರೇಪ್ ಮಾಡಿದಾಗ ಬರುತ್ತೆ ಅದು. ಆಮೇಲೆ ನಿಮಗೆ ಯುಗೆ ಟೆಕ್ಚುಲಿ ಒಳ್ಳೆ ಒಳ್ಳೆ ಸಾಟ ಆಮೇಲೆ ವೀಟ್ ಜರ್ನಿ
ಇಷ್ಟರಲ್ಲಿ ನಿಮಗೆ ಆಟ ಅಂತ ಹೇಳಿದ್ರಲ್ಲ ಎರಡನೇ ನಿಮ್ಗೆ ಚಿರೋಟಿರವೆ ಎಲ್ಲ ತೆಗೆದ ಮೇಲೆ ಇಟ್ಸ್ ಅಬೌಟ್ ಆಲ್ಮೋಸ್ಟ್ ಅಬೌಟ್ 13%. ಅದ್ರಲ್ಲಿ ಏನೂ ಇರೋದಿಲ್ಲ, ನಾಟ್ ಈವನ್ ಆಶ್. ಅದನ್ನು ಆಟ ಅಂತ ಹೇಳ್ಬಿಟ್ಟು ಸಪೋಸ್ ಇದಕ್ಕೆ ನಿಮಗೆ 25 ರೂಪಾಯಿ ಇದ್ರೆ ಅದಕ್ಕೆ ನಿಮಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವೇನ್ ಹೇಳ್ತೀವಿ, ಓ ಜೀಪ್ ಇದೆ ತಗೊಂಡ್ಬಿಡ್ತೀವಿ, ಬೈಂಡಿಂಗ್ ಇರೋದಿಲ್ಲ, ಮೋಟರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಈ ತರದ ಮೋಸಗಳು ಬೇಕಾದಷ್ಟು ಆಗ್ತಾ ಇರ್ತದೆ. ನೀವು ದಯವಿಟ್ಟು ತಗೊಳ್ಳುವಾಗ ಚಕ್ಕಿ ಆಟ ನೋಡ್ಬಿಡಿ, ಈಗ ಅಂದ್ರೆ ಬ್ರ್ಯಾಂಡೆಡ್ ಬಂದಿದೆ, ಪ್ರಾಬ್ಲಮ್ ಇಲ್ಲ. ಕಡಲೆ ಹಿಟ್ಟಿನ ಅದೇ ಪ್ರಪೋರ್ಷನೇಟ್ ಆಗಿ ನಾವು ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ.
ನಿಮಗೆ ಹೇಳಿದ್ರೆ ನಿಮಗೆ ಹತ್ತು ನಲವತ್ತು ಎಪ್ಪತ್ತು ಅರವತ್ತು ಈ ಎಪ್ಪತ್ತು ಬಿಡೋದಿಲ್ಲ ಯಾರು ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬೋದು. ಖಂಡಿತ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನಿಮಗೆ ಮಾಯಿಶ್ಚರ್ ನಿಮಗೆ ರಿಡ್ಯೂಸ್ ಮಾಡಿ ಬ್ರೇನ್ ಮಾಡಬೇಕು. ಮಾಯಿಶ್ಚರ್ ರಿಡ್ಯೂಸ್ ಮಾಡಿದ್ದಕ್ಕಿಂತ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಡಲೆ ಬೆಳೆಯಿಂದ ಕಡಲೆ ಹಿಂಗೆ ಜಾಸ್ತಿ ಆಗುತ್ತೆ, ನಮ್ಮ ಕಡಲೆ ಬೆಳೆಯಿಂದ ಕಡಲೆ ಇರ್ತದೆ. ಇದಕ್ಕೆ ಅಡಿಷನ್ ಏನೇನು ಆಗ್ತಾರೆ ಹೇಳ್ತೀನಿ. ಇಲ್ಲಿ ಬೇಸಿಕಲಿ ಇದಕ್ಕೆ ನಿಮಗೆ ಸ್ಟಾಕ್ ಆ್ಯಡ್ ಮಾಡ್ತಾರೆ ದೇವರು. ಇಲ್ಲಿ ಇನ್ನೊಂದು ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೋಡದ ಆಲು ಸಿಗುತ್ತೆ. ಮೋಡದ ಆಲು ಅಂತ ಹೇಳಿದ್ರೆ ನಿಮಗೆ ಈ ಕ್ರಿಸ್ಪು ಬರಲಿಕ್ಕೆ ಐಟಮ್ ಕ್ರಿಸ್ಪು ಬರಲಿಕ್ಕೆ ನಮ್ಮಲ್ಲಿ ನಮಗೆ ಈ ಕಡಲೆ ಡ್ರೈ ಕಡಲೆ ಹಿಟ್ಟು ಹಾಕಿದ್ರೆ ನಿಮಗೆ ಕೆಲವು ಐಟಮ್ ನಿಮಗೆ ಓಂ ಪುಡಿ ಅಂತ ಹೇಳಿದ್ರೆ ಕ್ರಿಸ್ಪು ಬರೋದಿಲ್ಲ. ಆ ಕ್ರಿಸ್ಪು ಬರಲಿಕ್ಕೆ ಹೋದಾಗ ಮೋಡದ ಆಲು ಅದು ದಾಲಲ್ಲಿ ಅದು ನಾವು ಇಷ್ಟೇ ಕಾಸ್ಟ್ ಇದೆ. ಅದರಲ್ಲಿ ಆ ಪರ್ಪಸ್ ಕ್ರಿಸ್ಪು ನಮ್ಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಶೀಘ್ರ ಹಿಡಿದು ಎಳೆದು ಹೀಗೆ ಅಕ್ಕಿ ಏನೇ ನಮ್ಮಲ್ಲಿ ನಾವು ಬಿಸಾಕ್ತೀವೋ ಅದಷ್ಟು ಇದಕ್ಕಾಗ್ತದೆ. ಕಡಲೆ ಹಿಟ್ಟಿನ ತಿನ್ಬೇಕಾ ಅಥವಾ ಇದ್ಬೇಕಾ ಸ್ಟ್ಯಾಂಡರ್ಡ್ ತಗೊಳ್ಳಿ. ಸ್ಟ್ಯಾಂಡರ್ಡ್ ಇಲ್ಲದೆ ಇದ್ರೆ ನನ್ನ ಪ್ರಕಾರ ಎಲ್ಲದೂ ಮೋಸ. ನೆಕ್ಸ್ಟ್ ಟೈಮ್ ಇದು ಹೋಲ್ ಸ್ಪೈಸಸ್. ಹೋಲ್ ಸ್ಪೈಸಸ್ ಅಲ್ಲಿ ನನ್ನ ಪ್ರಕಾರ ವಾಟ್ ಈಸ್ ಅವೈಲಬಲ್ ಇನ್ ಬ್ಯಾಂಗ್ಲೂರ್ ಇಸ್ 50% ಆಗುತ್ತೆ. ಬೇರೆ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಧನಿಯಾಕ್ಕೆ ನನ್ನ ಕಡೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಧನಿಯಾ ಮತ್ತೆ ಈ ಬಟಾಣಿಗೆ ಕೆಮಿಕಲ್ ಹಾಕಿ ಕಲರ್ ಕೊಡುತ್ತೆ. ಇದು ಆಕ್ಚುಲ್ ನಿಮಗೆ ಒಬ್ಬರು ಮಾಡಿ ತೋರಿಸಿರೋದು, ವಿಡಿಯೋ ಮಾಡಿ ತೋರಿಸಿರೋದು. ನ್ಯೂ ಸ್ಪೇಸ್ ಫೋಟೋಸ್ ಅಲ್ಲಿ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರು, ಭಾಳ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನು ಆ್ಯಡ್ ಮಾಡಬಹುದು ಅಂತ ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಸ್ಯಾಫ್ರಾನಿಗೆ ಬಂದ್ರೆ ಸ್ಯಾಫ್ರಾನ್ ಇವತ್ತಿನ ರೇಟ್ ನಿಮಗೆ ಪರ್ ಗ್ರಾಮ್ 185 ರೂಪಾಯಿ. ನಾನು ಪರ್ಚೇಸ್ ಮಾಡಬೇಕು ಮಾರ್ಕೆಟ್ ಅಲ್ಲಿ 225 ಪರ್ ಗ್ರಾಮ್. ಇದು ಸ್ಯಾಫ್ರಾನ್ ಹೇಗಿರ್ತದೆ ಅಂತ ಹೇಳಿದ್ರೆ ಸ್ಯಾಫ್ರಾನ್ ನಿಮಗೆ ಒಂದು ಹೂ ಇದೆಯಲ್ಲ ಹೂವಿನ ಕೇಸಿಗೆ ಅಂತ ಹೇಳ್ತೀನಿ, ಎಲೆ ಇದೆ ಒಂದು ಐದು ಹೂವಿಂದ ಹೊರಬರ್ತದಲ್ಲ ಫಸ್ಟ್. ಆ ಪೋರ್ಷನ್ ಅಲ್ಲಿ ನಿಮ್ಗೆ ಹೇಗಂತ ಹೇಳಿದ್ರೆ ಮೇಲೆ ಮತ್ತೆ ಕೆಳಗಡೆ ಕಟ್ ಮಾಡಿದ ಸೆಂಟರ್ ಪೋರ್ಷನ್ ಮತ್ತೆ ದಟ್ ಈಸ್ ಡ್ಯೂರೇಷನ್ ಸ್ಯಾಫ್ರಾನ್. ಅದೇ ನಿಮ್ಗೆ ಫ್ಲೇವರ್ ಅವ್ರು ಫುಲ್ ಫುಲ್ ಇಟ್ಟರೆ ಮೇಲೆ ಮತ್ತೆ ಕೆಳಗೆ ಎರಡು ಪೋರ್ಷನ್ ಇದ್ರೆ ಅದು ನಿಮಗೆ ಆವರೇಜ್ ತಗೊಂಡ್ರೆ ಅದರ 60% ಮಾತ್ರ ಫ್ಲೇವರ್ ಕೊಡ್ತದೆ. ಆ ಸೆಂಟ್ರಲ್ ಪೋರ್ಷನ್ ನಾನು ಹೇಳಿದ್ದೆ ರೇಟ್ ಇವಾಗ ಎರಡು ಮಟ್ಟಿ ಸೇರಿಸಿದ್ರೆ ರೇಟ್ ಕಮ್ಮಿ ಆಗುತ್ತೆ. ಹೆಚ್ಚಿನ ಮಾರ್ಕೆಟ್ ಅಲ್ಲಿ ಸಿಗೋದು ನಿಮಗೆ ದೂರ ಅಂತ ಕೊಡೋದ್ರೆ ಅದನ್ನು ಕೊಡ್ತಾರೆ. ಈಗೇನಾಗಿದೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ 15-20% ನಿಮಗೆ ದಾರ ಇದೆಯಲ್ಲ ದಾರ ಬಣ್ಣ ಹಾಕ್ಬಿಟ್ಟು ನಿಮಗೆ ಮಿಕ್ಸ್ ಮಾಡ್ತಾರೆ. ಅದನ್ನು ಟೆಸ್ಟ್ ಮಾಡೋದಕ್ಕೆ ರೈಟ್ ಸೈಡ್ ಇದೆಯಲ್ಲ ದಾರ ಕಾಣ್ತದೆ ನೀರಿಗೆ ಹಾಕ್ಬಿಟ್ಟು ನಿಮಗೆ ಇದರಲ್ಲಿ ಕಲರ್ ನಿಮಗೆ ಕೊಡುತ್ತೆ. ಅದ್ರ ಕೇಸರಿ ಕಲರ್ ಮಾತ್ರ ಬಿಟ್ಟುಬಿಟ್ಟು ಕರಿ ಹೋಗುತ್ತೆ ಅದರಲ್ಲಿ ಕರ್ಬೋದಿಲ್ಲ ದಾರ ಹಂಗೇನ. ಹಿಂಗ್ ಗೊತ್ತಿರ್ಬೇಕಂತ ನಾನು ಇದನ್ನ ಲಾಸ್ಟ್ ಟೈಮ್ ಬೆಳೆದಾಗಿದೆ ಲಾಸ್ಟ್ ಟೈಮ್ ಇದ್ದರಿದ್ರೆ ಗೊತ್ತಿದೆ ಅವರಿಗೆಲ್ಲ ಹಿಂಗ್ ಬೆಳೆಯೋದ ಆಕ್ಚುಲಾಗಿ ನಿಮ್ಗೆ ಅದೊಂದು ಮರದ ಗಮ್ ನಿಮ್ಗೆ ಅಫ್ಘಾನಿಸ್ತಾನದಲ್ಲಿ ಬೆಳೀತಾರೆ. ಇವತ್ತಿನ ರೇಟ್ ಇಸ್ ಅಬೌಟ್ 10,000 ರುಪೀಸ್ ಪರ್ ಕೆಜಿ ಪ್ಯೂರಿ ಪ್ರಾಡಕ್ಟ್ ಅಂತ ನಾವು ಹೇಗೆ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಆ ಹಿಂಗನ್ನ ನಿಮಗೆ ಒಂದು ಪೀಸ್ ಮಾಡ್ತಾರೆ. ಒಂದು ಹಳೆ ಕಾಲದಲ್ಲಿ ಅಫ್ಘಾನ್ ಸ್ಮೋ ಅಂತ ಮಾಡ್ತಿದ್ವಿ. ಯಾಕೆ ಮಾಡ್ತಿದ್ರು ಅಂತ ಆಮೇಲೆ ಅಫ್ಘಾನ್ ಸ್ಮೋ ಬರೋದು ಖಾಲಿ ಆದ್ರೆ ಇದನ್ನ ಯೂಸ್ ಮಾಡ್ಬೇಕು. ಯಾಕಂತಂದ್ರೆ ಹಿಂಗ್ ಪರಿಮಳ ಹೊರಗಡೆ ಹೋಗದೆ ಇರ್ಬೇಕಾದ್ರೆ ವೈಟ್ ಹಿಂಗೆ ಟ್ರಾನ್ಸ್ಪರೆಂಟ್ ಡಿಸ್ಟ್ಯೂಸ್ ಬಾರ್ಡರ್ ಬರಲೇ ಬಾರ್ದು ಅದಕ್ಕೆ ಅದನ್ನ ಯೂಸ್ ಮಾಡ್ತಿದ್ರು. ಅದರೊಳಗಡೆ ಹಾಕಿ ನಿಮಗೆ ರಾತ್ರಿ ನೀರು ಹಾಕಿ ಇಟ್ಬಿಡ್ತಾರೆ ಬೆಳಿಗ್ಗೆ ಅದಕ್ಕೆ ಹಿಂಗ್ ವಾಟರ್ ಆಗುತ್ತೆ ಫ್ಲೇವರ್ ಹಂಗೆ ಇರ್ತದೆ. ಅದನ್ನ ಎಷ್ಟು ಬೇಕೋ ನಾವು ಅಷ್ಟು ಹಾಕ್ಬೇಕು ಅದು ಹಿಂಗ್ ಬೆಳಿಗ್ಗೆ. ಈಗೇನು ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಹಿಂಗ ತೆಗೆದು ನೋಡಿ ಸರ್ ಹೋಗಿ ನೋಡಿ ಎಸ್ ಎಸ್ ಪಿ ಆಗಲಿ ಎಂ ಬಿ ಆಗಲಿ ಯಾವುದೇ ಇದು ಇಸ್ ಕಾಲ್ಡ್ ಎಸ್ ಕಾಂಪೌಂಡೆಡ್ ಹಿಂಗ್ ಓದಿ ನೋಡಿ ಹಂಗೆ ಬರ್ತಿರ್ತಾರೆ. ಅದು ಕಾಂಪೌಂಡ್ ಹೇಳಿದ್ರೆ ಏನಕ್ಕೆ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ಹಿಂಗು ಹಾಕಿರ್ತಾರೆ ಅದ್ರಲ್ಲಿ 7% ಆಗಿರ್ತಾರೆ. ಪ್ಯೂರಿಂಗ್ ಅಲ್ಲಿ ನಿಮಗೆ ನೀವೇನು ಯೂಸ್ ಮಾಡ್ತೀವೋ ಅದರ 7% ಈ ಕಾಂಪೌಂಡ್ ಹಿಂಗ್ ಇರ್ಬೋದು. ನಾವು ಯೂಸ್ ಮಾಡ್ತಿರೋದು ಇವತ್ತು ಕಾಂಪೌಂಡ್ ಹಿಂಗ್ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ರಸಮ್ ಹಾಕ್ಬೇಕಂತ ದಾರಿಗೆ ಹಾಕ್ಬೇಕಂತಿದ್ರೆ ಸಪೋಸ್ 1 gram ಹಾಕ್ಬೇಕಂತಿದ್ರೆ ನೀವು ಎಷ್ಟು ಗ್ರಾಮ್ ಹಾಕ್ಬೇಕು ಇಷ್ಟ ಆಗುತ್ತೆ 7% ಮಾತ್ರ ಅದರಲ್ಲಿ ಇರೋದು ಬೇರೆ ನಿಮಗೆ ಕಾರ್ನ್ ಫ್ಲೋರ್ ಮೈದಾನ ಇರುತ್ತೆ. ಇದರಲ್ಲಿ ಲೀಗಲ್ ಅಡಿಟ್ರೇಷನ್ ಒಪ್ಕೊಳ್ತೀನಿ ಬಟ್ ಪರ್ಸೆಂಟೇಜ್ ಇದೆಯಲ್ಲ 7% ಒರಿಜಿನಲ್ ಆಕ್ಚುಲಿ ಕೊಡೋ 64% 64 ಈಗ ಬಂದು 7% ಬಂದಿದೆ. ಇದೇ ಥರ ನಿಮ್ಗೆ ಯಾವ್ದು ತಗೊಂಡ್ರು ಈಗ ವಿನೆಗರ್ ತಗೊಂಡ್ರೆ ವಿನೆಗರ್ ಈಗ ಬರ್ತಾ ಇರೋ ವಿನೆಗರ್ ಅಲ್ಲ ನಿಮ್ಗೆ ಇಟ್ ಇಸ್ ಮೇಡ್ ಫ್ರಮ್ ಆರ್ಟಿಫಿಷಿಯಲ್ ಕೆಮಿಕಲ್ ನಾಟ್ ಒರಿಜಿನಲ್ ವಿನೆಗರ್. ಮತ್ತೆ ಈಗ ಬರ್ತಾ ಇರೋದು ಲೇಟೆಸ್ಟ್ ಎಲ್ಲ ಬರ್ತಾ ಇರೋದು ಕೇಳಿದ್ರೆ ಆಗ್ತಿರೋದು
grape juice add maadta idare. What you are getting with the vinegar is grape juice. 60% to 70% is grape juice, 30% is vinegar. It's moderate, you mix together. OIS moderate, you will get actually like vinegar only. Cost wise actually is almost about 30%. Natural telepathy increase if you have a thing. For example, MBA fruits. Fruits are available. For example, MBA mango agri, either MBA, Pandra, either league. Ula intentala, it contains different radical bacteria. Rather than game, the Kataka village, the Kataka village, he would be the Kataka village, aflodoxin. Araka the lead, a Kataka village in that the Kataka is the rest. Well, after that, you also see the other than the other. Right? Unless you have a party for over the other. The other than the aflodoxin. Aflodoxin over a 51 being loaded with the day. It takes up some time to grow. However, it can be just working, moisture with the grower. But on daily in India, aflodoxin daily covers those, and you develop all the daily covers. But either way, natural damage, airway moderate. You know, the internet gave fruits and the galvanic and then you pack money there, pack them, leakage with the problem. ಬ್ರೆಡ್ಡಲ್ಲಿ ಹೆಚ್ಚಿನ ಹೋಳಿ ಇರ್ಬೋದು ಅಂತ ಕಾಣುತ್ತೆ. ಫಂಗಸ್ ಫಾರ್ಮ್ ಆಗಿರೋದು, ಕಲರ್ ಚೇಂಜ್ ಆಗಿರೋದು, ಇದೆಲ್ಲ ನಿಮಗೆ ಬ್ರೆಡ್ ಮಾಯಿಶ್ಚರ್ ಜಾಸ್ತಿ ಆದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಮೈಕ್ರೋ ಆರ್ಗನೈಸಮ್ ನಿಮಗೆ ನಾನು ಹೋಟ್ಲ ನಾನು ಬೈಕೋಬೇಡಿ, ನಾನು ಹೊರಗೆ ಎಲ್ಲೂ ಕೆಟ್ಟಿ ತಿನ್ನೋದಿಲ್ಲ. ರೀಸನ್ ಅಂದರೆ ಬೇರೆ ಕಡೆ ನಿಮ್ಗೆ ಕೆಟ್ಟಿ ಮಾಡೋದಾಗಿ ಎಲ್ಲರೂ ಮಾಡೋದಾಗಿದೆ. ವಾಟರ್ ಯಾರು ನಿಮಗೆ ನಿಜ ವಾಟರ್ ಹಾಕೋದಿಲ್ಲ. ಈಗ ವಾಟರ್ ನಿಜ ಆಗಿದೆ. ಫಾರ್ ಎಕ್ಸಾಂಪಲ್, ದಿನ ಮಳೆ ಬಂತು, ಈಗ ಟಿ ವಿನ ಹೋಗಿರ್ಬೋದು, ಆ ನೀರು ಈ ನೀರು ಯಾವುದೆಲ್ಲ ಕೂತಿದೆ ಎಲ್ಲ ಮಿಸ್ ಆಗಿದ್ದಂಗೆ ನಾವು ಈಗ ಹಾಕೊಂಡಿರ್ತೀವಿ. ಏನೇ ಕ್ಲೀನ್ ಮಾಡಿದ್ರು ಈ ಕಾಂಟ್ ರಿಮೂವ್ ಆಗ್ತದೆ, ಸಾಲ್ವ್ ಆಗ್ತದೆ. ನಿಮಗೆ ಯಾವ ಹೋಟ್ಲಲ್ಲಿ ಆಗಲಿ ಅಥವಾ ಯಾವ ಮನೆಯಲ್ಲೇ ಆಗಲಿ, ಈಗ ನಿಮ್ಮ ಮನೇಲಿ ಬಿಸಿ ಮಾಡಿದ ತಕ್ಷಣ ಸಲ್ವಾಗಿ ಹೋಗೋದಿಲ್ಲ. ಚಟ್ನಿಯಲ್ಲಿ ಏನು ಪ್ರಾಬ್ಲಮ್ ಅಂತ ನಿಂತಿರ್ತೀವಿ, ವಾಟರ್ ಕಂಟಾಮಿನೇಷನ್. ಇದನ್ನು ತೆಗೆಯೋದು ಹೇಗೆ ಕೇಳಿದ್ರೆ, ಒಂದೇ ಒಂದೇ ಇದ್ದರೆ ನಾವು ಮಾಡ್ತಾಯಿದ್ದೀವಲ್ಲ, ನಮ್ಮ ಮೊಬೈಲ್ ನ್ಯಾಚುರಲಾಗಿ ಯೂಸ್ ಆರ್ಓ ಟ್ರೀಟ್ಮೆಂಟ್, ಆರ್ಓ ಟ್ರೀಟ್ಮೆಂಟ್ ಮಾಡಿ, ಯು ವಿ ಟ್ರೀಟ್ಮೆಂಟ್ ಮಾಡಿ, ಆಮೇಲೆ ಎಲ್ಲ ಕಿಚನ್ಗೆ ಎಲ್ಲ ಮ್ಯಾಷಿನ್ ಕೊಟ್ಕೊಂಡಿದ್ದೀವಿ. ಇದನ್ನು ಎಲ್ಲ ಬ್ಯಾಡ್ ಮಾಡೋದಿಲ್ಲ. ಕೆಲವೊಂದು ಛತ್ರಗಳು ನಾನು ಮಾಡಿಸ್ತೀನಿ, ಗುರುದಾಸಿ ಮಟ್ಟ ಕೊಟ್ಟೆ ಮಾಡೋದಕ್ಕೆ ಸೇವ್ ಅದನ್ನು ಈ ಎಲ್ಲ ಕಡೆ ಮುಖ್ಯ ಗುಣ ಮಾಡಿದ ತಕ್ಷಣ ಅವ್ರು ನಿಮ್ಗೆ ಬೇರೆ ಆಗ್ತೈತೆ. ಏನಕ್ಕೆ ವಾಟರ್ ಪ್ರಾಬ್ಲಮ್ ಟೆಸ್ಟ್ ಮಾಡಿ ಅವ್ರಿಗೆ ತೋರಿಸ್ತೀವಿ ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ಅದೇ ಥರ ನಿಮಗೆ ಈ ಪ್ರತಿಯೊಂದರಲ್ಲೂ ಇದೆಲ್ಲ ನ್ಯಾಚುರಲ್ ಕಂಟಾಮಿನೇಷನ್. ಇನ್ನೊಂದು ನಿಮ್ಗೆ ಎಕ್ಸ್ಟ್ರಾಗಿ ಹೆಚ್ಚಿನ ಅಂತ ಹೇಳ್ಬೋದು, ಹಳೆ ಕಾಲ ಸಿನಿಮಾದಲ್ಲಿ ತಮಾಷೆ ಊಟ ಮಾಡಿ ರೋಟಿ ಊಟ ಮಾಡಿದ್ರೆ ಹೊಟ್ಟೆ ಬರೋಲ್ಲ ಅಂತ ಅನ್ನ ಸೋಡ ಆಗ್ತಾರೆ ಅಂತ ಹೇಳ್ತಾರೆ. ಹೇಳಿಕೊಂಡಿಲ್ಲ ನಾವು, ಯಾರು ಅನ್ನ ಸೋಡ ಆಗಿ ಈಗ ಯಾರು ಮಾತಾಡ ತಿನ್ನೋದು ಇಲ್ಲ. ಈಗಿನ ಪ್ರಾಬ್ಲಮ್ ಅದಲ್ಲ, ಈಗಿನ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಎಕ್ಸ್ಟ್ರಾಗಿ ನಿಮ್ಗೆ ರೈಸ್ ಯಾರು ನಿಮ್ಗೆ ಹಳೆ ಕಾಲದಾಗೆ ನೀವು ಇದರಲ್ಲಿ ಪಾತ್ರದಲ್ಲಿ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ನೀರು ಬಸ್ಬಿಟ್ಟು ಯಾರು ಮಾಡೋದಿಲ್ಲ. ಈಗೆಲ್ಲ ನಿಮಗೆ ಸ್ಟೀಮ್ ಜಾಕೆಟ್ ಕೆಟ್ಟ ಬಂದಿದೆ, ಸ್ಟೀಮ್ ಹಾಕಿ ಇಂಜೆಕ್ಷನ್ ಕೊಡ್ತಾರೆ, ನೀರು ಬಸ್ ತೆಗೆದುಬಿಡ್ತಾರೆ, ಆಟೋಮೆಟಿಕ್ ನಿಂದ ಅನ್ನ ಆಗುತ್ತೆ. ಬಟ್ 99.9% ಡೈರೆಕ್ಟ್ ಸ್ಟೀಮ್ ಇಂಜೆಕ್ಷನ್ ಯಾವತ್ತು ಕೊಡ್ಬೋದು. ಇದು ಅವಾಗ ಯಾರೋ ಮಾಡಿದ್ರು ಎದುರು ಅಂದರೆ ಫಾಲೋ ಮಾಡ್ತಾ ಇದ್ದಾರೆ. ನೀರಲ್ಲಿ ನಿಮ್ಗೆ ಫಸ್ಟ್ ಈ ಸಿಸ್ಟಮ್ನಲ್ಲಿ ಏನಂತ ಹೇಳಿದ್ರೆ, ಫಸ್ಟ್ ನಿಮಗೆ ಬಾಯ್ಲರ್ ಒಂದು ಇರ್ತದೆ, ಆ ಬಾಯ್ಲರಿಗೆ ನಿಮಗೆ ಸ್ಟೀಮ್ ಕನೆಕ್ಷನ್ ಕೊಡ್ತಾರೆ. ಸ್ಟೀಮ್ ಜನರೇಟ್ ಆಗಿ ನಿಮಗೆ ಆ ಬಾಯ್ಲರಿಗೆ ಬರ್ತದಲ್ಲ, ಬಂದ ಅವಾಗ ನೀರು ಹಾಕ್ತಾರೆ, ಅದನ್ನು ಲಕ್ಕಿ ಹಾಕ್ತಾರೆ. ನೀವು ಸ್ಟೀಮ್ನಲ್ಲಿ ಎಷ್ಟೇ ನಿಮಗೆ ಡೆವಲಪ್ ಮಾಡಿದ್ರು ಅಥವಾ ಎಷ್ಟೇ ನಿಮಗೆ ಕ್ಲೀನ್ ಮಾಡಿದ್ರು, ಮ್ಯಾಕ್ಸಿಮಮ್ ಒನ್ ವೀಕ್ ಮೇಲೆ ಒನ್ ವೀಕ್ ಒಳಗಡೆ ಕ್ಲೀನ್ ಮಾಡೋದು ಯಾರು ಕ್ಲೀನ್ ಮಾಡೋಕ್ಕಾಗುತ್ತೆ. ಡೈಲಿ ಕ್ಲೀನ್ ಮಾಡೋದಕ್ಕೆ ಕೆಲಸ ಇದೆ, ಬಾಯ್ಲರ್ ಕ್ಲೀನ್ ಮಾಡಲಿಕ್ಕೆ. ಈ ರೆಸ್ಟೋರೆಂಟ್ ರನ್ ಆಗ ನೀವು ಕ್ಲೀನ್ ಮಾಡೋಗಿಲ್ಲ, ರೆಸ್ಟೋರೆಂಟ್ ರನ್ ಮಾಡೋ ಕ್ಲೀನ್ ಮಾಡದೇ ಇದ್ರೆ ನಿಮಗೆ ಒಳಗಡೆ ನಿಮಗೆ ಆ ಪೋರ್ಷನ್ ಡೆವಲಪ್ ಆಗುತ್ತಲ್ಲ, ಕೆಟ್ಟ ಅಂತ ಹೇಳ್ತಾರೆ ಕನ್ನಡದಲ್ಲಿ, ವೈಟ್ ಪೋರ್ಷನ್. ಫೆರಸ್ ಆಕ್ಸೈಡ್ ಎಕ್ಟರ್ ನಿಮಗೆ ಮಿಕ್ಸ್ ಆದರೆ, ಅನಿಲದ ಮಿಕ್ಸ್ ಆದರೆ ಹೊಟ್ಟೆ ಒಬ್ಬರ ಬರ್ತದೆ. ಇದು 99.9% ಹೋಗಿ ನಾವೆಲ್ಲರಿಗೂ ಅಡ್ವೈಸ್ ಮಾಡ್ತೀವಿ, ಮಾಡಬೇಡಿ ಅಂತ ಹೇಳ್ಬೋದು. ನಾವೆಲ್ಲ ಏನು ಮಾಡ್ತೀವಿ ನಿಮಗೆ ಹೇಳ್ತೀವಿ, ಅದನ್ನು ತೆಗಿಲಿಕ್ಕೆ ನಿಮಗೆ ಜಾಕೆಟ್ ತೆಗೆದು ಯೂಸ್ ಮಾಡ್ತೀವಿ. ಸ್ಟೀಮ್ ಡೈರೆಕ್ಟ್ ಕೊಡ್ತೀವಿ, ಡೈರೆಕ್ಟ್ ಕೊಡೋದಿಲ್ಲ. ಸೊ ನೀರಲ್ಲಿ ನಿಮಗೆ ಬೇಸುತ್ತ ಆ ನೀರು ನಿಮಗೆ ಡೈರೆಕ್ಟ್ ಒಳಗಡೆ ಹೋಗೋದಿಲ್ಲ, ನೀರು ಬೇರೆ ನಿಮಗೆ ಮಿನರಲ್ ವಾಟರ್ ಆಗಿರ್ತೀವಿ. ಇದೆಲ್ಲ ಹೆಚ್ಚಿನ ಅರ್ಥ ಮಾಡ್ಕೊಳ್ಳೋದಿಲ್ಲ.
ಇದೇನಿಗೆ ಕರ್ಸ್ ಇದೆಯಲ್ಲ, ಇದೆಲ್ಲ ಕಾಮನ್ ಅಡಿಷನ್ಸ್ ಇದೆ. ನೀವು ಗರ್ಡ್ ಅಂತ ತಗೊಂಡ್ರೆ ನಿಮ್ಗೆ ಎಕ್ಸೆಪ್ಟ್ ಅಂತ ಬ್ರ್ಯಾಂಡೆಡ್ ತಗೊಂಡ್ ಬಿಟ್ರೆ ಬೇರೆ ಇಲ್ಲ, ನೀವು ಮೊಸರು ತಗೊಂಡ್ರೆ ಮೊಸರಿಗೆ 100% ಸ್ಟಾರ್ಟ್ ಆಗಿದೆ. ಜೆಲಟಿನ್ ಹಾಕ್ತಾರೆ, ಸ್ಟಾರ್ಚ್ ಹಾಕ್ತಾರೆ, ಸ್ಟಾರ್ಚ್ ಹಾಕ್ತಾರೆ, ನಿಮ್ಗೆ ಇನ್ಕ್ಲೂಡಿಂಗ್ ಚಾಕ್ ಪೌಡರ್ ಹೋಗ್ತಾರೆ, ಮೊಸರಿಗೆ ಹೊಸ ಗಟ್ಟಿಯಾಗಿ ಯೂಸ್ ಮಾಡ್ತಾರೆ. ಇದು ಕೋವಕ್ಕೆ, ಕೋವದ ಬಗ್ಗೆ ಮಾತಾಡುವಂತೆ ಮಾತಾಡಬೇಕಾಗುತ್ತೆ. ಕೋವದಲ್ಲಿ ನೀವು ಆಕ್ಚುಲ್ ಆಗಿ ನೀವು ನೋಡಿದ್ರೆ ಕೋವಾ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಇಟ್ಸ್ ಎ ಮೋಸ್ಟ್ ಡಿಫಿಕಲ್ಟ್ ಪ್ರೋಸೆಸ್. ಟೇಕ್ಸ್ ಅಬೌಟ್ ಆಲ್ಮೋಸ್ಟ್ ಅಬೌಟ್ 1.5 hours. ನಿಮಗೆ ಒಂದು ಮೂರು ಇವಾಗ ಮಿಷಿನ್ ಯೂಸ್ ಮಾಡಿ, ಮ್ಯಾನ್ಯುವಲ್ ಯೂಸ್ ಮಾಡಿ ಏನೇ ಮಾಡಿದ್ರು ಇಟ್ ಟೇಕ್ಸ್ ಅಪ್ ಒನ್ ಆಫ್ ರೆಡ್ಯೂಸ್ ದ ಮಾಯಿಶ್ಚರ್ ಆ್ಯಂಡ್ ಕ್ಯಾರಮಲೈಸಿಂಗ್. ಎಲ್ಲಾ ಸ್ವೀಟ್ ಯೂಸ್ ಮಾಡುವಾಗ ನಿಮಗೆ ಕ್ಯಾರಮಲೈಸ್ ಕೋವಾ ಯೂಸ್ ಮಾಡಿ. ಈ ಕೋವಾದಲ್ಲಿ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಸೀಸನ್ ಅನ್ನಿಸ್ಬೋದಿಲ್ಲ, ನಿಮ್ಗೆ ನೆಕ್ಸ್ಟ್ ಈಗ ಇನ್ನೊಂದು 2 ತಿಂಗಳು ಸ್ಟಾರ್ಟ್ ಆಗುತ್ತೆ, ಹಬ್ಬ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಸ್ವೀಟ್ ಅಂಗಡಿ ಹೋಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಯಾರು ಕೊಡ್ತಾರೆ, ಕೆಲವರು ಕೊಡ್ತಾರೆ 150 ರೂಪಾಯಿ 200 ರೂಪಾಯಿ दिखाई नहीं देगा, आपको लाल जूस आता दिखाई देगा, लेकिन उसके पीछे का सच
देख कर आप हैरत और आप बात करते हैं मौसमी के जूस की जो अमूमन डॉक्टर्स कहते हैं कि बीमार होने पर दिया जाता है लेकिन उसकी हकीकत और भी चौंकाने वाली है। इंडिया टीवी के रिपोर्टर्स ने जो देखा उसे देखकर आप भी हैरत में पड़ जाएंगे। जिन फलों से जूस निकाला जाता है उसमें पहले ही सैक्रीन और चीनी का घोल भर दिया जाता है। मौसमियों को रंग रसभरा बनाया जाता है इंजेक्शन के जरिए। सैक्रीन की गोलियां आप देख सकते हैं डाली जा रही है पानी में। मौसमी को छेद करके इसमें भिगो के रख दिया जाता है जिससे मौसमी भरी भरी लगती है और मीठी लगती है। और जो कमी पेशी रह जाती है उसे बड़े बड़े इंजेक्शन के जरिए मौसमी में सैक्रीन से भरा रस भर दिया जाता है। और इन मौसमियों से खूब रंग खूब मीठा जूस निकलता है। आप जूस समझ के पीते हैं लेकिन वो होता है चीनी मिला पानी। इस होली पर कुछ ऐसी ही गुजिया आप बड़े चाव से खरीदने वाले हैं लेकिन सावधान ये गुजिया जहरीली हो सकती है। गुजिया की जहरीली होने की वजह है बाजार में बिकने वाला नकली मावा। कौन होली आते ही मिलावटखोरों ने खोल ली है जहरीले मावे की फैक्ट्री। यूपी में अलग अलग शहरों में चल रहा है सफेद मावे का काला कारोबार। अलीगढ़ से लेकर उधम सिंह नगर तक बन रहा है नकली मावा। इलाहाबाद से लेकर हाथरस तक तैयार हो रहा है जहरीला मावा। यूपी में बन रहे इस नकली मावे को दिल्ली की मंडी में भी बेचने की तैयारी हो रही है। ये मावा कितना खतरनाक है इसकी गवाही दे रही है ये तस्वीरें। मावे में हो रहा है सिंथेटिक दूध यूरिया और चूने का इस्तेमाल। नकली मावे को असली जैसा बनाने के लिए इसमें झोंका जा रहा है जहरीला केमिकल। तो इस होली पर हो जाइए सावधान। यहां से तैयार किया जाने वाला खतरनाक सामान गुजिया की शक्ल में आपके घर तक पहुंच सकता है। होली में गुजिया और मिठाइयां ना खाई जाए ऐसा कैसे हो सकता है? लेकिन हम आप ಎಲ್ಲರಿಗೂ ನಮಸ್ಕಾರ. ಮನುಷ್ಯರ ಆರೋಗ್ಯ ಕಾಪಾಡೋದಕ್ಕೆ ಇಂಜೆಕ್ಷನ್ ಕೊಡೋದು ನಾವು ನೋಡಿದ್ದೀವಿ. ಬಟ್ ಆರೋಗ್ಯ ಹಾಳು ಮಾಡೋದಕ್ಕೆ ತರಕಾರಿಗೆ ಹಣ್ಣಿಗೆ ಇಂಜೆಕ್ಷನ್ ಕೊಡೋದು ಹೊಸ್ಕೊಟ್ಟಿರೋದು. ಈ ಕಲಬೆರಕೆಯಿಂದ ನಮ್ಮ ಆರೋಗ್ಯಕ್ಕೆ ಸ್ಥಾನಿಕರ ಅಂತ ತಿಳಿಸ್ಕೊಟ್ರು. ಒಂದು ಉದ್ದಿಮೆದಾರರಾಗಿ ಹೋಟೆಲ್ ಉದ್ದಿಮೆದಾರರಾಗಿ ಧೈರ್ಯವಾಗಿ ಈ ಒಂದು ಸೈನ್ಸ್ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಮೋಸ್ಟ್ಲಿ ಅವರಿಗೊಂದೇ ಸಾಧ್ಯ ಅನ್ಸುತ್ತೆ. ಎರಡು ಗಂಟೆಗಳ ಕಾಲ ನಮಗೆ ಜೊತೆಗಿದ್ದು ನಮಗೆ ಅರಿವನ್ನು ಮೂಡಿಸಿದ್ದಾರೆ. ವಿಜ್ಞಾನ ವೇದಿಕೆಯ ಪರವಾಗಿ ತಮಿಳರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಈ ಒಂದು ವಾರದಿಂದ ನಾನು ಸ್ಪೀಕರ್ ಅನ್ನು ನಾನೇ ರಿಸೀವ್ ಮಾಡ್ತಾ ಇದ್ದೆ. ಆದ್ರೆ ಪ್ರಿನ್ಸಿಪಲ್ ಚೇಂಬರ್ ಬಂದ ತಕ್ಷಣ ಅವರಿಗೆ ಕಾಫಿ ಆಫರ್ ಮಾಡಿದೆ ಒಬ್ಬ ಸ್ಪೀಕರ್ಗೆ. ಅವಾಗ ಕೇಳಿದ್ರು ರಾಮರಾಯ್ ಬರಲ್ವಾ ಅಂತ. ಇವತ್ತು ಸರ್ ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಬರ್ತಾ ಇಲ್ಲ ಅಂತಂದೆ. ಅವಾಗ ಅವರು ಈ ಒಂದು ತುಂಬಾ ಡಿಸಪಾಯಿಂಟ್ ಆಗೋಯ್ತು.
ಏಕೆ ಸರ್ ಅಂತಂದ್ರೆ, ಇಲ್ಲ ನಾನು ಅವರು ವೆಲ್ಕಮ್ ಸ್ವೀಟ್ ಮಿಸ್ ಮಾಡ್ಕೊಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಈ 35 ಸ್ವೀಟ್ಗಳನ್ನು ಫಿಕ್ಸ್ ಮಾಡೋದು ಬಹುಶಃ 2 ತಿಂಗಳಿಂದ ಅವರು ಅರ್ಥಾರ್ಥ ಮಾಡಿರ್ತಾರೆ. ಅವ್ರ ಕಾಂಟ್ಯಾಕ್ಟ್ ಇಂದಾನೆ ಇದು ಸಾಧ್ಯ ಆಗಿದೆ. ಇದಕ್ಕೋಸ್ಕರ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ರದ್ದು ಕೊಡೋದು ಧನ್ಯವಾದ. ನಾಳೆನ ಉಪನ್ಯಾಸ ಡಾಕ್ಟರ್ ಎಸ್ ಎನ್ ಶಿವಪ್ರಸಾದ್, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್, ಜವಾಹರ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್. ಇಟ್ ಈಸ್ ಸ್ಪೀಕಿಂಗ್ ಆನ್ ಸ್ಮಾಲ್ ಕ್ವಶನ್ಸ್ ಯು ಬಿಗ್ ಆನ್ಸರ್ಸ್. ಇದಕ್ಕೆ ಬನ್ನಿ, ಎನಿ ಕ್ವಶನ್ಸ್ ಪ್ಲೀಸ್. ಈ ಅಡಲ್ಟ್ರೇಷನ್ ಬಗ್ಗೆ ಈ ಬಹಳ ಜನದೆಲ್ಲ ನೋಡಿದ್ರು, ಟಿವಿನೂ ತೋರಿಸ್ತಾ ಇರ್ತಾರೆ ಎಲ್ಲ ಅಡಲ್ಟ್ರೇಷನ್. ಆದ್ರೆ ಯಾರಿಗಾರು ಶಿಕ್ಷಕರು ಜೈಲಿಗೆ ಕಳಿಸಿದಾರ ಅಂತ ಅಷ್ಟೇ, ಎಲ್ಲ ಗೊತ್ತಿದೆ. ಸಾಮಾನ್ಯ ಪ್ರತಿಯೊಂದು ಪಬ್ಲಿಕ್ ಆಗಿ ಬರ್ತೀವಿ, ನೀವು ಟಿವಿ ತೋರಿಸಿದ್ರಿ, ಆಕ್ಟ್ ಅಲ್ಲಿ ಇದೆ ಜೈಲಿಗೆ ಶಿಕ್ಷೆ ಅಂತ ಹೇಳಿಸ್ತಾ ಇದ್ದೀರಾ. ಆದ್ರೆ ಯಾರನ್ನ ಒಳಗಡೆ ಕಳಿಸ್ಬಿಟ್ಟು ಪೇಪರ್ ಬಂದಿದೆ? ಯಾವುದೇ ಸ್ಯಾಂಪ್ಲಿಂಗ್ ಮಾಡಬೇಕಂತಂದ್ರೆ ಒಂದು ಪ್ರೋಸೆಸ್ ಇದೆ. ಈ ಒರಿಜಿನಲ್ ಇದರಲ್ಲಿ ಏನೋ ಮಿಸ್ಟೇಕ್ ಮಾಡಿರ್ತಾರ, ಹೆಚ್ಚಿನ ಕೇಸಸ್ ನಿಮಗೆ ನಿಮ್ಮ ಆರ್ಗ್ಯುಮೆಂಟ್ ಶೈಲಿಗೆ ಬರೋದಿಲ್ಲ, ಅಷ್ಟು ಒಳಗಡೆ ನಿಮಗೆ ಕೇಸ್ ಕ್ಲೋಸ್ ಆಗಿ ಹೋಗ್ತದೆ, ಯಾಕಂದ್ರೆ ಏನೋ ಮಿಸ್ಟೇಕ್ ಮಾಡಿರ್ತಾರೆ. ಸೆಕೆಂಡ್ ನಿಮ್ಗೆ ಏನ್ ಹೇಳಿದ್ರೆ, ನಾನು ಆಕ್ಚುಲಾಗಿ ಹೇಳ್ತಾ ಇರೋದು ನಿಮ್ಗೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಮ ನಾವ ಬೇಕಾಗುತ್ತೆ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ, ಕಾಂಪ್ಲೆಕ್ಸ್ ಜಯನಗರ ಕಾಂಪ್ಲೆಕ್ಸ್ ಅಲ್ಲಿ ತರಕಾರಿ ಇತ್ತು, ಸಿಟಿ ಮಾರ್ಕೆಟ್ ಅಲ್ಲಿ ತರಕಾರಿ ಇತ್ತು. ನಾವು ಬೇಕಾದ್ರೆ 50 ಪೈಸೆ ಕಮ್ಮಿ ಕೊಟ್ಟು 1.5 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಕಾಂಪ್ಲೆಕ್ಸ್ ಇಂದ ಅಲ್ಲಿ ಹೋಗಿ ಸಿಟಿ ಮಾರ್ಕೆಟ್ ಅಲ್ಲಿ ತಗೊಂಡ್ಬರ್ತೀನಿ. ಇದು ಹ್ಯೂಮನ್ ಸೈಕಾಲಜಿ. ಅದೇ ತರ ನಿಮ್ಗೆ 2 ಐಟಮ್ ನೋಡ್ತೀನ, ಒಂದು 60 ರೂಪಾಯಿ ಆಗ್ತದೆ, ಒಂದು 100 ರೂಪಾಯಿ ಆಗ್ತದೆ, 100 ರೂಪಾಯಿ ಯಾಕೆ ಕೊಡ್ಬೇಕು 60 ರೂಪಾಯಿ ಒಂದು ತಿಳ್ಕೊಡಿ. ಎಲ್ಲಿಯವರಿಗೆ ಟೋಪಿ ಹಾಸ್ಕೊಳ್ಳೋ ಇರ್ತಾರೋ ಅಲ್ಲಿ ಟೋಪಿ ಹಾಕೊಳ್ಳಿ. ಅದ್ರ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ನಾವು ಕರೆಕ್ಟ್ ಆದ್ರೆ ಆಟೋಮೆಟಿಕ್ ಎಲ್ಲ ಕರೆಕ್ಟ್ ಆಗ್ತದೆ. ಈಗ ನಿಮ್ಗೆ ಹೆಚ್ಚಿನ ಗೊತ್ತಿದೆ, ಅಡಲ್ಟ್ರೇಷನ್ ಇದ್ದಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದ್ಸತಿ ನೀವು ಅದನ್ನು ತಗೊಂಡು ತಿಳಿಸಿಬಿಡಿ. ಫಾರ್ ಎಕ್ಸಾಂಪಲ್, ಈ ದೀಪಾವಳಿ ಟೈಮ್ನಲ್ಲಿ ಅಥವಾ ನಿಮ್ಗೆ 5 ಕೋಟಿ ಟೈಮ್ನಲ್ಲಿ 60 ರೂಪಾಯಿ ಅರ್ಧ ಕೆಜಿಗೆ ಕ್ವಾರ್ಟರ್ ಕೆಜಿಗೆ ಸ್ವೀಟ್ ನೀವು ತಗೊಂಡು ತಿಳಿಸಿಬಿಡಿ. ಅವಾಗ ಏನಾಗುತ್ತೆ ನೋಡಿ, ಯಾಕೆ ಹೇಳ್ತೀನಿ ನಾನು ತಗೊಂಡ್ಬಿಟ್ಟೆ ಹೇಳ್ತಿಲ್ಲ, ಬಟ್ ಏನು ಜನವರಿ ಬಿಟ್ಟಿದ್ದೀನಿ, ನಿಮಗೆ ಹೋಗೋಕ್ಕಿಂತ ರೇಟ್ ಕಮ್ಮಿ ಇರೋದಕ್ಕೆ ಸ್ವೀಟ್ ಕಮ್ಮಿ ಇರೋ ಚಾನ್ಸೇ ಇಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಹೇಳಿದೆ, ಬೆಣ್ಣೆ ನಿಮ್ಗೆ ಹಾಕೊಂಡವ್ರು 40-40 ರೂಪಾಯಿ ಬೆಣ್ಣೆ ನಿಮಗೆ ಕಾಸ್ಟ್, 20 ರೂಪಾಯಿ ನಿಮ್ಗೆ ದೋಸೆ ಕಾಸ್ಟ್ ಗೊತ್ತಾಗತ್ತೆ ಅಂತ ಆಗೋದಿಲ್ಲ. ಜನ ನಾವು ತಿಂತೀವಿ ಓ ಪ್ಲೀಸೇನೋ ಹಾಕ್ತಾರೆ, ನಾವು ಬೆಣ್ಣೆ ಮಾಡ್ತೀವಿ ಬಿಡ್ತೀವಿ. ಇದೇ ಮೇಲೆ ದೀರ್ಘಾವಧಿಗೆ ಎಷ್ಟು ಬೇಕಂತ ಯಾವ ಆಲೋಚನೆ ಮಾಡಿದ್ವಿ. ಬಟ್ ಎಲ್ಲಿವರೆಗೆ ನಾವು ಜನಗಳ ಟೋಪಿ ಹಾಸ್ಕೊಂಡು ಇರ್ತೀವಿ ಅದೇ ಟೋಪಿ ಹಾಕೋದಕ್ಕೆ. ಸರ್, ಆಟ ಅಂಡ್ ಮೈದಾ ಏನ್ ಡಿಫ್ರೆನ್ಸ್ ಇದೆ ಅದೊಂದು, ಮತ್ತೆ ವೆನಿಗಾರ್ ಒರಿಜಿನಲ್ ವೆನಿಗಾರ್ ಯಾವುದು, ಸಿಂಥೆಟಿಕ್ ವೆನಿಗಾರ್ ಯಾವುದು? ಮತ್ತೆ ಮೂರನೇ ಪ್ರಶ್ನೆ ಏನಂದ್ರೆ, ಇದು ಹೆಡೇಕ್ ದೋಸೆ ತಾವು ಮಾಡ್ತಾ ಇದೀರಂದ್ರೆ, ಹೆಡೇಕ್ ಮಸಾಲೆ ದೋಸೆನೋ ಒಂದು ಹೆಡೇಕ್ ಬಿಫೋರ್ ಲಾಸ್ಟ್ ಇಯರ್ ನಿಮ್ದು ಆಕ್ಚುಲಿ
ಆ ದೋಸೆ ಮಾಡ್ತಾರೆ ಅಂತ ಅದು ಎಲ್ಲಿವರೆಗೆ ಬಂದಿದೆ ಪರ್ಮಿಷನ್ ಕೊಟ್ಟಿಲ್ಲ ಕೊಟ್ಟಕ್ಕೆ ಟೆಕ್ನಿಕಲಿ ಆಟ ಅಂತ ಹೇಳಿದ್ರೆ ನಿಮ್ಗೆ ನೀವು ಗೋಲಿ ನೋಡಿರ್ತೀರಾ ಕರೆಕ್ಟಾ ನಾವೆಲ್ಲ ಹೇಳಿದಾಗೆ ನಿಮ್ಗೆ ಹೋಲ್ ಪ್ರೋಸೆಸ್ ಏನಂತ ಹೇಳಿದ್ರೆ ಗೋಲಿನ ಫಸ್ಟ್ ವೆಟ್ ಮಾಡ್ಬಿಟ್ಟು ನಿಮ್ಗೆ ರೋಲರ್ ಮಿಲ್ಸ್ ರೋಲರ್ ಹಿಂಗೆ ಸ್ಕ್ರೇಪ್ ಆಗ್ತಾ ಇರ್ತದೆ ಮತ್ತಿಂದ ನಿಮ್ಗೆ ಫೋರ್ಸ್ ಇಟ್ಲಿ ಗೋಲಿ ಹಾಕ್ತಾರೆ ಕೆಳಗಡೆಯಿಂದ ನಿಮ್ಗೆ ಗೋಲ್ ಮಾಡ್ತಾರೆ ಪ್ರಿಮ್ಯಾಟಿಕ್ ಸಿಸ್ಟಮ್ ಅವಾಗೇನಾಗ್ತದೆ ಆಟೋಮೆಟಿಕ್ ಅಂತ ಕಲಿಗೆ ಇವಾಗ ಗ್ರೈಂಡ್ ಸ್ಕ್ರೇಪ್ ಆಗುತ್ತೆ ಗ್ರೈಂಡಿಂಗ್ ಕಲರ್ ಸ್ಕ್ರೇಪ್ ಆಗುವಾಗ ನಿಮಗೆ ಒಂದೊಂದೇ ಪೋರ್ಷನ್ ಕೆಳಗಡೆ ದಪ್ಪದ ಪೋರ್ಷನ್ ಬರ್ತದಲ್ಲ ಅದು ದಪ್ಪರವೇ ಈ ಡಿಫ್ರೆಂಟ್ ನಿಮಗೆ ಸೀಮ್ ಸಿಸ್ಟಮ್ ಇರ್ತಾರೆ ಜರ್ನಿ ಮಿಷಿನ್ ಹಾಕಿರ್ತಾರೆ ಫಸ್ಟ್ ನಿಮಗೆ ದಪ್ಪರವೇ ಹಾಕ್ತಾರೆ ದಪ್ಪರವೇ ಕೆಲವು ಪರ್ಪಸ್ ಇದನ್ನ ಯೂಸ್ ಮಾಡ್ತೀವಿ ಅದ ನೆಕ್ಸ್ಟ್ ಬನ್ಸಿರವೇ ಇದರಲ್ಲಿ ನಿಮ್ಗೆ ಆಕ್ಚುಲಾಗಿ ನಿಮಗೆ ಸೆಕೆಂಡ್ ನಿಮ್ ಬರೋದು ಮೀಡಿಯಂ ರವೆ ಉಪ್ಪಿಟ್ಟು ರವೆ ಹೇಳ್ತೀವಿ ಅದು ಮೂರನೇ ಬರೋದು ಚಿರುಡೆ ರವೆ ಇನ್ನೂ ಸಣ್ಣ ಸೈಜ್ ನಿಮ್ಗೆ ಕೈಟರ್ ಮೇಕರ್ ಅಂತ ಕಮ್ಮಿ ಇರೋದಲ್ಲ ಚಿರುಡೆ ರವೆ ಅದನ್ನ ನಿಮ್ಗೆ ಚಿರೋಟಿ ಮಾಡ್ಲಿಕ್ಕೆ ಅಥವಾ ನಿಮ್ಗೆ ಸ್ವೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬರೋದು ನಿಮ್ಗೆ ಮೈದಾ ನೆಕ್ಸ್ಟ್ ಅದು ನೆಕ್ಸ್ಟ್ ಬರೋದು ಆಟ ಆಟ ಅಂತ ಹೇಳಿದ್ರೆ ನಿಮ್ಗೆ ಟೆಕ್ನಿಕಲಿ ಪ್ರೋಸೆಸ್ಡ್ ಆಟ ಅಂತ ನಾವು ಹೇಳ್ತೀವಿ ಪ್ರೋಸೆಸ್ಡ್ ಆಟ ನೀವು ಇಷ್ಟು ನಿಮ್ಗೆ ಹೋದ್ಮೇಲೆ ಈಗ ಮೈ ಫಾರ್ ಎಕ್ಸಾಂಪಲ್ ನಿಮ್ಗೆ ರವೆನಲ್ಲಿ ನಿಮ್ಗೆ ಟೆಕ್ನಿಕ್ ನಾವು 9.5% ನಿಮ್ಗೆ ಇದಿರ್ತದೆ ಪ್ರೋಟೀನ್ ಇರ್ತದೆ ದಪ್ಪ ರವೆಯಲ್ಲಿ ನಿಮ್ಗೆ ಇಟ್ ಇಸ್ ಅಬೌಟ್ ಆಲ್ಮೋಸ್ಟ್ ಅಬೌಟ್ 10.2 ನಿಮ್ಗೆ ಸಣ್ಣದಾದಷ್ಟು ಮೈದಾದಲ್ಲಿ 8% ಇರ್ತದೆ ಅಂದ್ರೆ ಪ್ರೋಟೀನ್ ಅಂದ್ರೆ ಆಲ್ಮೋಸ್ಟ್ ಪ್ರೋಟೀನ್ ಪೋರ್ಷನ್ ಬ್ಯಾಲೆನ್ಸ್ ನಿಮ್ಗೆ ಮೈದಕ್ಕೆ ಬಂದು ಇದಕ್ಕೆ ಬಂದವಾಗ ಆಟಕ್ಕೆ ಬಂದವಾಗ ಪ್ರೋಸೆಸ್ ಆಟದಲ್ಲಿ ಇಟ್ಸ್ ಆಲ್ಮೋಸ್ಟ್ ಜೀರೋ ಆ ಆಟದಲ್ಲಿ ನೀವು ಜಸ್ಟ್ ಚಪಾತಿ ಮಾಡಬೇಕಷ್ಟೇ ಒಂದು ಚಪಾತಿ ಎಲ್ಲ ರೆಗ್ಯುಲರ್ ನಿಮ್ಗೆ ನೀವು ಆಟ ಬೇಕಿಲ್ಲ ನಿಮ್ಗೆ ಹಳೆ ಕಾಲದಲ್ಲಿ ನಿಮ್ಗೆ ಶರಬತಿ ಗೋಧಿ ಸಿಗುತ್ತೆ ಆ ಶರಬತಿ ಗೋಧಿ ನೀನು ಅಚೀವ್ಮೆಂಟ್ ಬೀಸಿದ್ರೆ ಚಕ್ಕಿ ಅಂತ ಹೇಳ್ತೀವಿ ಫ್ಲೋರ್ ಮೇಲೆ ಇದೆಯಲ್ಲ ಫ್ಲೋರ್ ಮೇಲೆ ಚಕ್ಕಿ ಚಕ್ಕಿ ಅಂದ್ರೆ ಒಂದ್ ಸೈಡ್ ನಿಮ್ಗೆ ಐರನ್ ಇರ್ತದೆ ಒಂದ್ ಸೈಡ್ ನಿಮ್ಗೆ ಕಲ್ಲು ಇರ್ತದೆ ಕಲ್ಲು ನಿಮಗೆ ಸ್ಟೇಟಿಗೆ ಹೇಳಿದ್ರೆ ಕಬ್ಬನ ಸಿಗ್ತದೆ ಅದೇ ಹೋಗ ನಿಮ್ಗೆ ಗೋಧಿ ಹಾಕ್ತೀವಲ್ಲ ಗೋಧಿ ನಿಮ್ಗೆ ಎವರೇಷನ್ ಇಂದ ನಿಮ್ಗೆ ಅಪೋರ್ಡ್ ಆಗುತ್ತೆ ಅದು ನಿಮ್ಗೆ ಚಕ್ಕಿ ಬೇಸ್ಡ್ ಅಂತ ಹೇಳ್ತೀವಿ ನಾಲ್ಕು ಇದ್ರೆ ಎಲ್ಲಾ ಕಡೆ ಶಕ್ತಿ ಆಗಲಿ ಎತ್ತಿ ಹೋಗಾಗಲಿ ಅಥವಾ ಆ ಇರೋದಾಗಲಿ ಎಲ್ಲದೂ ನಿಮ್ಗೆ ಚಕ್ಕಿ ಆಟ ಅಂತ ಹೇಳ್ತಾರೆ ಚಕ್ಕಿ ಆಟ ಅಂದ್ರೆ ನಿಮ್ಗೆ ಚಕ್ಕಿ ಮಿಲ್ಲಿಗೆ ಅದಕ್ಕೆ ನಮ್ಮ ಹಿಂದಿನಲ್ಲಿ ಚಕ್ಕಿ ಅಂತ ಹೇಳ್ತಾರೆ ಡೈರೆಕ್ಟ್ ನಿಮ್ಗೆ ವೀಟನ್ನು ಎಲ್ಲ ಒಟ್ಟು ಸೇರಿಸಿದ್ರೆ ದಪ್ಪ ರವೆ ಚಿರೋಟ ರವೆ ಮೀಡಿಯಂ ರವೆ ಮೈದಾ ಎಲ್ಲ ಸೇರಿಸಿದ್ರೆ ನಿಮ್ಗೆ ಆಟ ಮೈದಾನಲ್ಲಿ ವರ್ಗೆಟ್ಸ್ ಪೌಡರ್ ಏನೋ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಇವಾಗ ನಿಮ್ಗೆ ಮೈದಾಕ್ಕಿಂತ ಹರಗೆಂಟ ಜಾಸ್ತಿ ಅದನ್ನ ಮಿಕ್ಸ್ ಮಾಡಬೇಕು ಸೆಕೆಂಡ್ ಸ್ಟೇಜ್ ಹ್ಯೂಮನ್ ಟ್ರಯಲ್ಸ್ ಅಲ್ಲಿ ಇದೆ ಇವಾಗ ಜನರಿಗೆ ಅವ್ರು ಟ್ರಯಲ್ ಮಾಡ್ತೀವಿ ಅವ್ರಿಗೆ ಹ್ಯೂಮನ್ ಟ್ರಯಲ್ಸ್ ಯೂಶುವಲ್ ತ್ರೀ ಇಯರ್ಸ್ ತಗೊಳ್ತಾರೆ ಅದಾದ ದಿನ ಇಡ್ಲಿಕ್ಕೆ ಕೊಡೋದಿಲ್ಲ ಬಟ್ ಆಕ್ಚುಲಿ ನಾವು ಆ ಟ್ರಯಲ್ ಇಲ್ಲಿ ಕೊಡ್ತಾ ಇದೀವಿ ನಮ್ಮ ಹೋಟೆಲ್ಗೆ ಕೊಡ್ತಾ ಇದ್ದೀವಿ ಮಸಾಲೆ ಇಡ್ಲಿ ಅಂತ ಹೇಳ್ತೀವಿ ಬಟ್ ಎಲ್ಲಿ ನಾವು ಇದೆ ಅಂತ ಹೇಳ್ತಾ ಇಲ್ಲ ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಬ್ರೆಡ್ ಹ್ಯಾಸ್ ಆಲ್ರೆಡಿ ಎಂಟರ್ಡ್ ದಿ ಮಾರ್ಕೆಟ್ ಟುಡೇ ಎನಿ ಸಚ್ ಫುಡ್ ಪ್ರಾಡಕ್ಟ್ಸ್ ಅದರ ಫುಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್ ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಆಮೇಲೆ ಕರ್ಡ್ ಒಳ ಇದೆ ರಸಮಲೈ ಇದೆ ಆಮೇಲೆ ಮ್ಯಾಂಗೋ ಜ್ಯೂಸ್ ಇದೆ ಮ್ಯಾಂಗೋ ಜ್ಯೂಸ್ ಅಲ್ಲ ಮ್ಯಾಂಗೋ ಲಸ್ಸಿ ಇದೆ ಶುಗರ್ ಕೇನ್ ಜ್ಯೂಸ್ ಕೇಳಿದ್ದೀರಾ ವಾಟ್ ಇಸ್ ದ ಲೈಫ್ ಆಫ್ ಶುಗರ್ ಕೇನ್ ಜ್ಯೂಸ್ ನಿಮ್ ಪ್ರಕಾರ ಶುಗರ್ ಕೇನ್ ನೀವು ಡ್ರೈ ಮಾಡ್ತೀರಾ ಓಕೆ ಥ್ಯಾಂಕ್ ಡಾಕ್ಟರ್ ಮಯ್ಯಾನ್ ಫಾರ್ ದಿಸ್ ಸೆಷನ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದಿಸ್